सहितं मयाद् इतरतश्च अर्थेष्वविज्ञस्वरात् तेने ब्रह्महृदाय आदिकवये यं दियं सूरयः तेजो वारिमृतं यथा विनिमयो यत्र त्रिसर्गो मृषा नाम्ना स्वेन सदा निरस्तबुदकं सत्यं परं धीमहि सृष्टिस्थित्यप्यहेया नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वेषतत्त्वात्मकस्य विष्णोर्व्यस्तात्समस्तात् सकलगुणनिधिः सर्वदोषौ व्यपेतः पूर्णानन्दो देयो दुर्गति परमश्चिन्तये तन्महान्तम् श्रीगुरुभ्यो नमः हरिः ॐ हरिः ॐ हरिः ॐ भागवत ಅದರಲ್ಲಿ ಪಂಚಮ ಸ್ಕಂದ ಅದರಲ್ಲಿಯೂ ಕೂಡ ನರಕದ ವರ್ಣನೆ ಯಾವ ಯಾವ ಪಾಪ ಮಾಡಿದವರಿಗೆ ಯಾವ ಯಾವ ನರಕ ಅದನ್ನೇ ಗರುಡ ಪುರಾಣದಲ್ಲಿ ಸಮಗ್ರವಾಗಿ ವಿಸ್ತಾರವಾಗಿ ಸಂಗ್ರಹ ಮಾಡಿ ಹೇಳಿದಂತಹ ಕಥೆ ಗರುಡ ಪುರಾಣ. ದಿನ ನಾವು ಕೇಳ್ತಾ ಇದ್ದೆವು ಏನು ಗರುಡ ಪುರಾಣದಲ್ಲಿ ಅಂತ. ನಿನ್ನೆಯ ದಿವಸ ಲೋಕಗಳ ಪರಿಚಯ, ಗರುಡ ಪುರಾಣದ ಹಿನ್ನೆಲೆ, ಎಷ್ಟು ಭಾಗ, ಎಷ್ಟು ಅಧ್ಯಾಯಗಳು, ಏನು ಹೇಳ್ತಾರೆ, ಸಮಗ್ರವಾದಂಥ ಒಂದು ಹಿನ್ನೋಟ ಅಂದರೆ ಅದು ಹಿನ್ನೆಲೆ ನಾವು ಸ್ವಲ್ಪ ಅರ್ಥ ಮಾಡಿಕೊಂಡೆವು. ಆಮೇಲೆ ಮೊದಲನೇ ಅಧ್ಯಾಯದಲ್ಲಿ ಮನುಷ್ಯ ಪ್ರಾಣ ಎಷ್ಟೊತ್ತಿಗೆ ಬಿಡ್ತಾನೆ, ಹೋಗಿ ವಾಪಸ್ ಬರಲಿಕ್ಕೆ ಎಷ್ಟೊತ್ತು, ಆ ವಿಷಯವನ್ನು ಅದರಲ್ಲಿ ನಿರೂಪಣೆ ಮಾಡಿದ್ವಿ. ಆನಂತರ ಅವ ಮೇಲೆ ಹೋಗ್ತಾನೆ, 3 ಗಂಟೆಯ ಒಳಗೆ ವಾಪಸ್ ಬರ್ತಾನೆ ಅಂತ ನಿನ್ನೆ ದಿವಸ ನಾವು ಒಂದು ವಿಚಾರ ತಿಳ್ಕೊಂಡೆವು. ಆನಂತರ ಇಲ್ಲಿ ಬಂದ ಮೇಲೆ ನೋಡಿ, ಮತ್ತೆ ಒಂದೊಂದು ದಿನದ ಪಿಂಡವನ್ನು ಅವನಿಗೆ ಇಡ್ತಾರೆ. ಅಲ್ಲಿ ತುಂಬ ವಿಚಾರಗಳಿದೆ ಹೇಳಲಿಕ್ಕೆ, ಪ್ರಸಂಗ ಬಂದದ್ದರಿಂದ ಅದನ್ನು ವಿವರಣೆ ಕೊಡ್ತೇನೆ. ಇವತ್ತು ಯಾವುದೇ ಮನುಷ್ಯ ತಾನು ಪ್ರಾಣ ಬಿಟ್ಟ ನಂತರ ಮೇಲೆ ಹೋಗ್ತಾನೆ, ಹೋಗಿ ವಾಪಸ್ ಬರ್ತಾನೆ, ಬಂದ ಕೂಡಲೇ ಯಾಕೆ 3 ಗಂಟೆಯ ಒಳಗಡೆ ಆ ದೇಹವನ್ನು ದಹನ ಮಾಡಬೇಕು ಅಂತಂದರೆ ಅದಕ್ಕೆ ಕಾರಣ ಕೊಡ್ತಾರೆ. ಆ ಬಂದ ಕೂಡಲೇ ತನ್ನ ದೇಹ ಹಾಗೆ ಇದ್ದರೆ, ಅಂದರೆ ಹೋಗಿ ಬರಲಿಕ್ಕೆ 3 ಗಂಟೆ ಬೇಕು ಅಂತ ನಾನು ಹೇಳಿದೆ, 1.5 ಗಂಟೆ ಹೋಗಲಿಕ್ಕೆ, 1.5 ಗಂಟೆ ಬರಲಿಕ್ಕೆ, ಹೀಗೆ ಹೋಗಿ ಬರುವ ಹೊತ್ತಿಗೆ ತನ್ನ ದೇಹ ಹಾಗೆ ಇದ್ದರೆ ಆ ದೇಹದ ಒಳಗೆ ಹೋಗಬೇಕು ಅಂತ ಅವನಿಗೆ ಆಸೆ ಆಗ್ತದೆ, ಆ ದೇಹದ ಒಳಗೆ ಒತ್ತು ಬಿಡಬೇಕು ಅಂತ. ಅಂದರೆ ಹೋಗಿ ಬರುವ ಹೊತ್ತಿಗೆ ಅವ ಪ್ರೇತನಾಗಿರ್ತಾನೆ, ಅವ ಹೋಗಿ ಬರೋದ್ರೊಳಗೆ ಪ್ರೇತನಾಗಿರ್ತಾನೆ. ಆ ಪ್ರೇತ ಆ ದೇಹವನ್ನು ಹೊಕ್ಕುವಾಗ ಹೋಗೋದು ಸುಲಭ, ಅಂದರೆ ತನ್ನ ದೇಹದ ಒಳಗೆ ಆ ಪ್ರೇತ ಒಳಗೆ ಹೋದ ಕೂಡಲೇ ಸುಲಭವಾಗಿ ಒಳಗೆ ಹೋಗ್ತದೆ. ಆದರೆ ಒಂದು ಇಲ್ಲಿ ತಿಳಿಬೇಕು, ಯಾವ ಪ್ರೇತ ಆ ದೇಹದ ಒಳಗೆ ಹೋಗ್ತದೆ ಮತ್ತೆ ವಾಪಸ್ಸು ಬರಲಿಕ್ಕಾಗೋದಿಲ್ಲ, ನಚ ಪುನರಾವರ್ತಂತೆ, ವಾಪಸ್ ಬರಲಿಕ್ಕಾಗುವುದು, ದೇಹದ ಒಳಗೆ ಹೋಗುತ್ತೆ ವಾಪಸ್ ಬರಲಿಕ್ಕಾಗುವುದಿಲ್ಲ. ನೋಡಿ ತಂದೆ ದೇಹ ಏನ್ರಿ, ಒಳಗೆ ಹೋಗುತ್ತೆ ಅಂತೀರಿ, ವಾಪಸ್ ಬರಲ್ಲ ಅಂತೀರಿ, ಯಾಕೆ? ಒಂದು ದೃಷ್ಟಾಂತ ಕೊಡ್ತೇನೆ, ನಿಮಗೆ ಅರ್ಥ ಆಗ್ತದೆ. ಏನದು ದೃಷ್ಟಾಂತ ಅಂದರೆ, ಇಲಿಯ ಬೋನ್, ಇಲಿ ಹಿಡಿತಲ್ಲ ಬೋನ್, ಅದರ ಒಳಗಡೆ ಇಲಿ ಒಳಗೆ ಹೋಗ್ಲಿಕ್ಕೆ ಈಸಿ ಒಳಗೊಂಡೋಗ, ಒಳಗೋಗಕ್ಕೆ ಏನು ಕಷ್ಟ ಪಡಬೇಕಾ ಇಲ್ಲ, ಒಂದು ಏನಾದರೂ ಒಡೆಯೋ ಏನೋ ಇಟ್ಟಿರ್ತಾರೆ, ಹುಸುಕ್ಕಂತ ಇರ್ಲಿಕ್ಕೆ ಹೊರಟೋಗುತ್ತೆ, ಹೋಗೋದು ಈಸಿ.
ವಾಪಸ್ ಬರ್ಬೇಕಾದ್ರೆ ತುಂಬಾ ಕಷ್ಟ, ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ ಅಲ್ವಾ. ಹಾಗೆ ಇಲಿಯ ಬೋನಿನಂತೆ ಈ ದೇಹ, ಇದರ ಒಳಗೆ ಆ ಜೀವ ಬಂದು ಮತ್ತೆ ಒಳಗೆ ಸೇರ್ಕೊಂಡ್ಮೇಲೆ ವಾಪಸ್ ಹೋಗಲಿಕ್ಕೆ ಒದ್ದಾಡತೊಡಗಿದೆ. ಅದೇ ಪ್ರೇತ ಜನ್ಮ ಅಂತಂತಾರೆ. ಆಗ ಆ ಪ್ರೇತತ್ವ ನಿವೃತ್ತಿಗೆ ತುಂಬಾ ಪ್ರಯೋಗಗಳಿವೆ. ಅದಕ್ಕೆ ನೋಡಿ, ಅಪರಕ್ರಿಯೆ ಮಾಡುವಾಗ ಒಂದೊಂದು ಕಡೆ ಹೇಳುವಾಗಲೂ, ಒಂದೊಂದು ಪ್ರಯೋಗವನ್ನು ಮಾಡುವಾಗಲೂ ಅಲ್ಲಿ ಹೇಳ್ತಾರೆ, ಪ್ರೇತ ಮುಕ್ತಿ ಕರೋಭವ ಶಂಖಚಕ್ರ ಗದಾಧರ ಅಂತ ಹೇಳಿ ಆ ಭಗವಂತನನ್ನು ವಾಸುದೇವನನ್ನು ಪ್ರಾರ್ಥನೆ ಮಾಡಿಕೊಂಡು ಪ್ರೇತ ಮುಕ್ತಿ ಕರೋಭವ ಪ್ರೇತತ್ವವನ್ನು ನಿವಾರಣೆ ಮಾಡು, ಪ್ರೇತತ್ವ ನಿವಾರಣೆ ಮಾಡು. ಇನ್ನೂ ಒಂದು ಗೊತ್ತ, ಈ ಪ್ರಯೋಗಗಳಲ್ಲಿ ಏನು ಬೇಕಾದರೂ ಆಗಲಿ, ಹೆಚ್ಚು ಕಮ್ಮಿ ಆಗೇ ಆಗ್ತದೆ. ಆದರೆ ಸುತಾಹ ಅಂದರೆ ಮಕ್ಕಳು, ಗಾರುಡಂ ಶೃಣುಯಾತ್ ಅವಶ್ಯಕಂ ಅಂತ ಬರೀತಾರೆ. ಗರುಡ ಪುರಾಣ ಹೇಳಿಸಿಬಿಟ್ರೆ ಮಾಡುವ ಪ್ರಯೋಗಗಳಲ್ಲಿ ಏನು ಲೋಪದೋಷಗಳಾದರೂ ಅಡ್ಡಿ ಇಲ್ಲ. ಆದರೆ ಗರುಡ ಪುರಾಣ ಹೇಳಿದರೆ ಪ್ರೇತತ್ವ ನವಾಪ್ನೋತಿ, ಪ್ರೇತತ್ವ ಬರೋದೇ ಇಲ್ಲ. ಮಕ್ಕಳ ಕರ್ತವ್ಯ, ತಂದೆ ತಾಯಿಗಳು ಹೋದಾಗ ಗರುಡ ಪುರಾಣವನ್ನು ಹೇಳಿಸಿಯೇ ತೀರಬೇಕು. ಗರುಡ ಪುರಾಣ ಹೇಳಿಸಿದವನಿಗೆ ಪ್ರೇತತ್ವ ಬರೋದಿಲ್ಲ. ಇನ್ನೇನು ಹೇಳೋಣ, ಆ ಸತ್ತವರಿಗೆ ಪ್ರೇತತ್ವ ಬರೋದಿಲ್ಲ, ದೂರ ಅವರಿಗೆ ಪ್ರೇತತ್ವ ಬರೋದೇ ಇಲ್ಲ. ಅಷ್ಟೇ ಅಲ್ಲ, ಅಪ್ಪನ ಹೆಸರಿನಲ್ಲಿ ಅಥವಾ ಅಮ್ಮನ ಹೆಸರಿನಲ್ಲಿ ಗರುಡ ಪುರಾಣ ಹೇಳಿಸ್ತಾನಲ್ಲ, ಆ ಹೇಳಿಸಿದ್ದಕ್ಕೆ ಇವನಿಗೆ ಪ್ರೇತತ್ವ ಬರೋದಿಲ್ಲ. ಅಷ್ಟರ ಮಟ್ಟಿಗೆ ಗರುಡ ಪುರಾಣದ ತಾಕತ್ತು ಅಂತಾರೆ. ಗರುಡ ಪುರಾಣ, ನೀವು ಒಂದು ಗರುಡ ಪುರಾಣ ಹೇಳಿದ್ರೆ ಸಾಕಂತೆ. ಆದರೆ ಅದಕ್ಕೊಂದು ನಿಯಮ ಇದೆ. ಏನು ಅಂದರೆ, ಕರ್ಮ ಯಾವತ್ತು ಆರಂಭಿಸ್ತಾನೆ ಅವತ್ತಿಂದ ಮಾತ್ರ ಗರುಡ ಪುರಾಣ ಹೇಳಬೇಕು. ಸತ್ತಲ್ಲಿಂದ ಹೇಳಬಾರ್ದು, ಯಾರೋ ಒಬ್ರು ಹೋಗ್ತಾರೆ ಮಾಡಂಗಿಲ್ಲ, ಕರ್ಮ ಪ್ರಾರಂಭಿಸಬೇಕು. ಯಾಕೆ ಅಂದರೆ, ಈ ಗರುಡ ಪುರಾಣ ಪ್ರೇತ ಕೇಳಲೇಬೇಕಂತೆ. ಪ್ರೇತತ್ವ ನಿವೃತ್ತಿಗಾಗಿ ಪ್ರೇತಕ್ಕೆ ಕೇಳಿಸ್ಬೇಕು. ಕರ್ಮ ಶುರು ಮಾಡದ ಹೊರತು, ಕರ್ಮವನ್ನು ಶುರು ಮಾಡದ ಹೊರತು ಅದಕ್ಕೆ ಪ್ರೇತತ್ವ ಅಂತನ್ನೋದು ಬರೋದೇ ಇಲ್ಲ. ಯಾಕೆ ಹೇಳಿ, ಗರುಡ ಪುರಾಣ ಹೇಳುತ್ತೆ ಆ ಪ್ರೇತತ್ವ ಹೇಗೆ ಬರುತ್ತೆ ಅಂತನ್ನೋದು ಹೇಳ್ತಾರೆ. ಆ ಪ್ರೇತ ಅಂದರೆ ಮನುಷ್ಯ ಸಾಯ್ತಾನಲ್ಲ, ಸತ್ತ ಮೇಲೆ ಶಿಬಿಕ ಮಾಡ್ತಾರಲ್ಲ, ಬಿದಿರಿನ ಕಟ್ಟಿಗೆಯಿಂದ ಶಿಬಿಕೆ ಮಾಡ್ತಾರೆ, ಅದರಲ್ಲಿ ಅವನು ಮಲಗಿಸ್ತಾರೆ. ಮಲಗಿಸಬೇಕಾದ್ರೆ ಅಂಚು ಇಲ್ಲದಿರುವ ಹೊಸ ವಸ್ತ್ರವನ್ನು ಹಾಸಬೇಕಂತೆ. ಅದರಲ್ಲಿ ಶವವನ್ನು ಮಲಗಿಸಿ ಅದೇ ವಸ್ತ್ರವನ್ನು ಮತ್ತೆ ಸುತ್ತಬೇಕಂತೆ. ಅದಕ್ಕೆ ಒಂದೇ ವಸ್ತ್ರ ಹಾಸಿ ಅದನ್ನೇ ಹೊದ್ಕೊಂಡ್ರೆ ಅದನ್ನು ಶವ ಅಂತ ಕರೀತಾರೆ. ಯಾವತ್ತಿಗೂ ಹಾಸೋದು ಬೇರೆ, ಹೊದ್ಕೊಳ್ಳೋದು ಬೇರೆ. ಹೊದ್ಕೊಳ್ಳೋದೆ ಉಟ್ಕೊಳ್ಳೋದು, ಉಟ್ಕೊಳ್ಳೋದೆ ಹೊದ್ಕೊಳ್ಳೋದು ಮಾಡಬಾರ್ದು. ಉದ್ಕೊಳ್ಳೋದು ಉಟ್ಕೊಳ್ಳೋದು ಒಂದೇ ಅಲ್ಲ, ಬೇರೆ ಬೇರೆನೆ. ಉಟ್ಕೊಳ್ಳೋದೆ ಬೇರೆ, ಹೊದ್ಕೊಳ್ಳೋದೆ ಬೇರೆ. ಒಂದೇ ವಸ್ತ್ರವನ್ನು ಉಟ್ಟುಕೊಂಡು ಹೊದ್ಕೊಳ್ತಾನೆ, ಹಾಸ್ಕೊಂಡು ಹೊದ್ಕೊಳ್ತಾನೆ ಅಂದ್ರೆ ಅವ ಶವ ಅಂತ ಅರ್ಥ. ಬಹಳ ಸೂಕ್ಷ್ಮ, ಅಂಚಿರಬಾರ್ದು. ಅಂಚಿಲ್ಲದೆ ಇದ್ರೆ ಅವ ಶವಕ್ಕೆ ಸಮಾನ. ಇನ್ನೂ ಹೇಳ್ತಾ ಹೋದ್ರೆ ತುಂಬಾ ಇದೆ. ಈ ಆತ್ಮಶ್ರಾದ್ದ ಅಂತ ಮಾಡ್ಕೊಳ್ತಾರೆ ಯತಿಗಳು. ಯತಿಗಳು ಆತ್ಮಶ್ರಾದ್ದ ಮಾಡಿಕೊಂಡ್ರೆ ಅವರು ಏನು ಗೊತ್ತುಂಟ, ನಮ್ಮ ಮನುಷ್ಯ ಗಣಕ್ಕೆ ಸೇರುವವರಲ್ಲ ಅವರು. ಅಂದರೆ ಮನುಷ್ಯ ಗಣಕ್ಕೆ ಹೀನ ಅಲ್ಲ, ಉತ್ತಮ ಜನ್ಮಕ್ಕೆ ಹೋಗ್ತಾರೆ ಅಂತರ್ಥ. ಅವರು ಆತ್ಮಶ್ರಾದ್ದ ಮಾಡ್ಕೊಳ್ತಾರೆ, ಸತ್ರು ಅವರಿಗೆ ಶ್ರಾದ್ದಾದಿಗಳಿರಲ್ಲ. ಆಗ ಯತಿಗಳು ಹೇಗಿರ್ಬೇಕು ಅಂತ, ಸತ್ತವರು ಹೇಗಿರ್ತಾರೋ ಹಾಗಿರ್ತಾರಂತ. ಆದರೆ ಅಷ್ಟು ವೈರಾಗ್ಯಗಳು ಅಂತ. ಅದಕ್ಕೆ ಏನು ಹೇಳ್ತಾರೆ ಗೊತ್ತಾ, ಅವರು ಉಡುವ ವಸ್ತ್ರ ಏನಿರ್ತದೆ ಗೊತ್ತಾ, ಅಂಚು ಇರಬಾರ್ದಂತೆ. ಅಂಚು ಇಲ್ಲದಿರುವ ಕಾವಿ ಬಟ್ಟೆ ಯತಿಗಳಿಗೆ ಹೇಳ್ತಾರೆ. ಯತಿ ಪ್ರಣವ ಕಲ್ಪ ಅಂತ ಶ್ರೀಮದ್ ಆಚಾರ್ಯರು ಒಂದು ಗ್ರಂಥ ಬರೆದಿದ್ದಾರೆ. ಒಬ್ಬ ಯತಿ ಹೇಗಿರಬೇಕು, ಅಂಚು ಇಲ್ಲದಿರುವ ವಸ್ತ್ರ ಕಾವ್ಯ ಹಾಕಿ ಉಟ್ಕೋಬೇಕಂತ. ಅಂಚು ಇರಬಾರ್ದಂತ, ಅದನ್ನು ಪ್ರೇತಕ್ಕೆ ಉಡಿಸುವಂಥದ್ದು, ಶವಕ್ಕೆ ಉದಿಸುವಂಥದ್ದು. ಅಂದರೆ ಅಷ್ಟು ವೈರಾಗ್ಯ ಶಿಖಾಮಣಿಗಳು ಅಂತ ಅಲ್ಲ. ಇವತ್ತು ನಾವು ಕಾಣಲ್ಲ ಅಂತ ಇಟ್ಕೊಳ್ಳಿ, ಎಲ್ಲ ಕಡೆಗೂ ಅಂಚುಗಳು ಕಾಣ್ತೇವೆ. ಅಂಚು ಇರಬಾರ್ದು ಅಂತ ಉಂಟು ಶಾಸ್ತ್ರದಲ್ಲಿ. ಅಂಚು ಇಲ್ಲದಿರುವ ವಸ್ತ್ರ ಅದನ್ನು ಕಾವಿ ಬಟ್ಟೆ ಉಟ್ಟು ಅದನ್ನು ಯತಿಗಳಿಗೆ ಉಡಿಸಬೇಕು ಅಂತ. ಇದು ನಿಜವಾದ ಕ್ರಮ, ವಿಷಯ ಗೊತ್ತಿರಲಿಕ್ಕೆ ಹೇಳಿದ್ದಂತೆ. ಯಾಕೆಂದ್ರೆ ಹಾಗೆ ಅಂಚು ಇಲ್ಲದಿರುವ ವಸ್ತ್ರವನ್ನು ಹಾಸಿ ಅದರ ಮೇಲೆ ಶವವನ್ನು ಮರೆಸಿ ಆ ಕೆಳಗಿಂದ ಹಾಗೆ ವಸ್ತ್ರವನ್ನು ತಂದು ಒಂದೇ ದಾರವನ್ನು ಕಟ್ಟಬೇಕು. ಹತ್ತದ್ದು ದಾರ ಕಟ್ಟಂಗಿಲ್ಲ, ಒಂದೇ ದಾರ ಸುತ್ತಕೊಂಡು ಸುತ್ತಕೊಂಡು ಅಲ್ಲಿ ಕಟ್ಟು ಇದು ಕಟ್ಟು ಮತ್ತೆ ಅದೇ ಕಟ್ಟು, ಕೊನೆಗೆ ಇಲ್ಲಿ ಕಟ್ಟಬೇಕು. ಇದನ್ನ ತಗೊಂಡು ಹೋಗ್ತಾರೆ, ಅಲ್ಲೆಲ್ಲ ಬರೀತಾರೆ, ತುಂಬ ಬರೀತಾರೆ. ಮಗನಾಗಿರತಕ್ಕಂತಹವ ಯಾರು ಆ ಶವಕ್ಕೆ ಹೆಗಲು ಕೊಡ್ತಾರಲ್ವ, ಅದಕ್ಕೆ ಎಷ್ಟು ಫಲ ಇದೆ ಅಂತಂದ್ರೆ ಹೇಳ್ತಾರೆ, ಆ ಹೆಗಲು ಕೊಟ್ರೆ ಎಷ್ಟು ದೊಡ್ಡ ಫಲ ಅಂದ್ರೆ, ತಂದೆಯಾದವ ಮಗುವನ್ನ
ಲಾಲಯತಿ ಪಾಲಯತಿ ಚ, ಹೆಗಲ ಮೇಲೆ ಹೊತ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಕಾಪಾಡಿರ್ತಾನೆ. ಆ ಋಣ ಏನಾದರೂ ತೀರ್ಬೇಕಾದ್ರೆ ಒಂದೇ ದಾರಿ, ಆ ಶವಕ್ಕೆ ಹೆಗಲು ಕೊಟ್ರೆ ಋಣ ಪರಿಹರತಿ, ಆ ಋಣ ತೀರುತ್ತದೆ. ಹೆಗಲು ಕೊಡ್ಬೇಕಂತ ಆಮೇಲೆ ಎಷ್ಟು ಜನ ಇದ್ರು ಕೊಡ್ಬಹುದು, ಆದ್ರೆ ಮಗನೇ ಇದು ಹೆಗಲು ಕೊಡೋದು, ಬೇರೆ ಯಾರಾದ್ರೂ ಕೊಡ್ಬಹುದು, ಆದ್ರೆ ಮಗನೇ ಬೆಂಕಿ ಹಿಡಿಬೇಕಂತೆ ಎದುರುಗಡೆ. ಈಗ ಸಮಸ್ಯೆ, ಒಬ್ಬನೇ ಮಗ ಇದ್ದ, ಏನ್ ಮಾಡ್ಬೇಕಾಗಾದ್ರೆ ಹೆಗಲು ಕೊಡ್ಬೇಕಾ ಬೆಂಕಿ ಹಿಡಿ, ಬೆಂಕಿ ಹಿಡಿಬೇಕು. ಬೆಂಕಿ ಇಟ್ರೆ ಹಾಗಾದ್ರೆ ಇವನ್ ಋಣ ತೀರೋದು ಬೇಡವಾ, ಹೆಗಲು ಕೊಟ್ರೇನೆ ಋಣ ತೀರೋದು ಅಂತೀರಿ, ಹೆಗಲು ಕೊಡೋದಿದ್ರೆ ಋಣ ತೀರಲ್ಲ ಅಂತೀರಿ, ಬೆಂಕಿ ಅವನೇ ಹಿಡಿಬೇಕು ಅಂತೀರಿ, ಏನ್ ಮಾಡ್ಬೇಕು? ಇದು ಗರುಡದ ನಾ ಕೇಳಿದ ಪ್ರಶ್ನೆ ಅಲ್ಲ, ಗರುಡದೇವರೇ ಕೇಳೋ ಪ್ರಶ್ನೆ ಗರುಡ ಪ್ರಾಣದ. ಆವಾಗ ನಾರಾಯಣ ಉತ್ತರ ಕೊಡ್ತಾನೆ, ಸುಲಭವಾದ ಮಾರ್ಗ ಅಂದ್ರು. ಏನು ನೋಡಿ, ಈ ಶವ ಇಲ್ಲಿ ಮಲಗಿಸಿರ್ತಾರೆ ಆ ಶಿಬಿಕೆಯಲ್ಲಿ, ಈ ಬೆಂಕಿಯನ್ನ ತಗೊಂಡು ಹತ್ತಡಿ ಮುಂದೆ ಹೋಗ್ಬೇಕಂತೆ, ಹಾಗೆ ಹಿಡ್ಕೊಂಡು ಹೋಗಿ ಹತ್ತಡಿ ಮುಂದೆ ಹೋಗಿ ಅಲ್ಲಿ ಇಡ್ಬೇಕಂತೆ. ಇಟ್ಟು ಇಲ್ಲಿ ಬಂದು ಬೇರೆ ಮೂರು ಜನ ಹಿಡ್ಕೊಂಡು ಇವನು ಮತ್ತೆ ಅದನ್ನೇ ಹಿಡಿಬೇಕಂತೆ. ಯಾವ ಕಡೆ ಹಿಡಿಬೇಕು? ಒಬ್ಬನೇ ಮಗ ಇದ್ದ, ಆವಾಗ ಯಾವ ಕಡೆ ಹಿಡಿಬೇಕು? ಗರುಡ ಪುರಾಣ ಹೇಳುತ್ತೆ, ಐಶಾನ್ಯಾಂ ದಿಶಿ ಅಂದ್ರೆ ಈಶಾನ್ಯ ದಿಕ್ಕು. ಈಗ ಪೂರ್ವ ಕಡೆ ಹೋಗ್ತಾ ಇರ್ತಾನೆ ಈಶಾನ್ಯ, ಅಥವಾ ಉತ್ತರ ಕಡೆ ಹೋಗ್ತಾನೆ ಅಂತ ಹಿಂದ್ಗಡೆ ಈಶಾನ್ಯ. ಎಲ್ಲಿ ಈಶಾನ್ಯ ದಿಕ್ಕು ಬರುತ್ತೆ ಆ ದಿಕ್ಕಿನಲ್ಲಿ ಅವ ಹಿಡಿಬೇಕಂತೆ, ಹೆಗಲು ಕೊಡ್ಬೇಕು. ಹೆಗಲು ಕೊಟ್ರೆ ಒಬ್ಬ ಮಗ, ಅವ ಎಷ್ಟು ದೂರ, ಎಷ್ಟು ದೂರ ಅಗ್ನಿಯನ್ನು ತೆಗೆದುಕೊಂಡು ಹೋಗಿ ಇಟ್ಟಿದೆಯೋ ಅಲ್ಲಿ ತನಕ ನೀನು ಹೆಗಲು ಕೊಟ್ಕೊಂಡು ಬಾ, ಆಮೇಲೆ ಅಗ್ನಿ ಹಿಡ್ಕೊಂಡು ಮುಂದೆ ಹೋಗು. ಆಗ ಇಡೀ ಯಾತ್ರೆಯಲ್ಲಿ ಹೆಗಲು ಕೊಟ್ಟು ನಡೆದ ಪುಣ್ಯ ನಿನಗೆ ಬರುತ್ತೆ, ಪಿತೃಋಣ ತೀರುತ್ತೆ. ಅಂದ್ರೆ ತಂದೆಯ ಋಣ ತೀರ್ಲಿಕ್ಕೆ ನಿನ್ನೆ ನಾನು ಹೇಳಿದೆ, ಅಥವಾ ಬೆಳಿಗ್ಗೆ ಹೇಳಿದೆ, ಯಾರು ಮಾತೃಗಯಾದಲ್ಲಿ ಹೋಗಿ ತನ್ನ ತಾಯಿಯನ್ನು ಕುರಿತು ಶ್ರಾದ್ದ ಮಾಡ್ತಾರೆ, ನಿಜವಾಗಿಯೂ ಎಂತಹ ಕಲ್ಲು ಹೃದಯದವನು ಕರಗುತ್ತಾನೆ, ಕಲ್ಲು ಹೃದಯದವನು ಕರಗುತ್ತಾರೆ. ಯಾಕಂದ್ರೆ ಅಲ್ಲೊಂದು 16 ಪಿಂಡಗಳನ್ನು ಇಡಬೇಕು, ಷೋಡಶ ಪಿಂಡ ಅನ್ನೋದು 16. ಆ ಪಿಂಡ ಇಡುವಾಗ ಒಂದೊಂದು ಮಂತ್ರ ಹೇಳ್ತಾರೆ, ಎಂತಹ ಮಂತ್ರ ಗೊತ್ತಾ? ಅಮ್ಮ ನೀನು ಮದುವೆ ಆಗೋದಕ್ಕಿಂತ ಮುಂಚೆ ಯಾರಾದ್ರೂ ಒಂದು ಚೂರು ಗಲೀಜು ಮಾಡಿದ್ರೆ ಛೇ ಅಂತನ್ನುವ ವ್ಯಕ್ತಿ ನೀನು, ನಾನು ನಿನಗೆ ಮಗನಾಗಿ ಬಂದ್ಮೇಲೆ ನಿನ್ನ ಮೈ ಮೇಲೆ ಮಲ ಮಾಡಿದೆ, ಮೂತ್ರ ವಿಸರ್ಜನೆ ಮಾಡಿದೆ, ಯಾವುದನ್ನು ಲೆಕ್ಕಿಸದೆ ಅದು ನನ್ನ ಮಗು ಅಂತ ತಿಳ್ಕೊಂಡು ತ್ಯಾಗ ಮಾಡಿದೆಯಲ್ಲ, ನೀ ಕೊಟ್ಟ ತ್ಯಾಗಕ್ಕೆ ನಾನು ಏನು ಕೊಡಬಹುದು ನಿನಗೆ? ನಾನು ಕೊಡೋದು ಒಂದೇ, ಈಗ ಈ ಪಿಂಡ ಕೊಡ್ತಾ ಇದ್ದೇನೆ ಅಂತ ಹೇಳಿ ಆ ಮಂತ್ರದಲ್ಲಿ ಹೇಳ್ತಾರೆ. ಆಮೇಲೆ 9 ತಿಂಗಳು ಎಷ್ಟು ಕಷ್ಟಪಟ್ಟಿ ನಿನ್ನ ಸೌಂದರ್ಯ ಎಲ್ಲಿ ಯಾರು ನೋಡಿಬಿಡುತ್ತಾರೋ ಅಂತ ಎಲ್ಲ ಕಡೆ ಮುಚ್ಚಿ ಮುಚ್ಚಿಟ್ಟುಕೊಂಡು ಕಾಪಾಡಿಕೊಂಡವಳು, ನಾನು ನಿನ್ನ ಹೊಟ್ಟೆಯಲ್ಲಿ ಬಂದ ಮೇಲೆ ಸೌಂದರ್ಯ ಎಲ್ಲ ಬಿಟ್ಟಾಕಿ ನನ್ನ ಮಗ ನನಗೆ ಮುಖ್ಯ ಅಂತ ಹೇಳಿ, ಮಗು ಮುಖ್ಯ ಅಂತ ಹೇಳಿ ಎಲ್ಲವನ್ನೂ ತ್ಯಾಗ ಮಾಡಿದೆಯಲ್ಲ, ಈ ತ್ಯಾಗಕ್ಕೆ ನಾನು ಏನು ಕೊಟ್ಟೆ? ಇದೊಂದು ಪಿಂಡ ಮಾತ್ರ ಕೊಡ್ತಾ ಇದ್ದೇನೆ. ಆ ಹೇಳುವ ಮಂತ್ರ ಎಂಥ ಕಲ್ಲು ಹೃದಯದವನ್ನು ಕರಗಿಸಿಬಿಡ್ತದೆ. ಅಷ್ಟು ಮಂತ್ರ ಪೂರಿತವಾಗಿರತಕ್ಕಂಥ ಒಂದೊಂದು ಮಂತ್ರಗಳನ್ನು 16 ಮಂತ್ರಗಳನ್ನು ಹೇಳ್ತಾರೆ. 16 ಮಂತ್ರಗಳನ್ನು ಹೇಳಿ ಆ 16 ಪಿಂಡವನ್ನು ಕೊಡಬೇಕು, ಕೊಟ್ರೆ ಆ ಮಾತ್ರ ಋಣ ಅಂತನತಕ್ಕಂಥದ್ದು ತೀರುತ್ತೆ. ಇದು ತನ್ನ ತಾಯಿಯ ಋಣ ತೀರ್ಲಿಕ್ಕಾದ್ರೆ, ತಂದೆಯ ಋಣ ಕೇವಲ ಆ ಶಿಬಿಕೆಗೆ ಹೆಗಲು ಕೊಟ್ರೆ ಆ ಋಣ ತೀರುತ್ತೆ. ಇಷ್ಟು ಸೂಕ್ಷ್ಮವಾಗಿ ಹೇಳ್ತಾರೆ ಅಂದ್ರೆ ಹಾಗೆ ತಕೊಂಡು ನೋಡಿ, ಅಲ್ಲಿ ಹೋಗುವಾಗ ಅಲ್ಲಿಗೆ ತಕೊಂಡು ಹೋಗ್ಬೇಕಂತ, ಎಲ್ಲಿಗೆ? ಸ್ಮಶಾನಕ್ಕೆ ಕರ್ಕೊಂಡು ಹೋದ ಮೇಲೆ ಅಲ್ಲಿ ಹೇಗಿಡಬೇಕಂದ್ರೆ ಉತ್ತರಸ್ಯಾಂ ದಿಶಿ, ಉತ್ತರ ದಿಕ್ಕಿಗೆ ತಲೆ ಮಾಡಿ ಆ ಶವವನ್ನ ಮಲಗಿಸ್ಬೇಕು, ನೆಲದಲ್ಲಿ ಇಡಬೇಕು. ನೆಲದಲ್ಲಿ ಇಟ್ಟು ಆನಂತರ ಸಲಂ ಸಂಶೋಧಯೇ ತತ ಅಂದ್ರೆ ಗರುಡ ಪುರಾಣ ಹೇಳ್ತದೆ, ಆಮೇಲೆ ಎಲ್ಲಿ ದಹನ ಮಾಡಬೇಕು ಅಂತ ಹುಡುಕಬೇಕಂತೆ. ಮೊದಲೇ ಪ್ರೀ ಪ್ಲಾನ್ಡ್ ಅಲ್ಲ, ತಗೊಂಡೋಗಿ ಇಟ್ಟ ಮೇಲೆ ಯಾವ ಜಾಗದಲ್ಲಿ ದಹನ ಮಾಡಬೇಕು ಅಂತ ಯೋಚನೆ ಮಾಡ್ಬೇಕಂತ. ಯೋಚನೆ ಮಾಡಿ ಮಗನ ಕರ್ತವ್ಯ ಏನ್ ಮಾಡ್ಬೇಕು? ಗೋಮಯೇನ ವಿಲಿಪ್ಯ, ಅಲ್ಲಿ ಗೋಮಯದಿಂದ ನೀರು ಸಿಂಪಡಿಸ್ಬೇಕಂತೆ, ಮಂಡಲ ಮಾಡ್ಬೇಕಂತೆ, ವರ್ತುಲಾಕಾರ ಮಂಡಲ, ಅದರ ಮೇಲೆ ಕಟ್ಟಿಗೆಯನ್ನು ಜೋಡಿಸ್ಬೇಕು. ಮತ್ತು ನಾವು ಎಲ್ಲ ಫ್ರೀ ಪ್ಲಾನ್ ದುಡ್ಡು ಕೊಟ್ಬಿಟ್ರೆ ಕೆಲಸ ಆಗೋಗುತ್ತೆ, ಅವ್ನು ಹೆಂಗೆ ಇಡ್ತಾನೋ, ಯಾವ ಕುಡ್ಕೋನೋ, ಏನೋ, ಏನ್ ಕಟ್ಟಿಗೆ ಜೋಡಿಸ್ತಾನೋ, ಯಾವ ಕಟ್ಟಿಗೆ ಏರ್ಬಿದ್ರೆ, ಹೋಗೋದು ಇಡೋದು ದಹನ ಮಾಡೋದು ಬರೋದು, ಎಷ್ಟು ಅಪರಾಧಗಳಾಗುತ್ತೆ. ನಿಜವಾಗಿ ಮಗ ಅಲ್ಲಿ ಹೋಗಿ ಗೋಮಯದಿಂದ ಮಂಡಲ ಮಾಡಿ ಆ ನಂತರ ತಾನೇ ಕಟ್ಟಿಗೆಯನ್ನು ಜೋಡಿಸ್ಬೇಕು.
ಜೋಡಿಸಿ ಆನಂತರ ಶವವನ್ನು ತೆಗೆದುಕೊಂಡು ಹೋದ್ಮೇಲೆ ಇಷ್ಟು ಕೆಲಸ ಮಾಡಬೇಕು, ಮುಂಚೆನೆ ಮಾಡಬಾರದು. ಶವವನ್ನು ತೆಗೆದುಕೊಂಡು ಹೋಗಿ ಸ್ಮಶಾನದಲ್ಲಿ ಇಟ್ಟು ಈ ಕೆಲಸ ಮಾಡಿ ಒಂದೊಂದೇ ಕಟ್ಟಿಗೆಯನ್ನು ಜೋಡಿಸಬೇಕು. ಅದಕ್ಕೆ ಹೇಳ್ತಾರೆ ನಾಲ್ಕು ಯಮಧರ್ಮರಾಜರಿಗೆ ನಾಲ್ಕು ರೂಪ ಅಂತೆ, ಯಮದಂಡ ನಾಲ್ಕು ಯಮದಂಡಗಳಂತೆ, ನಾಲ್ಕು ಯಮದಂಡಗಳಂತೆ ನಾಲ್ಕು ಕಂಬವನ್ನು ಜೋಡಿಸ್ಬೇಕಂತೆ. ಅದರ ಒಳಗೆ ಹೀಗೆ ಅಡ್ಡಡ್ಡ ಉದ್ದ 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 ಇಟ್ಟು ಕಟ್ಟಿಗಳು ಜೋಡಿ, ಆ ಕಡೆ ಈ ಕಡೆ ಹೊರಗೆ ಬಾರದಿದ್ದಾಗೆ ನಾಲ್ಕು ಕಂಬಗಳ ಯಮದಂಡವನ್ನು ಇಡಬೇಕಂತೆ. ಅದರ ಮೇಲೆ ಎಲ್ಲ ಕಟ್ಟಿಗೆಗಳನ್ನು ಉದ್ದ ಉದ್ದಕ್ಕೆ. ಅಲ್ಲಿ ಹೇಳ್ತಾರೆ ಯಾವ ಕಟ್ಟಿಗೆ ಅಂತಂದ್ರೆ ಬಿಲ್ಲುವ ಅಶ್ವತ್ಥ ದಾರುವಿಹಿ, ಬಿಲ್ಲುವ ಗಿಡ ಇಲ್ಲ, ಅಶ್ವತ್ಥ ಮರ ಇಲ್ಲ, ಪಾಲಾಶಃ, ಪಾಲಾಶ ಅಂದ್ರೆ ಮುತ್ತುಗದು ಇಲ್ಲ, ಪನಸ ಹಲಸು, ಎಲ್ಲದಕ್ಕಿಂತಲೂ ಶ್ರೇಷ್ಠ ಶ್ರೀಗಂಧ ಮೇವಚ. ಇಷ್ಟು ಕಟ್ಟಿಗೆ ಬಿಟ್ಟು ಬೇರೆ ಕಟ್ಟಿಗೆ ಹಾಕ್ಬಾರ್ದಂತೆ. ಎಲ್ಲಿಗೆ ಹೋಗ್ಬೇಕು ಹೇಳಿ, ಅವನು ದುಡ್ಡು ಕೊಟ್ರೆ ಏನೋ ಒಟ್ಟು ಕಟ್ಟಿಗೆ ಹಾಕ್ತಾನೆ, ಅದೇ ಕೂಡ ಈಗ ಅದೇ ಸಿಗೋದು ಕಟ್ಟ ಕರೆಂಟ್ ಅಲ್ಲಿ ಸುಡ್ರಿ ಅಂತ ಹೇಳೋ ಕರ ಕಾಲ. ನನಗೆ ಮೊನ್ನೆ ನಮ್ಮಮ್ಮ ಹೋದಾಗ ಬೆಂಗಳೂರಿನಲ್ಲಿ ಗೊತ್ತಾಯ್ತು, ಏನಂದ್ರೆ ನಮ್ಗೇನು ಇಲ್ಲಿದೆ ಅಲ್ಲಿದೆ ಅಂತ ತಿಳ್ಕೊಂಡೆ. ಆಮೇಲೆ ಹೇಳಿದ್ರು ನಂಗೆ ಆವಾಗಲೇ ಗೊತ್ತಾಗಿದ್ದು, ಇಡೀ ಬೆಂಗಳೂರಿಗೆ ಚಾಮರಾಜಪೇಟೆ ಒಂದು ಬಿಟ್ಟರೆ ಎಲ್ಲೆಲ್ಲೆಲ್ಲೆಲ್ಲೂ ಇಲ್ಲ ದಹನ. ಅಷ್ಟು ದೊಡ್ಡ ಬೆಂಗಳೂರಿಗೆ ದಹನ ಮಾಡೋದು ಚಾಮರಾಜಪೇಟೆಯಲ್ಲಿ ಬರ್ತಾರೆ, ಅದಂತೂ ನಿಮ್ದು ಉಳ್ಕೊಂಡಿದ್ದೆ ಪುಣ್ಯ ಅಂತಾನೆ. ಅಲ್ಲಪ್ಪ ಇಲ್ಲೆಲ್ಲಾದ್ರೂ ಹತ್ರ ಇದ್ರೆ ನೋಡು ಅಷ್ಟು ದೂರ ಯಾಕೆ ಹೋಗೋದು ಅಂದ್ರೆ ಅದು ಒಂದು ನಿಮ್ ಪುಣ್ಯ, ಇಲ್ಲಾದ್ರೆ ಎಲ್ಲೂ ಇಲ್ಲ, ಬೇಕಾದ್ರೆ ಮಾಡಿಲ್ಲ ಬಿಡಿ. ಬೆಂಗಳೂರಂತ ಮಹಾನಗರದಲ್ಲಿ ಇವತ್ತು ಅದೊಂದು ಉಳ್ಕೊಂಡಿದೆ ಅಂದ್ರೆ ಎಲ್ಲೋ ಒಂಚೂರು ಧರ್ಮ ಕರ್ಮ ನಡೀತಿದೆ, ಅದು ಉಳಿದಿದೆ. ಇದ್ರೆ ಇಲ್ಲೇ ಇಲ್ಲ, ಇಲ್ಲಿ ಏನಿದ್ರು ಕರೆಂಟ್ ಅಲ್ಲಿ ಸುಡೋದು ಅಂತ ಮಾಡಿಬಿಟ್ಟಿದ್ರೆ ನನ್ನ ಗತಿ ಏನಾಗಿರ್ಬೇಕು. ಬೆಂಗಳೂರಲ್ಲಿ ಯಾವ ಬ್ರಾಹ್ಮಣರು ಇದ್ರಲ್ಲಿ ಏನ್ ಮಾಡ್ಬೇಕು, ಎಷ್ಟು ಕಷ್ಟ ಇತ್ತು ಎಲ್ಲ, ಏನೋ ಕಾಲಾಯದ ಸ್ಪೇನಿಂದು ಮಾಡ್ಬೇಕಾದ ಪ್ರಸಂಗ ಇತ್ತು, ತುಂಬಾ ಕಷ್ಟ. ಆದ್ದರಿಂದ ದಹನವೇ ಮಾಡಬೇಕೇ ಹೊರತು ಅದನ್ನು ಕರೆಂಟ್ನಲ್ಲಿ ಸುಡೋದಲ್ಲ. ಬಹಳ ಮುಖ್ಯ, ಇದನ್ನು ಬರ್ತಿದ್ದಾರೆ ಕಾಷ್ಟೇನೈವ ದಾಹಿತವ್ಯಂ, ಸ್ಪಷ್ಟಪದ ಮಾತು, ಕಾಷ್ಟದಿಂದಲೇನೆ ಸುಡಬೇಕು. ಅದು ಏನು ಅಶ್ವತ್ಥ ದಾರುಭಿಹಿ, ಅಶ್ವತ್ಥ ಕಟ್ಟಿಗೆ, ಶ್ರೀಗಂಧ ಶ್ರೀಫಲಮೇವಚ, ಇದರಿಂದ ಸುಡಬೇಕಂತೆ. ಆಮೇಲೆ ಘೃತೇನೈವ ಪ್ರಜ್ವಾಲಯೇ, ತುಪ್ಪದಿಂದಲೇ ಅದನ್ನು ಮಾಡ್ಬೇಕಂತೆ. ಸೀಮೆಣ್ಣೆ ಹಾಕಿದೆ ಪೆಟ್ರೋಲ್ ಹಾಕಿದೆ ಇವೆಲ್ಲ ಮಾಡೋಂಗಿಲ್ಲ, ಸೀ ಘೃತನೈವ, ಅದು ಗೋಘೃತೇನೈವ, ತುಪ್ಪ ಆಕಳ ತುಪ್ಪವೇ ಆಗ್ಬೇಕಂತೆ. ಗೋಹಿಂದ ಹೋದಾಗ ಆಕಳ ತುಪ್ಪ ಎಲ್ಲಿ ತರಬೇಕು. ಆದರೆ ಇಷ್ಟು ಹೇಳಿ ಅದರ ಮೇಲೆ ಕಟ್ಟಿಗೆಯನ್ನ ಇಟ್ಟು ಆ ನಂತರ ದಹನ ಮಾಡ್ಲಿಕ್ಕೂ ಕ್ರಮ ಹೇಳ್ತಾರೆ. ಯಾರು ಅಂದ್ರೆ ದೊಡ್ಡವನಿದ್ರೆ ಅವನಿಂದ ಹೊರುವ ಕೆಲಸ ಪ್ರಾರಂಭಿಸ್ಬೇಕಂತೆ, ಚಿಕ್ಕವನಿಂದ ದಹನ ಕ್ರಿಯೆಯನ್ನು ಮಾಡಿಸ್ಬೇಕಂತೆ. ಒಂದು ವೇಳೆ ಚಿಕ್ಕವನಿಲ್ಲ ದೊಡ್ಡವನಿಲ್ಲ, ಇದ್ದದ್ರೊಳಗೆ ಯಾರು ಚಿಕ್ಕವರೋ ಅವ್ರ ಕೈಯಿಂದ ದಹನ ಮಾಡಬೇಕು. ಯಾಕಂದ್ರೆ ದಹನ ಚಿಕ್ಕವರಿಂದ ಮಾಡಿಸಿದ್ರೆ ಖುಷಿ ಪಡ್ತಾರಂತೆ. ಇನ್ನು ಗರುಡ ಪುರಾಣದಲ್ಲಿ ಹೇಳುವ ಕೆಲವು ಮಾತುಗಳು ಇವತ್ತು ಅನುಷ್ಠಾನದಲ್ಲೇ ಇಲ್ಲ, ಇದು ಆಶ್ಚರ್ಯ. ಅನುಷ್ಠಾನದಲ್ಲಿ ಇಲ್ಲದಿರುವ ಕೆಲವು ಮಾತುಗಳನ್ನು ಹೇಳ್ತಾರೆ ಗರುಡ ಪುರಾಣ. ಏನು ಅಂದ್ರೆ ಸ್ತ್ರೀ ಜನೋ ಅಗ್ರೆ, ಸ್ಮಶಾನಕ್ಕೆ ಹೋಗ್ಬೇಕಾದ್ರೆ ಹೆಂಗಸರು ಮುಂದೆ ಹೋಗ್ಬೇಕಂತೆ, ಆಮೇಲೆ ಗಂಡಸರು ಅದನ್ನು ಹೊತ್ಕೊಂಡು ಸ್ಮಶಾನಕ್ಕೆ ಹೋಗ್ಬೇಕಂತೆ, ಸ್ಮಶಾನದ ಒಳಗೆ ತನಕ. ಹಾಗಾದ್ರೆ ಸ್ತ್ರೀಯರು ಸ್ಮಶಾನಕ್ಕೆ ಹೋಗ್ತಾ ಇದ್ರು ಅನ್ನುವ ಮಾತು ಗರುಡ ಪುರಾಣದಲ್ಲಿ ಬರ್ತಾರೆ. ಬಳಕೆಯಲ್ಲಿ ಬಂದಿಲ್ಲ ಅಂತೆ ಇದು, ಯಾರೋ ಹೆಂಗಸರು ಸ್ಮಶಾನಕ್ಕೆ ಹೋಗುವ ಪದ್ಧತಿ ಇಲ್ಲ. ಆದರೆ ಗರುಡ ಪುರಾಣದಲ್ಲಿ ಸ್ಪಷ್ಟವಾದ ಉಲ್ಲೇಖ ಇದೆ, ಸ್ತ್ರೀಯರು ಅಲ್ಲಿ ಹೋಗ್ಬೇಕಂತೆ. ಅಲ್ಲಿ ತನಕ ನಾ ರೋಧಿತವ್ಯಂ, ಅಳುಬಾರದಂತೆ, ರೋದನೆ ಮಾಡೋ ಹಂಗಿಲ್ಲ. ರೋದನೆ ಮಾಡಿದ್ರೆ ಪ್ರೇತತ್ವ ನಿವೃತ್ತಿ ಆಗೋದಿಲ್ಲ ನೋಡಿ. ನಾವು ಕೇವಲ ಅತ್ತರೆ ಅಯ್ಯೋ ಹೋಗ್ಬಿಟ್ಟಿಯಾ ಬಿಟ್ಟು ಹೋಗ್ಬಿಟ್ಟಿಯಾ ಅನ್ನೋಂಗಿಲ್ಲ, ಸಂತೋಷದಿಂದ ಮಾಡಬೇಕು. ಮತ್ತೆ ಅಳೋದು ಯಾವಾಗಂದ್ರೆ ದಹನ ಮಾಡಿ ವಾಪಸ್ ಬರ್ತೇವಲ್ವ, ಆಗ ಉಚ್ಚೈಹಿ ರೋದಿತವ್ಯಂ, ಆವಾಗ ಗಟ್ಟಿ ಅಳಬೇಕಂತೆ, ಜೋರಾಗಿ ಅಳಬೇಕಂತೆ, ಬಾಯಿ ಹೊಡ್ಕೋಬೇಕಂತೆ, ಬಿಟ್ಟು ಹೋದಿರಾ ಅಂತ ಅನ್ನಬೇಕಂತೆ. ದಹನವಾದ ನಂತರ ವಾಪಸ್ ಹೋಗ್ಬೇಕಾದ್ರೆ ಅದನ್ನು, ಆಮೇಲೆ ವಾಪಸ್ ಮನೆಗೆ ಬರ್ತಿರಲ್ಲ, ಬರುವಾಗ ಹೇಗೆ ಬರಬೇಕು ಅಂದ್ರೆ ಮೃತಕಸ್ಯ ಗುಣಾನುವದೇ, ಸತ್ತವನ ಗುಣವನ್ನ ವರ್ಣನೆ ಮಾಡ್ತಾ ಮನೆಗೆ ಬರ್ಬೇಕಂತೆ. ಸ್ತ್ರೀ ಜನೋ ಅಗ್ರೆ. ಇಲ್ಲಿ ಇನ್ನೊಂದು ವಿಷಯ ಹೇಳಲಿಕ್ಕೆ ಬರ್ತೆ, ಏನು ಅಂದ್ರೆ ಅಲ್ಲಿ ಗರುಡ ಪುರಾಣದಲ್ಲಿ ಹೇಳ್ತಾರೆ
ಆ ಸ್ಮಶಾನಕ್ಕೆ ತಗೊಂಡೋಗಿ ಶವವನ್ನ ಇದು ಮಾಡ್ಲಿಕ್ಕೆ ಮಾಡುವಾಗ ಹಗ್ಗ ಕಟ್ತಾರೆ ನೋಡ್ರಿ. ಇವತ್ತೆಲ್ಲ ಪುರೋಹಿತರು ಅವಸರ 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 ಮಾಡುತ್ತಾರೆ. ಆ ಕಾಲ ಟೈಮು ಎಲ್ಲ ಬಿಡಿ, ವಿಷಯ ನಮ್ಗೆ ಗೊತ್ತಿದ್ರೆ ನಾವು ಮಾಡಿಸ್ಬೋದು. ವಿಷಯನೇ ನಮ್ಗೆ ಗೊತ್ತಿಲ್ಲದಿದ್ರೆ ಅವ್ರು ಏನು ಮಾಡ್ತಾರೋ ಅದು ಮಾಡ್ಕೋಬೇಕು. ಏನ್ ಗೊತ್ತಾ, ಆ ದಾರ ಕಟ್ಟಿರ್ತಾರಲ್ಲ ಅದನ್ನ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಚಾಕೋ ಗೀಕೋ ತಗೊಂಡು ಕಟ್ ಮಾಡಿಬಿಡ್ತಾರೆ. ಅಲ್ಲ, ಚಾಕಲಿಂದ ಕಟ್ಟೋದಲ್ಲ, ಕೆಳಗೊಂದು ಶಿಲಾಂ ನಿಕ್ಷಿಪ್ಯ, ಕೆಳಗೊಂದು ಕಲ್ಲಿಡ್ಬೇಕಂತೆ. ಉಪರಿ ಅನ್ಯ ಶಿಲೇನ ತಾಡಿ ತವ್ಯ, ಹೊಡಿಬೇಕಂತೆ. ಯಾಕೆ ಮಧ್ಯದಲ್ಲಿ ದಾರ ಇರಬೇಕು, ಕೆಳಗೊಂದು ಶಿಲೆ ಮೇಲೊಂದು ಶಿಲೆ, ಆ ಮೇಲೊಂದು ಶಿಲೆಯಿಂದ ಹಿಂಗ್ ಹೊಡಿಬೇಕು. ಹೊಡೆದ್ರೆ ಆ ದಾರ ಕಟ್ಟಾಗ್ಬೇಕಂತ, ಹಗ್ಗ ಕಟ್ಟಾಗಿ ಅದನ್ನ ತೆಗಿಬೇಕು. ಆ ಶಿಲೆ ಇತ್ತಲ್ಲ ಕೆಳಗಿನ ಶಿಲೆ ಮೇಲಿನ ಶಿಲೆ, ಅದನ್ನ ಹಾಗೆ ಇಟ್ಕೋಬೇಕಂತ. ಆ ಕೆಳಗಿನ ಶಿಲೆ ಇದೆಯಲ್ಲ, ಯಾವ ಕೋಲಿನ ಕಲ್ಲಿನಿಂದ ನೀವು ಹೊಡೆದ್ರೋ ಆ ಕಲ್ಲು ಕೆಳಗೆ ಇಟ್ಟುಕೊಂಡ್ರಲ್ಲ, ಒಂದು ಬುಡಕ್ಕೊಂದು ಕಲ್ಲು, ಆ ಕಲ್ಲು ಏನಿದೆಯಲ್ಲ, ಈ ಕೆಳಗೆ ಇಟ್ಟುಕೊಂಡ ಕಲ್ಲನ್ನೇ ನೀವು ದಹನ ಕಾರ್ಯಗಳು ಮುಗಿದ ಮೇಲೆ ವಾಪಸ್ ಬರಬೇಕಾದ್ರೆ ಒಂದು ಕಲ್ಲನ್ನ ತಗೊಂಡು ಹಿಂಗೆ ಹಿಂದೆ ತಿರುಗಿ ಹೋಗಿರಿ ಅಂತ, ಹಿಂದಿರುಗಿ ಹೋಗಿರಿ ಅಂತ. ಆ ಒಗೆಯುವ ಕಲ್ಲು ಯಾವುದೋ ಒಂದು ಕಲ್ಲು ತಗೊಂಡು ಹೋಗಿಯೋದಲ್ಲ, ಈ ಕುಟ್ಟುವಾಗ ಕೆಳಕಲ್ಲಿದ್ದಲ್ಲ ಆ ಕಲ್ಲನ್ನು ಹಿಂಗೆ ಹೋಗಿಬೇಕಂತೆ. ಆ ಮೇಲೆ ಕುಟ್ಟಿದ್ರಲ್ಲ ಆ ಕಲ್ಲೇ ಪ್ರೇತ ಶಿಲಾ, ಅದರೊಳಗೆ ಪ್ರೇತ ಬಂದು ಸೇರ್ಕೊಂಡು. ಯಾಕಂದ್ರೆ ಆ ಪ್ರೇತತ್ವವನ್ನು ಬಿಡಿಸ್ಲಿಕ್ಕೆ ಅಂದ್ರೆ ನೀವು ಹಗ್ಗ ಕಟ್ ಮಾಡಿದ್ರಲ್ಲ, ಆ ಶಿಲೆಯಲ್ಲಿ ಪ್ರೇತ ಬಂದು ಸೇರ್ಕೊಂಡು. ಹಾಗಾದ್ರೆ ನಾವು ಆ ಶಿಲೆಯನ್ನ ತಂದು ಇನ್ನೂ ಕೂತ್ಕೊಂಡಿರ್ತದೆ, ಆವಾಹನೆ ಆಗಿರಲ್ಲ. ಯಾವತ್ತು ಕರ್ಮವನ್ನ ಶುರು ಮಾಡ್ತಾನೆ ಆವತ್ತು ಆ ಶಿಲೆಯಲ್ಲಿ ಪ್ರೇತ ಬಂದು ಕೂತ್ಕೊಳ್ತದೆ. ಆ ಶಿಲೆಯಲ್ಲಿ ಪ್ರೇತ ಬಂದು ಕೂತ್ಕೊಂಡಾಗ ಇವ ಕರ್ಮ ಪ್ರಾರಂಭ ಮಾಡ್ತಾನೆ. ಯಾವತ್ತು ಕರ್ಮ ಪ್ರಾರಂಭ ಮಾಡ್ತೀರಿ ಅವತ್ತು ಪುರೋಹಿತರು ಆ ಶಿಲೆಯಲ್ಲಿ ಪ್ರೇತತ್ವ ಆವಾಹನೆ ಮಾಡಿ ಅದಕ್ಕೆ ಎಲ್ಲ ಕ್ರಿಯೆಗಳನ್ನು ಮಾಡ್ತಾರೆ, ಪ್ರೇತತ್ವ ನಿವೃತ್ತಿಯನ್ನು ಮಾಡ್ತಾರೆ. ಆವಾಗ ಶಿಲೆಯಲ್ಲಿ ಪ್ರೇತ ಇರುತ್ತೆ. ಕರ್ಮ ಮಾಡಿದ ಮೇಲೆ ಮೊದಲನೇ ದಿನ ಕರ್ಮ ಮಾಡ್ತಿಲ್ಲ, ಆಗ ಪುರೋಹಿತರು ಈ ಶಿಲೆಯನ್ನು ಮಾತ್ರ ಮನೆಯಲ್ಲಿ ತಗೊಂಡೋಗಿ ಜಾಗ್ರತೆಯಾಗಿಡ್ರಿ, ದೀಪ ಹಚ್ಚಿರಿ, ಒಂದೇ ಬತ್ತಿ ದೀಪ ಇವೆಲ್ಲ ಹೇಳ್ತಾರೆ, ಅದನ್ನು ಬುಟ್ಟಿ ಮುಚ್ಚಿಡ್ರಿ, ದೀಪ ಆರಬಾರ್ದು ಅಂತೆಲ್ಲ ಹೇಳ್ತಾರೆ. ಆ ಶಿಲೆಯನ್ನ ಯಾವಾಗ ಮನೆಯಲ್ಲಿ ತಂದಿಡ್ತೀರೋ ಅಲ್ಲಿ ಗರುಡ ಪುರಾಣ ಹೇಳಬೇಕು. ಅಂದ್ರೆ ಕರ್ಮ ಪ್ರಾರಂಭವಾಗದ ಹೊರತು ಗರುಡ ಪುರಾಣ ಹೇಳಿದ್ರೆ ಅದು ಪ್ರೇತಕ್ಕೆ ಕೇಳುವುದಿಲ್ಲ. ಹಾಗಾದ್ರೆ ಕರ್ಮವನ್ನ ಯಾವತ್ತು ಮಾಡ್ತೀರಿ ಅಂತ ಡಿಸೈಡ್, ಅದು ಎರಡು ಅಲ್ಲ ಮೂರು ಐದು ಏಳು ಒಂಬತ್ತು ಹೀಗಿದೆ, ನಾಲ್ಕು ಟೈಮ್ನಲ್ಲಿ ಇದು ಮಾಡು. ಮೂರನೇ ದಿನ, ಐದನೇ ದಿನ, ಏಳನೇ ದಿನ, ಒಂಬತ್ತನೇ ದಿನ, ಇದ್ರ ಮೇಲೆ ಮತ್ತೆ ಹೋಗಂಗಿಲ್ಲ. ಒಂಬತ್ತು ಲಾಸ್ಟ್, ಒಂಬತ್ತನೇ ದಿನ ಕರ್ಮ ಶುರು ಮಾಡಲೇಬೇಕು. ಈ ಮೂರನೇ ದಿನದಲ್ಲೇ ಕರ್ಮ ಶುರು ಮಾಡಿ, ಮೊದಲನೇ ದಿನದೇ ಕರ್ಮ ಶುರು ಮಾಡಿ, ತಪ್ಪಿಲ್ಲ. ಮೊದಲನೇ ದಿನ ಆಯ್ತಲ್ಲ, ಮೊದಲನೇ ದಿನದ ಕರ್ಮ ಅವತ್ತೇ ಬಂದು ನಾವು ದಹನ ಮಾಡಿ ಬಂದು ಕರ್ಮವನ್ನು ಮಾಡ್ಬೋದು. ಆ ಮೊದಲನೇ ದಿನ ಮಾಡಿದ್ರೆ ಎರಡನೇ ದಿನದ ಮೂರನೇ ದಿನ ಕಂಟಿನ್ಯೂ ಮಾಡ್ಬೋದು. ಲಾಭ ಏನು ಅಂತ ಕೇಳಿದ್ರೆ ಮೊದಲನೇ ದಿನನೇ ಕರ್ಮ ಶುರು ಮಾಡೋದು ಕಷ್ಟ, ದಿನ ಹೋಗ್ಬೇಕು ಬರಬೇಕು ಮಾಡಬೇಕು ನೀರು ಮುಳುಗ್ಬೇಕು ಎಲ್ಲ ಸಮಸ್ಯೆ ಇದೆ, ಅದನ್ನು ಒಂಬತ್ತನೇ ದಿನ ಶುರು ಮಾಡಿಬಿಡ್ತೀವಿ, ಅದು ನಿಮಗೆ ಬಿಟ್ಟಿದ್ದು. ಆದರೆ ಮೊದಲನೇ ದಿನದಿಂದ ಕರ್ಮ ಶುರು ಮಾಡಿದರೆ ಲಾಭ ಏನು ಅಂದರೆ ಮೊದಲನೇ ದಿನದಿಂದೇ ಗರುಡ ಪುರಾಣ ಕೇಳಬಹುದು, ವಿಷಯ ಸಾಕಷ್ಟು ಸಿಗ್ತದೆ. ಈ ಒಂಬತ್ತನೇ ದಿನ ಕರ್ಮ ಶುರು ಮಾಡೋದು ಅಂತಂದ್ಬಿಟ್ರೆ ಒಂದೇ ದಿನ ಗರುಡ ಪುರಾಣ ಮತ್ತೆ ಇಲ್ಲೇ ಇಲ್ಲ, ಸಾಕಷ್ಟು ವಿಷಯಗಳ ವಿವರಣೆ ಶ್ರವಣ ಮಾಡಿದರೆ ಆ ಪ್ರೇತತ್ವಕ್ಕೆ ಒಂಬತ್ತು ದಿನಗಳ ಕಾಲ ಮ್ಯಾಕ್ಸಿಮಮ್ ಅಂದ್ರೆ ಒಂಬತ್ತು ದಿನಗಳ ಕಾಲ ಗರುಡ ಪುರಾಣವನ್ನ ಶ್ರವಣ ಮಾಡಬೇಕು. ಆವಾಗ ಪ್ರೇತತ್ವ ಅಂತನತಕ್ಕಂಥದ್ದು ನಿವೃತ್ತಿಯಾಗುತ್ತೆ. ನಮಗೆ ಮಾತೃ ಋಣ ಪಿತೃ ಋಣಗಳು ತೀರೋದೇ ಗರುಡ ಪುರಾಣದಿಂದ. ಆದ್ದರಿಂದ ತಂದೆ ತಾಯಿ ಆಗಿರ್ತ ತನ್ನ ಮಗನಾಗಿರತಕ್ಕಂಥವನು ಬುದ್ಧಿಯ ಒಳ್ಳೆ ಬುದ್ಧಿಯಿಂದ ವಿತ್ತ ಶಾಠ್ಯತನ ಕುರಿಯ ಹಣದ ಶಾಠ್ಯತನ ಮಾಡದೇ ಒಳ್ಳೆಯ ವಿದ್ವಾಂಸರನ್ನ ಕರೆಸಿ ಗರುಡ ಪುರಾಣ ಹೇಳಿಸಿಬಿಟ್ರೆ ಪ್ರೇತತ್ವನ್ನ ವಾಪ್ನೋತಿ, ಅವನಿಗೆ ಮತ್ತೆ ಪ್ರೇತತ್ವವೇ ಬರಲ್ಲ. ಇಷ್ಟು ಅದ್ಭುತವಾದಂಥ ಫಲವನ್ನು ಹೇಳ್ತಾರೆ ಗರುಡ ಪುರಾಣದಲ್ಲಿ. ಅಂತ ಗರುಡ ಪುರಾಣ ನಿಜವಾಗಿಯೂ ಒಬ್ಬ ವ್ಯಕ್ತಿಯ ಬಗ್ಗೆ ವರ್ಣನೆ ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ. ನಾನು ಈ ಪಂಚಮಸ್ಕಂದ ಭಾಗವತದಲ್ಲಿ ಬಂದ ಕಥೆಯನ್ನು ಜೋಡಿಸಿ ಹೇಳೋದಾದರೆ ನಿನ್ನೆ ಅರ್ಧಕ್ಕೆ ನಿಲ್ಲಿಸಿದ್ದೆ. ಏನು ಹೇಳಿ, ಒಂದು ವ್ಯಕ್ತಿ ಪಾಪ ಮಾಡಿದರೆ ನರಕದಲ್ಲಿ ಶಿಕ್ಷೆ ಕೊಡುತ್ತಾರೆ. ಹಾಗಾದರೆ ಶಿಕ್ಷೆ ಪೂರ್ಣ ಅನುಭವಿಸಿದ ನಂತರ ಕೆಳಗಿಳಿತಾನೆ,
ಕೆಳಗಿಳಿದ ಮೇಲೆ ಕುಂಟನೋ ಕುರುಡನೋ ಎಬ್ಬಡನೋ ದರಿದ್ರನೋ ಹುಡ್ತಾನೆ. ಯಾಕೆ ಅಂತ ಕೇಳಿದ್ರೆ ಜ್ಯೋತಿಷ್ಯ ಹೇಳುತ್ತೆ, ಹೋದ ಜನ್ಮದಲ್ಲಿ ಮಾಡಿದ ಇಂಥ ಪಾಪ ಅದಕ್ಕೆ ಅಂತ. ಅದೆಲ್ಲ ಹೇಗೆ ಹುಡ್ತಾರೆ ಗೊತ್ತಾ, ಯಾವ ಪಾಪಕ್ಕೆ ಹೇಗಿರ್ತದೆ ಗೊತ್ತಾ, ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಸ್ವರ್ಣ ಅರ್ಥ ಕುನಕಿ ಸ್ಯಾತ್, ಬಂಗಾರ ಕಳತನ ಮಾಡಿದರೆ ಕೆಟ್ಟ ಉಗುರು ಉಳ್ಳವನಾಗ್ತಾನಂತೆ. ಉಗುರು ವಿಕಾರವಾಗಿದ್ರೆ ಅವನು ಹೋದ ಜನ್ಮದಲ್ಲಿ ಬಂಗಾರ ಕಳತನ ಮಾಡಿದ್ದಾನೆ. ಈಗ ನೋಡಿಕೊಂಡು ಉಪಯೋಗಿಲ್ಲ, ಉಪಯೋಗಿಲ್ಲ. ಆಮೇಲೆ ಒಂದೊಂದೇ ಹೇಳಿದ್ರೆ ಕೇಳಿ ಹೇಗಿದೆ ಅಂತ. ಅದಕ್ಕೆ ಹೇಳ್ತಾರೆ ಲವಣಂಚ ಪಿಪೀಲಿಕಾ, ಉಪ್ಪು ಕಳತನ ಮಾಡಿದ್ರೆ ಅವನು ಇರುವೆಯಾಗಿ ಹುಡ್ತಾನಂತೆ. ಅನ್ನ ಹರ್ತ ಭವೇದ ಆಕುಹು, ಆಕು ಅಂದ್ರೆ ಇಲಿ. ಅನ್ನ ಹರ್ತ, ಅನ್ನ ಕಳತನ ಮಾಡಿದ್ರೆ ಇಲಿಯಾಗಿ ಹುಡ್ತಾನಂತೆ. ಅದಕ್ಕೆ ನೋಡಿ ಮಂಚದ ಕೆಳಗೆಲ್ಲ ಇಲಿ, ಏನೋ ಅನ್ನ ಕಳತನ ಮಾಡಿದೆ ಅಂತ ಅದೇ ಬುಸು 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 ಅಂತ ಓಡಾಡ್ತಾ ಇರ್ತದೆ. ಆದ್ದರಿಂದ ಅನ್ನ ಹರ್ತ ಭವೇದಾಕುಹು ಲವಣಂಚ ಪಿಪೀಲಿಕಾ. ಇನ್ನೂ ಒಂದು ಮುಖ್ಯವಾಗಿ ತಿಳ್ಕೊಳ್ಬೇಕು, ಏನು ಗೊತ್ತುಂಟ, ನಿರ್ಜರಸ್ಯ ವನೆ ವ್ಯಾಘ್ರಹ, ನಿರ್ಜರವಾದ ಯಾವ ಆಹಾರವೂ ಇಲ್ಲದ ಕಾಡಿನಲ್ಲಿ ಹುಲಿಯಾಗಿ ಹುಡ್ತಾನೆ. ಆಹಾರವೇ ಇರಲ್ಲ, ಏನು ಹುಲಿ ಹುಟ್ಟಿ ಮಾತ್ರ ಹುಲಿ ತಿನ್ಲಿಕ್ಕೆ ಏನಿಲ್ಲ. ಅಂತಹ ನಿರ್ಜರೇ ವನೆ ವ್ಯಾಘ್ರಹ, ಯಾವ ತಪ್ಪಿಗೆ ಗೊತ್ತಾ, ಈ ವಾಕಿಂಗ್ ಹೋಗ್ತಾರೆ ನೋಡ್ರಿ, ಬೆಳಿಗ್ಗೆದ್ದು ವಾಕಿಂಗ್ ಹೋಗುವಾಗ ನೋಡ್ಬೇಕು ಕೈಯಲ್ಲಿ ಸ್ಟಿಕ್ಕರ್ ಇಟ್ಕೊಂಡಿರ್ತಾರೆ, ಏನೋ ಪಾಪ ನಾಯಿಗೆ ಬಂದ್ರೆ ಓಡಿಸ್ಲಿಕ್ಕೆ ನಾನು ತಿಳ್ಕೊಂಡಿದ್ದೆ. ಗಟ್ಟಿ ಮುಟ್ಟಾಗಿರ್ತಾರೆ, ಏನ್ ಪೋಲ್ ಕೈಯಲ್ಲಿ ಹಿಡ್ಕೊಂಡ ಲೆಫ್ಟ್ ರೈಟ್ ಏನೋ ಇರ್ತದೆ ಅಂತ ನೋಡಿದ್ರೆ ಕೈಯಲ್ಲಿ ಒಂದು ಚೀಲ. ಏನ್ ಗೊತ್ತಾ, ಎಲ್ಲಾದ್ರೂ ಮನೆಯಲ್ಲಿ ಹೂ ಬೆಳೆದಿರ್ತದೆ ಅಂತ ಹಿಂಗ ಹೇಳದ್ದು ಎಲ್ಲ ಹೂ ಚೀಲದಲ್ಲಿ ಹಾಕೊಂಡು ಮನೆಯಲ್ಲಿ ವಿಶ್ವಾಯರ ಭಾವ ಷಟ್ಕಾರಾಯ ಭೂತ ಭವ್ಯ ಭವತ್ ಪ್ರಭವೇನ. ಇನ್ನೊಬ್ಬರ ಮನೆಯ ಹೂವನ್ನ ಕದ್ದು ತಂದು ದೇವರ ಪೂಜೆ ಯಾರು ಮಾಡ್ತಾರೆ ಅವರು ನಿರ್ಜರವಾದ ವನದಲ್ಲಿ ವ್ಯಾಘ್ರಹ. ಬೇಕಾ ಇಷ್ಟೆಲ್ಲ ಕಷ್ಟಪಟ್ಟು ಪೂಜೆ ಮಾಡಿ ನಿನಗೇನಪ್ಪ ಅಂದ್ರೆ ಹುಲಿ ಜನ್ಮ ಅಂದ್ರು. ಅದ್ರ ಬದಲಿಗೆ ಏನಿಲ್ದಿದ್ರೆ ಸಾಲಿಗ್ರಾಮಕ್ಕೆ ತುಳಸಿ 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 ಅಂತ ಅರ್ಚನೆ ಮಾಡಿದ್ರೆ ಸಾಕು, ಇನ್ನೊಬ್ಬರ ಮನೆಯಲ್ಲಿ ಕದ್ದು ತಂದು ಯಾಕೆ ಮಾಡ್ಬೇಕು ಹೇಳಿ, ಬಹಳ ಸೂಕ್ಷ್ಮದ ವಿಚಾರ. ಆಮೇಲೆ ಹೇಳ್ತಾರೆ ಮತ್ತೆ ಜನ್ಮಾಂಧ ಪುಸ್ತಕಂ ಹರೇ, ಯಾರು ಪುಸ್ತಕವನ್ನ ಕಳತನ ಮಾಡ್ತಾರೆ ಅವರು ಹುಟ್ಟು ಕುರುಡ ಜನ್ಮಾಂಧ. ಆಮೇಲೆ ವಿಪ್ರಶ್ಚ ಗಾವಶ್ಚ, ವಿಪ್ರ ಮತ್ತು ಗೋವುಗಳಿಗೆ ಯಾರು ಕಾಲಿನಿಂದ ಒದೀತಾರೆ ಅವನು ಕುಂಟನಾಗಿ ಹುಟ್ಟುತ್ತಾನೆ. ಕಾಲೇ ಇಲ್ಲ ತುಂಬಾ ಅರ್ಥ ಇದೆ ಇದಕ್ಕೆಲ್ಲ, ಸುಮ್ಮನೆ ಮತ್ತೇನೋ ಹೇಗೆ ಹೇಳ್ತಾರಲ್ಲ ಅಂತ ಅಂತ ಅನ್ಬೋದು. ಕೆಲವರು ಒದ್ದಿರ್ತಾರೆ ಆದ್ರೆ ಕಾಲೇ ಚೆನ್ನಾಗೇ ಇರುತ್ತೆ. ಕಾಲು ನೀವು ಹೇಳಿದ್ರಲ್ಲ ಕಾಲು ಚೆನ್ನಾಗಿ, ಕಾಲು ಚೆನ್ನಾಗಿರಲ್ಲ ಕಾಲು ಕುಂಟನ್, ಕಾಲು ಚೆನ್ನಾಗಿದೆ ನಾ ಒದ್ದಿದ್ದೆ ಹೋದ ಜನ್ಮ, ನಂಗೆ ಏನೋ ಗೊತ್ತಿತ್ತಪ್ಪ ಹೋದ ಜನ್ಮ ನಾ ಒದ್ದಿದ್ದೆ ತಿಳ್ಕೊಳ್ರಿ. ಈಗ ನನ್ನ ಕಾಲು ಚೆನ್ನಾಗೇ ಇದೆ, ನೀವು ಹೇಳಿದ್ರೆ ಹೋದ ಜನ್ಮದಲ್ಲಿ ಬ್ರಾಹ್ಮಣಿಗೆ ಹೋದ್ರೆ ಕಾಲು ಕುಂಟನಾಗ್ತಾನೆ. ಅದಕ್ಕೆ ಶಾಸ್ತ್ರ ಹೇಳುತ್ತೆ ಕುಂಟ ಅಂದ್ರೆ ಕಾಲು ಇಲ್ಲದಿದ್ದವ ಅಂತ ಅರ್ಥ ಅಲ್ಲ. ಮತ್ತೆ ಕುಂಟ ಅಂದ್ರೆ ಏನು ಅಂದರೆ ಯಾವನ ಕಾಲು ತೀರ್ಥಕ್ಷೇತ್ರ ಹಾಗೂ ದೇವಸ್ಥಾನಗಳಿಗೆ ಹೋಗುವುದಿಲ್ಲ ಆ ಕಾಲು ಕುಂಟ ಕಾಲು ಅಂತ ಅರ್ಥ. ಕುರುಡ ಅಂತಂದ್ರೆ ಕಣ್ಣಿಲ್ಲದಿದ್ದವ ಅಂತ ಅರ್ಥ ಅಲ್ಲ, ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನ. ಕುರುಡ ಅನ್ನೋ ಶಬ್ದಕ್ಕೆ ಅಂತರಂಗದಲ್ಲಿ ಹರಿಯ ಕಾಣದವ ಅಂತ ಅರ್ಥ. ಹಾಗೆ ಇವತ್ತು ನೋಡಿ ನನಗೇನ್ರಿ ಇಷ್ಟು ವರ್ಷ ಆಯ್ತು ಇನ್ನು ಬದ್ರಿಗೆ ಹೋಗಿಲ್ಲ, ನಾರಾಯಣ ದರ್ಶನೇ ಮಾಡಿಲ್ಲ, ಹುಟ್ಟು ಕುರುಡ ಅಂತ ಅರ್ಥ ಅಲ್ಲ. ಈಗಲ್ಲ ಲೈಫ್ ಲಾಂಗ್ ಹೋಗದಿದ್ರೆ ಮುಂದೆ ಆದ್ರೂ ಹೋಗ್ಬೋದ ಬೇರೆ ವಿಚಾರ, ಎಲ್ಲರೂ ಹೋಗೇ ಹೋಗ್ತಾರೆ ಯಾರು ಇಲ್ಲ ಅಂತಲ್ಲ. ತಾತ್ಪರ್ಯ ನಾನು ಏನು ಹೇಳಿದೆ ಅಂದ್ರೆ ಹೋಗೋದಲ್ಲ, ಹೋಗಬೇಕು ಅಂತ ಮನಸ್ಸೇ ಬರುವುದಿಲ್ಲ. ಇನ್ನೇನು ಹೇಳ್ತೀನಿ, ದೇವರು ಎಲ್ಲ ಅನುಕೂಲ ಕೊಟ್ಟಿರ್ತಾನೆ, ನನ್ನ ಮನಸ್ಸೇ ಇಲ್ಲ ಹೋಗ್ಬೇಕು ಅಂತ ಅಂದ್ರೆ ಹುಟ್ಟು ಕುರುಡ ಅಥವಾ ಕುಂಟ ಅಂತ ಅರ್ಥ. ಚೊಂಟ ಅಂದ್ರೆ ಏನು, ಕೈ ಇಲ್ಲದವನು ಅಂತ ಅರ್ಥ ಅಲ್ಲ. ದೊಡ್ಡವರು ಬಂದಾಗ ಕೈ ಎತ್ತಿ ದಾನ ಮಾಡಬೇಕು ಅಂತ ಮನಸ್ಸು ಬರದಿದ್ರೆ ದೇವರು ಬೇಕಾದಷ್ಟು ಕೊಟ್ಟಿದ್ದಾರೆ, ಆದ್ರೆ ಎತ್ತಿ ಕೊಡಬೇಕು ಅಂತ ಮನಸ್ಸು ಬರಲ್ಲ, ಅವನು ಚೊಂಟ ಅಂತ ಅರ್ಥ, ಕೈ ಇಲ್ಲ ಅಂತ ಅರ್ಥ.
ಇದು ಶಾಸ್ತ್ರ ಹೇಳೋದು. ಇದು ಈ ಇಂಥ ಶಿಕ್ಷೆ ಕೊಡೋದು ಯಾಕೆ, ಇಂತಿಂತ ತಪ್ಪು ಮಾಡಿದರೆ ನಾವು ಯಾರಿಗೂ ಬೈಬಾರದು, ಯಾಕೆ ಗೊತ್ತಾ, ಅವನು ಪಾಪ ಮಾಡಿದರೆ ಶಿಕ್ಷೆ ಅನ್ಬಿಡ್ತಾನೆ. ಏನ್ರಿ ಇಷ್ಟು ದೇವ್ರು ದುಡ್ಡು ಕೊಟ್ಟಿದ್ರೆ ಒಂಚೂರು ದಾನ ಮಾಡಲ್ಲ ಅನ್ಬಾರ್ದಂತೆ, ಯಾಕೆಂದ್ರೆ ಅವನು ಮಾಡಿದ ಪಾಪ ಕರ್ಮ ಅನುಭವಿಸ್ತಾನೆ, ನಾವೇನ್ ಮಾಡೋಣ. ಹಾಗಾಗಿ ಇದೆಲ್ಲ ಇನ್ನೂ ಒಂದಿದೆ, ಏನು ಗೊತ್ತುಂಟ, ಇದು ಬಹಳ ಮುಖ್ಯ. ಏನು ಪೌರೋಹಿತ್ಯಕ್ಕಾಗಿ ಇಷ್ಟು ಹಣ ಅಂತ ಡಿಮ್ಯಾಂಡ್ ಮಾಡಿದರೆ ಪೌರೋಹಿತ್ಯಕ್ಕೆ ಇಷ್ಟು ಕೊಟ್ಟರೆ ಮಾತ್ರ ಪೌರೋಹಿತ್ಯ ಮಾಡ್ತೀನಿ, ಇಲ್ಲದಿದ್ರೆ ಇಲ್ಲ ಅಂತ ಹೇಳಿದರೆ ಏನಾಗುತ್ತೆ, ಗ್ರಾಮ ಸೂಕರ. ಸೂಕರ ಆದರೆ ಅಲ್ಲಿ ಅದು ಗ್ರಾಮ ಸೂಕರ, ಕಾಡಿಂದ ಆದರೆ ಪವಿತ್ರ ಇರ್ತದೆ, ಗ್ರಾಮದ ನೋಡಬೇಕು ಮೋರಿ ಒಳಗೆ ಬಿದ್ದಿರ್ತದೆ ಅದು, ಕಷ್ಟ ಕಷ್ಟ ಇದೆ ನಡೆಯಲ್ಲ. ಆದ್ದರಿಂದ ಹಾಗಾದ್ರೆ ಕೇಳಿದೆ, ಇವತ್ತು ಕೇಳದಿದ್ರೆ ಜನ ಕೊಡಲ್ಲ, ಕೇಳಿದ್ರೆ ಹಂದಿ ಆಗಿಬಿಟ್ಟು ಯಾರಿಗೆ ಬೇಕಾಗಿ ಪೌರೋಹಿತ್ಯ ಬೇಕಾಗಿತ್ತ ಇದಕ್ಕೆ, ಇದ್ರ ಬದಲಿಗೆ ನೋಡಿದ್ರೆ ಪೌರೋಹಿತ್ಯವೇ ಬೇಡಪ್ಪ, ಆರಾಮಾಗಿ ಧ್ಯಾನ ಕಾರ್ಯ ಮಾಡ್ತಾ ಕೂತ್ಬಿಡ್ಬೋದು ಅಂತ ಅನ್ನಿಸ್ತದೆ. ಎಷ್ಟೋ ಸಲ ಅನಿಸಿದ್ದುಂಟು ಈ ಪೌರೋಹಿತ್ಯ ಎಷ್ಟು ಕಷ್ಟ ಅಂದ್ರೆ, ಯಾರೋ ಒಬ್ರು ಸತ್ಯಪ್ರಮೋದರ ಹತ್ರ ಕೇಳಿದ್ರಂತೆ, ಒಳ್ಳೆ ವ್ಯಕ್ತಿ ಸತ್ಯಪ್ರಮೋದರ ಶಿಷ್ಯ ಅಂತೆ ಅವನು, ಗಲಗಲಿ ಅಂತವ್ರ ಹೆಸರು. ಅವರು ಏನ್ ಹೇಳಿದ್ರು ಗೊತ್ತಾ, ಶ್ರಾದ್ದನೆ ಮಾಡ್ತಿರ್ಲಿಲ್ಲ. ಆಗ ಸ್ವಾಮಿಗಳು ಒಂದು ದಿವಸ ಅವ್ರ ಮನೆಗೆ ಹೋದ, ಏನೋ ನಿಮ್ಮ ಅಪ್ಪನ ಸಾಧನೆ ಮಾಡಲ್ಲ ಅಂತಲ್ಲ, ಯಾಕೆ ಅವ್ರು ಹೇಳೋ ಮಾತಾಡೋ ಹಾಗೆ ಅದು, ಯಾಕಂದ್ರೆ ನಿಮ್ಮ ಅಪ್ಪನ ಸಾಧನೆ ಮಾಡಲ್ಲಲ್ಲ, ಅವ್ರ ಶಬ್ದ ಉಂಟಲ್ಲ ಹೋಳಿ ಮಗನೇ, ಹಂಗೆ ಮಾತಾಡಿ ಅವ್ರು ಹೇಳೋದಂತೆ, ಯಾಕೆ ಶ್ರಾದ್ದ ಮಾಡಲ್ಲ. ಅದಕ್ಕೆ ಏನ್ ಹೇಳ್ಬೇಕು, ವಶಿಷ್ಠ ವಾಮದೇವರಂತ ಪುರೋಹಿತರು ನನಗೆ ಸಿಕ್ಕಿಲ್ಲ, ಅದಕ್ಕೆ ನಾನು ಮಾಡಲ್ಲ. ಈಗಿನ ಪುರೋಹಿತರ ಮೇಲೆ ವಿಶ್ವಾಸ ಇಲ್ಲ, ವಶಿಷ್ಠ ವಾಮದೇವರಂತ ಪುರೋಹಿತರು ಸಿಕ್ಕಿದ್ರೆ ನಾ ಮಾಡ್ತೀನಿ. ಅವಳತ್ರ ಅದಕ್ಕೆ ಅವ್ರು ಹೇಳಿದ್ರಂತೆ, ಮಗನೇ ನಿನಗೆ ಜನಕರಾಜನಂತ ಯಜಮಾನ ಇದ್ದಿದ್ರೆ ವಶಿಷ್ಠ ವಾಮದೇವರಂತ ಪುರೋಹಿತರು, ಮಗನೇ ನಿನ್ನಂತವನಿಗೆ ನಾನೇ ಪುರೋಹಿತ ಮಾಡು ಮಗನೇ. ಅಂದ್ರೆ ನಾವು ಪುರೋಹಿತರನ್ನ ವಶಿಷ್ಠ ವಾಮದೇವರಾಗಿ ಕಾಣಬೇಕು. ಯಾವಾಗ ಕಾಣ್ಬೋದು, ನಾವು ಜನಕರಾಜನಂತ ಯಜಮಾನ ಆಗಿದ್ರೆ ಅಂತ ಪುರೋಹಿತರನ್ನ ಕಾಣು. ನಾವು ನೋಡಿದ್ರೆ ಏನಕ್ಕೂ ಉಪಯೋಗ ಇಲ್ಲ, ನಮಗೆ ಮಾತ್ರ ವಶಿಷ್ಠ ವಾಮದೇವರು ಪುರೋಹಿತರು ಬೇಕು ಅಂದ್ರೆ ಆ ತರ ಬಯಸ್ಬೇಕಾದ್ರೆ ನಾವು ಹಾಗಿರ್ಬೇಕು. ನಾವು ಹಾಗದಿದ್ದಾಗ ಅಂತದನ್ನ ಬಯಸಿದ್ರೆ ತಪ್ಪಲ್ವ. ಅದಕ್ಕೆ ಯಾವ ಪುರೋಹಿತರನ್ನ ಭಗವಂತ ನಮಗೆ ಪ್ರೇರಣೆ ಮಾಡಿ ಕಳಿಸ್ತಾರೋ ಅವರೇ ವಶಿಷ್ಠ ವಾಮದೇವರು ಅಂತ ತಿಳ್ಕೊಂಡು ನಾವು ಮಾಡಿದ್ರೆ ಅಷ್ಟು ಫಲ ಸಿಗ್ತದೆ. ಅವ್ರು ಯಾರೇ ಬರಲಿ, ನಮಗೆ ಏನು ಯೋಗ್ಯತೆ ಅಂತ ನಮ್ಮ ದೇವರಿಗೆ ಗೊತ್ತೇ ಇದೆಯಲ್ಲ, ಗೊತ್ತಿದೆ. ಆ ದೇವರು ಪ್ರೇರಣೆ ಮಾಡಿ ಕಳಿಸಿದಾರೆ, ಇವತ್ತು ಇವನ್ನ ಕಳಿಸಿದಾನೆ ಅಂದ್ರೆ ದೇವರನ್ನು ಕಳಿಸಿದಾನೆ, ನನ್ನ ಪಾಲಿನ ಯೋಗ್ಯತೆ ತಿಳ್ಕೊಂಡು ದೇವರು ಕಳಿಸಿದಾನೆ, ಅವನೇ ನನಗೆ ಇವತ್ತು ವಶಿಷ್ಠ ವಾಮದೇವ ಅಂತ. ಇದ್ದ ಬ್ರಾಹ್ಮಣರಲ್ಲಿ ವಶಿಷ್ಠ ವಾಮದೇವರನ್ನ ಕಂಡ್ರೆ ನೀವು ಮಾಡಿದ ಪೌರೋಹಿತ್ಯ ಅಷ್ಟು ದೊಡ್ಡ ಪೌರೋಹಿತ್ಯ ಆಗುತ್ತೆ. ವಶಿಷ್ಠ ವಾಮದೇವರಲ್ಲೂ ಕೂಡ ಇವನೇನ್ ಮಾಡಿಸ್ತಾನೆ ಅಂತ ತಿಳ್ಕೊಂಡ್ರೆ ಇದ್ದಿದ್ದು ಹೊರಡು. ನೀವು ಅನುಸಂಧಾನ ಮಾಡೋದರಲ್ಲಿ ಪ್ರಾಮುಖ್ಯತೆ ಇದೆ ಅಂತನ್ನುವಂಥದ್ದನ್ನ ಮುಖ್ಯವಾಗಿ ತಿಳ್ಕೊಳ್ಬೇಕು. ಆವಾಗ ಈ ಮಾತಿನಲ್ಲಿ ನಮಗೆ ತಿಳಿಯುವಂಥ ಒಂದು ಅಂಶ ಏನು ಅಂತಂದ್ರೆ, ಯಾವ ಯಾವ ಪಾಪ ಮಾಡಿದವರಿಗೆ ಯಾವ ಯಾವ ಶಿಕ್ಷೆ ತುಂಬ ಉಂಟು. ಇನ್ನು ಸುಮ್ಮನೆ ಒಂದೆರಡು ಹೇಳಿದ್ದಷ್ಟೇ. ಕೊನೆಗೆ ನಿನ್ನೆ ಕೇಳಿದ ಪ್ರಶ್ನೆ ಹಾಗೆ ಉಳಿಯಿತು, ಏನು ನರಕದಲ್ಲಿ ಶಿಕ್ಷೆ ಅನುಭವಿಸಿ ಬಂದ ನಂತರ ಇಲ್ಲಿ ತಿರುಗ ಯಾಕೆ ಮತ್ತೆ ಶಿಕ್ಷೆ ಅನುಭವಿಸ್ತಾರೆ ಅಂತ ಅನ್ನೋದು ಪ್ರಶ್ನೆ. ಅದಕ್ಕೆ ಎಷ್ಟು ಚಂದ ಉತ್ತರ ಕೊಡ್ತಾರೆ ಗರುಡ ಪುರಾಣಕಾರರು ಅಂದ್ರೆ, ಗರುಡ ಪುರಾಣದಲ್ಲಿ ಎಷ್ಟು ಚಂದ ಉದಾಹರಣೆ ಕೊಡ್ತಾರೆ ಅಂದ್ರೆ, ಆ ಪುರಾಣದಲ್ಲಿ ಹೇಳಿದ ಉದಾಹರಣೆಗಿಂತಲೂ ಇನ್ನೂ ಸರಳೀಕರಣ ಮಾಡಿ ಲೌಕಿಕ ಉದಾಹರಣೆ ಕೊಡ್ತೇನೆ, ಅವಾಗ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಏನದು ಅಂದ್ರೆ, ಈಗ ನಿಮ್ಮ ಮಗ ಬಂದು ಕೇಳ್ತಾನೆ, ಇಲ್ಲೊಂದು ಎಕ್ಸಿಬಿಷನ್ ಬಂದಿದೆ, ನಾನು ಹೋಗ್ಬೇಕು, ನನಗೊಂಚೂರು ಹಣ ಕೊಡು. ಅಪ್ಪ ಏನ್ ಮಾಡ್ತಾನೆ, ಮಗ ಕೇಳ್ತಾನಲ್ಲ ಅಂತ 1,000 ರೂಪಾಯಿ ಕೊಡ್ತಾನೆ. ತಕೋ ಇದನ್ನ ಪೂರ ಖರ್ಚು ಮಾಡ್ಕೊಂಬ, 1 ರೂಪಾಯಿ ಉಳಿಸ್ಬೇಡ, ಎಲ್ಲ ಖಾಲಿ ಮಾಡ್ಕೊಂಬ. ಸರಿ ಅಂತ ಅವ್ನಿಗೆ ಖುಷಿಯ ಖುಷಿ, ಎಲ್ಲ ಖಾಲಿ ಮಾಡಿದ್ರೆ ಮಾಡಿದ, ಅದು ತಗೊಂಡ ಇದು ತಗೊಂಡ ಅದು ಮಾಡಿದ ಮಜಾ ಮಾಡಿದ, ಎಲ್ಲ ಮುಗಿಯಿತು. ಕೊನೆಗೆ 50 ರೂಪಾಯಿ ತಂದಿಟ್ಟ, ಅಲ್ಲೋ ಎಲ್ಲ ಖಾಲಿ ಮಾಡ್ಕೊಂಡು ಬಾ ಅಂತ ಹೇಳಿದ್ನಲ್ವ. ಹೌದು, ಮತ್ತೆ ಯಾಕೆ 50 ರೂಪಾಯಿ ತಂದಿ? ಅಲ್ಲ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಏನಿದ್ರು 100 ರೂಪಾಯಿ ಮೇಲೆ ಅಂತ. 100 ರೂಪಾಯಿಗಿಂತ ಕಡಿಮೆಗೆ ಏನಿಲ್ಲ, ಪ್ರಾರಂಭವೇ 100 ರೂಪೀಸ್ ಎಬೋ. ಹಾಗಾಗಿ ಎಲ್ಲ ಖರ್ಚು ಮಾಡಿದ್ರೆ ಕೊನೆಗೆ 50 ರೂಪಾಯಿ ಉಳಿದ, ಅಲ್ಲಿಗೆ ಏನಿಲ್ಲ, ಏನ್ ಮಾಡೋದು, ಇಟ್ಕೊಂಡು ವಾಪಸ್ ತಂದ್ಕೊಟ್ಟೆ ಅಂತಂದ್ರೆ ಅದಕ್ಕೆ ಈಗ ಅರ್ಥ ಆಯ್ತು. ಏನು ನರಕದಲ್ಲಿ ಶಿಕ್ಷೆ ಕೊಡೋದು ಹೌದು, ಆದರೆ ನರಕದಲ್ಲಿ ಶಿಕ್ಷೆ ಅನುಭವಿಸಬೇಕಾದರೆ ಮಿನಿಮಮ್ ಇಷ್ಟು ಪಾಪ ಇರಬೇಕು ಅಂತ ಇರುತ್ತೆ. ಅಲ್ಲಿ ತನಕ ನಿಮ್ಗೆ ಜಡಿತಾರೆ ಜಡಿತಾರೆ ಜಡಿತಾರೆ, ಎಲ್ಲ ಮುಗಿಯಿತು, ಕೊನೆಗೊಂಚೂರು ಉಳಿಯಿತು,
ನರಕದಲ್ಲಿ ಶಿಕ್ಷೆ ಕೊಡ್ಬೇಕಾದ್ರೆ ಇಷ್ಟು ಪಾಪ ಸಾಕಾಗಲ್ಲ, ಇದೊಂದು ಚೂರು ಉಳಿತು, ಏನ್ ಮಾಡೋದು, ನಮ್ಗೇನ್ ಮ್ಯಾಕ್ಸಿಮಮ್ ಕೊಡ್ಬೇಕೆಲ್ಲ ಕೊಟ್ಟಾಯ್ತು, ಇನ್ನೊಂದು ಚೂರು ಉಳಿದಿದೆ, ಏನ್ ಮಾಡೋದು, ಇದು ನರಕಕ್ಕೆ ಉಪಯೋಗ ಇಲ್ಲ. ಏನ್ ಮಾಡಿದ್ರು, ಅದೊಂದು ಚೂರು ಉಳಿದಿರ್ತಲ್ಲ ಅದನ್ನ ಪ್ಯಾಕ್ ಮಾಡಿ ಜೊತೆಗೆ ಭೂಲೋಕಕ್ಕೆ ಹೋಗ್ತಿಲ್ಲ, ಇದನ್ನ ಜೊತೆಗೆ ಇಟ್ಕೊಂಡು ಹೋಗು ಅಂತ ಪ್ಯಾಕ್ ಮಾಡಿ ಕಳಿಸ್ತಾರ. ಆ ಪ್ಯಾಕ್ ಮಾಡಿ ಏನು ಯಾವುದೋದ್ರು ಕಳಿಸಿರ್ತಾರಲ್ಲ ಬ್ಯಾಲೆನ್ಸ್ ಉಳಿದಿದ್ದನ್ನ, ಅದು ಇಲ್ಲಿ ಭೂಲೋಕದಲ್ಲಿ ಹೀಗೆ ಕುಂಟನೋ ಕುರುಡನೋ ಹುಡ್ತಾನೆ ಅಂತ ಉದಾಹರಣೆಯನ್ನು ಕೊಡ್ತಾರೆ. ಹಾಗಾಗಿ ಅಲ್ಲೊಂದ್ಸಲ ಸಿಕ್ತೆ ಇಲ್ಲೊಂದ್ಸಲ ಶಿಕ್ಷೆ ಯಾಕೆ ಅಂದ್ರೆ ಈ ಕಾರಣಕ್ಕಾಗಿ. ಯಾಕಂದ್ರೆ ಈಗ ನೋಡಿ, ನರಕದಲ್ಲಿ ಶಿಕ್ಷೆ ಅನುಭವಿಸಬೇಕಾದ್ರೆ ಮಿನಿಮಮ್ ಎಷ್ಟು ಪಾಪ ಇರಬೇಕು ಅಂತ ಇರುತ್ತೆ. ಈಗ ನೋಡಿ, ಅಕ್ಕಿ ಹಿಟ್ಟು ಮಾಡಿ ಕೊಡಲಾಗುತ್ತದೆ, ಗಿರಣಿಯಲ್ಲಿ ಗೊರಡಾಗಿರ್ತಾರೆ, ಅಕ್ಕಿ ಹಿಟ್ಟು ಮಾಡಿ ಕೊಡಲಾಗುತ್ತೆ. ನಾನೊಂದು ಮುಷ್ಟಿ ಅಕ್ಕಿ ತಗೊಂಡು ಏನೋ ಹಿಟ್ಟು ಮಾಡಿ ಕೊಡು ಅಂದ್ರೆ, ಏನ್ ಸ್ವಾಮಿ ಹಿಂಗ್ ಕೇಳ್ತೀರಿ, ತಲೆಗೆಲೆ ಕೆಟ್ಟಿದ್ಯಾ, ಯಾಕೆ ನೀನ್ ಬರ್ದಿದ್ದೇನು, ಅಕ್ಕಿ ಹಿಟ್ಟು ಮಾಡಿ ಕೊಡಲಾಗುತ್ತೆ. ಅಲ್ಲ, ಇಲ್ಲಿ ಮಿನಿಮಮ್ 1 kg ಇರಬೇಕು, ಇಲ್ಲದಿದ್ರೆ ಆಗೋದಿಲ್ಲ. ಅದು ಬರ್ದಿದ್ಯಾ, ಅಕ್ಕಿ ಹಿಟ್ಟು ಮಾಡಿ ಕೊಡಲಾಗ ಅಟ್ಟೆ ಇಲ್ಲ, ನಾನು ಒಂದು ಮುಷ್ಟಿ ಕೊಟ್ಟಿದ್ದೆ ಅದು ಬರೋದಿಲ್ಲ, ಅದರ ಅರ್ಥ ಏನು, ಆ ಮರುದಿವಸ ಬೋರ್ಡ್ ಹಾಕಿದ್ರು ಮಿನಿಮಮ್ 1 kg ಕೊಟ್ಟರೆ ಮಾತ್ರ ಅಂತ ಮತ್ತೆ ಬೋರ್ಡ್ ಹಾಕಿದೆ. ಅಂದರೆ ಮಿನಿಮಮ್ 1 kg ಇದ್ರೆ ಮಾತ್ರ ಅಂತ ಉಂಟಾಯ್ತು. ಹಾಗೆ ನರಕದಲ್ಲಿ ಶಿಕ್ಷೆ ಅನುಭವಿಸಲಾಗುತ್ತದೆ ಯಾವಾಗ ಮಿನಿಮಮ್ ಇಟ್ಟು ಪಾಪ ಇದ್ರೆ, ಅದಕ್ಕಿಂತ ಕಡಿಮೆ ಉಳಿದ್ರೆ ಏನ್ ಮಾಡ, ಉಳಿದಿದೆ ಏನ್ ಮಾಡೋದು, ಅದು ಇಟ್ಕೊಂಡು ನೀವೇ ಹೋಗಿ ತಗೊಂಡೋಗಿ ವಾಪಸ್, ನಿಮಗೆ ಉಪಯೋಗ ಬೀಳುತ್ತೆ ಅಂತ ವಾಪಸ್ ಕೊಡ್ತಾರೆ. ಹಾಗೆ ಇಲ್ಲಿಯೂ ಕೂಡ ನರಕದಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕಾದ್ರೆ ಮಿನಿಮಮ್ ಎಷ್ಟು ಪಾಪ ಇರಬೇಕು ಅಂತ ಉಂಟು. ಇನ್ನ ಒಂದೊಂದೇ ವಿಚಾರವನ್ನು ಹೇಳ್ತಾ ಹೋಗ್ತಾರೆ. ಅಲ್ಲಿ ಮೊದಲನೆಯ ದಿನದ ಪಿಂಡ ಉಂಟಲ್ಲ, ಅದೇನಾಗುತ್ತೆ ಅಂದರೆ ಕಣ್ಣು ಮೂಗು ತಲೆ ಆಗುತ್ತಲ್ಲಿ, ಎರಡನೆಯ ದಿನದ ಪಿಂಡ ಕೊಡ್ತೀವಲ್ಲ ಅದು ಗ್ರೀವಹ ಸ್ಕಂದವು. ಎರಡನೇ ದಿನದ ಪಿಂಡ ಕೊಡ್ತೀವಲ್ವ, ನೀವು 9th ಮಾಡಿದರೆ ಅಂತ ನೀವು ಪ್ರಶ್ನೆ ಕೇಳ್ಬೋದು. 9th ಅಂದರೆ ಒಂದೇ ದಿನ, ಒಂಬತ್ತನೇ ದಿನದ್ದು ಮಾತ್ರ ಮಾಡಿಸೋದಿಲ್ಲ, ಮೊದಲೇನು ಮಾಡ್ತಾರೆ, ಒಂದು ಸ್ನಾನ ಮಾಡಿಸ್ತಾರೆ, ಒಂದೇ ದಿನದ ಪಿಂಡ ಇಡು ಅಂತಾರೆ, ಅದನ್ನು ವಿಸರ್ಜನೆ ಮಾಡು ಅಂತಾರೆ, ಮತ್ತೆ ತಿರ್ಗ ಸ್ನಾನ ಮಾಡ್ಕೊಂಬ ಅಂತಾರೆ, ಮತ್ತೆ ಎರಡನೇ ದಿನದ ಪಿಂಡ ಇಡು ಅಂತಾರೆ, ಮತ್ತೆ ತಿರ್ಗ ಸ್ನಾನ ಮಾಡ್ಕೊಂಬ ಅಂತಾರೆ, ಇದಿಟ್ಟು ಬೇಡ ಅಂತ ಮೊದಲನೇ ದಿನದ ಪುರುಷಾರ್ಥ ಮಾಡ್ರಿ ಅಂತ ಹೇಳುದು. 9 9 ಸಲ ಸ್ನಾನ ಮಾಡಿ 9 ಪಿಂಡ ಇಡೋದಕ್ಕಿಂತ ಒಂದೇ ದಿನ ಇಟ್ರಿ ಅಂತ ಹೇಳುದು. ನಿಮ್ಗೆ 9 ಹಸಿವೆ ಆಗಿರ್ತದೆ, ಒಟ್ಟಿಗೆ ಊಟಕ್ಕೆ ಹಾಕಿರೋ ತಿಂತೀರಾ, ಎಲ್ಲಿ ತಿಂತೀರಾ, ಅದು ಏನಾಗಿರ್ತದೋ ಅಟ್ಟೆ ತಿನ್ಲಿಕ್ಕೆ ಆಗೋದು, ಅದಕ್ಕಿಂತ ಹೆಚ್ಚಿಗೆ ತಿನ್ಲಿಕ್ಕೆ ಆಗಲ್ಲ. ಅದಕ್ಕೆ ಶಾಸ್ತ್ರ ಹೇಳುತ್ತೆ ಏನು ಕ್ರಮ ಉಂಟೋ ಆ ಕ್ರಮದಿಂದ ಮಾಡಿದರೆ ಎಲ್ಲವೂ ಸರಿ ಆಗ್ತದೆ. ಹಾಗಾಗಿ ಎಲ್ಲ ಆಗುತ್ತೆ. 9 ಪಿಂಡ ಕೈ ಕಾಲುಗಳಾಗುತ್ತೆ, 10 ಪಿಂಡ ಈ ಪಿಂಡದಿಂದ ಒಂದು ಶರೀರ ರೆಡಿಯಾಗಿರ್ತದಲ್ಲ, ಯಾತನಾ ಶರೀರ ಅಂತ ಕರೀತಾರೆ. ಈ ಯಾತನಾ ಶರೀರಕ್ಕೆ ಸಾವಿಲ್ಲ, ಯಾತನಾ ಶರೀರಕ್ಕೆ ಸಾವಿಲ್ಲ, ಆ ಶರೀರ ಯಾತನೆ ಸಿಗುತ್ತೆ. ಆದ್ರೆ ಎಷ್ಟು ಯಾತನೆ ಸಿಗುತ್ತೆ ಅಂದ್ರೆ ನೀವು ಆ ಯಾತನೆಯಿಂದ ಅಷ್ಟು ದುಃಖ ಅನುಭವಿಸ್ತಾರೆ, ಆದ್ರೆ ಸಾಯಲ್ಲ. ನಿಮ್ಗೆ ವಿಷ ಹಾಕ್ತಾರೆ, ಕೊಲ್ತ ಹಾವು ಕಚ್ಚುತ್ತೆ, ನೀವು ಹಾವು ಕಚ್ಚಿದಾಗ ವಿಷ ಇರುತ್ತೆ, ದುಃಖ ಆಗುತ್ತೆ, ನೋವಾಗುತ್ತೆ, ಸಾಯಲ್ಲ. ಮತ್ತೆ ತಿರ್ಗಿ ಹಾವು ಕಚ್ಚು, ಅಷ್ಟೇ ವಿಷ, ಆ ನೋವಿನ ಮೇಲೆ ನೋವು, ನೋವಿನ ಮೇಲೆ. ಯಾತನೆಗಾಗಿಯೇ ಇರುವ ಶರೀರ, ಅದಕ್ಕೆ ಅದನ್ನ ಯಾತನಾ ಶರೀರ ಅಂತ ಕರು. ಈಗ ಯಾತನಾ ಶರೀರವನ್ನ ಕೊಟ್ಟು 10 ಅದಕ್ಕೆ ಹಸಿವು ನೀರಡಿಕೆ ಉಂಟಾಗುತ್ತಂತೆ. ಹಸಿವು ನೀರಡಿಕೆ ಉಂಟಾದರೂ 10, ಅದಕ್ಕೆ ನೋಡಿ ಧರ್ಮೋದಕ ಅಂತ ಬಿಡ್ತಾರೆ. ಧರ್ಮೋದಕ ಯಾವಾಗ, 10 ಬಿಡ್ತಾರೆ. ಯಾಕೆ, ಅವತ್ತೆ ಅದಕ್ಕೆ ಆ ಜೀವಕ್ಕೆ ಹಸಿವೆ ನೀರಡಿಕೆ ಉಂಟಾಗಿರುತ್ತೆ. ಆ ನೀರಡಿಕೆ ಉಂಟಾದಾಗ ಅದನ್ನು ಕೊಟ್ಟರೆ ಸರಿಯಾಗಿ ನಮ್ಮ ಋಣ ತೀರುತ್ತೆ. 11 ಏಕೋದ್ದಿಷ್ಟ ಅಂತ ಶ್ರಾದ್ದ ಮಾಡ್ತಾರೆ. ಏಕೋದ್ದಿಷ್ಟ ಅಂತ ಇದರಲ್ಲಿ ಒಂದು ವಿಚಾರ, ನೀಲಿ ಎತ್ತನ್ನ ಅವನ ಹೆಸರಿನಲ್ಲಿ ಬಿಡಬೇಕಂತ, ನೀಲ ವೃಷೋತ್ಸರ್ಗ ಅಂತ ಅದಕ್ಕೆ ಹೆಸರು. ಅದನ್ನ ಬಿಟ್ರೆ ತಂದೆ ತಾಯಿಗಳ ಋಣ ತೀರುತ್ತಂತೆ. ನೀಲ ವೃಷೋತ್ಸರ್ಗ, ಇವತ್ತೆಲ್ಲ ನೀಲ ವೃಷೋತ್ಸರ್ಗ ಪದ್ಧತಿನೇ ಹೊರಟದು. ಒಂದ ಹಿಟ್ಟಿನಿಂದ ಮಾಡೋದು, ಜೈ ಅನ್ಸೋದು, ಇಲ್ಲ ಬೆಳ್ಳಿ ತರೋದು, ಅದನ್ನು ಕೊಟ್ಬಿಟ್ಟು ಬ್ರಾಹ್ಮಣರಿಗೆ ಕೃಷ್ಣಾರ್ಪಣ ಮಾಡೋದು, ಹೀಗೆಲ್ಲ ಆಗುತ್ತೆ. ಅದನ್ನ ನಿಜವಾಗಿಯೂ ಒಂದು ಎತ್ತನ್ನ ತಂದು ಅದಕ್ಕೆ ಎಲ್ಲ ಕೊಟ್ಟು ಪೂಜೆ ಮಾಡಿ ಅದನ್ನು ಬಿಡಬೇಕಂತೆ. ಎಲ್ಲಿ ಆದ್ರೂ ಹೋಗು, ನನ್ನ ಸಂಸಾರ ಬಂಧನವನ್ನು ಬಿಡಿಸು, ಅದು ಹೋಗ್ಬೇಕು. ಅದಕ್ಕೆ ಈ ಬಿಟ್ಟ ಗೂಳಿ ಇಂತಿರ್ತಾರೆ ನೋಡಿ, ಅದನ್ನ ಯಾರು ಮುಟ್ಟಬಾರದು, ಅದು ಹೊಡಿಬಾರದು, ಎಲ್ಲ ಹಾಗೆ ಅಂತ ಬಿಟ್ಟದು. ಬರೀ ಆ ಗೂಳಿಗಳೇ ತುಂಬಿಕೊಂಡು ಹೋದ್ರೆ ಇನ್ನು ಊರಿಡಿ ಅದೇ ಆಗೋದು. ಅದಕ್ಕೆ ಏನಾಯ್ತು, ಕೊನೆಗೆ ಬಿಟ್ಟು ಕಮ್ಮಿ ಆಗೋಯ್ತು. ಬರೇ ಹಾಕಿ ಕಳಿಸ್ತಿದ್ರು, ಆ ಬರೇ ಹಾಕ್ಬಾರ್ದು. ಆಕ್ಚುಲಿ ಗುರ್ತಿಗೆ ಅಂತ ಬರೇ ಹಾಕ್ತಾರಂತೆ, ನಿಜವಾಗಿ ಬರೇ ಹಾಕ್ಬಾರ್ದು. ಬರೇ ಹಾಕಿದ್ರೆ ಮಹಾಪಾಪ, ಹೊಡೆದ್ರೇನೆ ಮಹಾಪಾಪ ಅಂದ್ರೆ ಇನ್ನು ಬರೇ ಹಾಕಿದ್ರೆ ಗತಿ. ಬರೇ ಏನಂದ್ರೆ ನಮ್ ಗುರ್ತಿ ಇರಲಿ ಅಂತ ಮಾಡ್ಕೊಳ್ಳೋದು ತಪ್ಪದೆ ಆಕ್ಚುಲಿ. ಅದೇ ಅದಕ್ಕೆ ಬಿಟ್ಬಿಟ್ರಿ, ಈಗ ಆ ಕಾಲ ಪದ್ಧತಿನೇ ಹೊಟ್ಟೋಯ್ತದ. ನಿಂಬೆಲ್ಲ ಬರ್ತಿತ್ತು, ಯಾಕಂದ್ರೆ ಗೂಳಿ ನೋಡುವಾಗಲೇ ಗೊತ್ತಾಗುತ್ತೆ,
ಸಾಕಿದ ಗೂಳಿ ಬಿಟ್ಟ ಗೂಳಿ ಅಂತ ನೋಡಿದ್ರೆ ಗೊತ್ತಾಗ ಅಂತ ಹಿಂಗೆ ಅನ್ಕೊಂಡೇ ಬರ್ತದೆ ಅದು. ಸಾಕಿದ ಗೂಳಿ ಹಾಗೆಲ್ಲ ಮಾಡಲ್ಲ, ಪಾಪ ಸೌಮ್ಯವಾಗಿರುತ್ತೆ. ಏಯ್ ಅಂದ್ಕೊಂಡೇ ಸುಮ್ಮನೆ ಬರ್ತದೆ ಬಾಲಭಾಗ, ಅದು ಬಾರಾಗಿಲ್ಲ ಇಲ್ಲ ಹ್ಞೂ ಹಿಂಗೆ ಮಾಡ್ಕೊಂಡು ನಣ್ ಟಕ್ 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 ಓಡ್ಕೊಂಡೇ ಬರ್ತದೆ. ಈ ರಥ ಬೀದಿಯಲ್ಲಿ ನೋಡ್ಬೇಕು ಉಡುಪಿಯಲ್ಲಿ ಎಲ್ಲ ಒಂದೊಂದು ಓಡಿ ಬರ್ತಾ ಇರ್ತದೆ ಗೂಳಿಗಳು ಇರ್ತದೆ ಹಿಂಗೆ ಇರ್ತದೆ ಅದು. ಆದ್ರೆ ಏನು ಮಾಡಲ್ಲ, ಆ ಥರ ಇರ್ತದೆ. ಅದನ್ನ ನೋಡ್ಬೇಕು, ಅದು ನೋಡಿದ್ರೆ ಎಂಥವನು ಬ್ಲಾಟ್ ಆಗೋಗ್ತಾರೆ, ಹಂಗಿರ್ತದೆ ಅದು. ಅದೆಲ್ಲ ಬಿಟ್ಟ ಗೂಳಿಗಳು ಅಂತ ಇಲ್ಲೂ ಇದೆಯಾ? ಇರ್ತದೆ, ಎಲ್ಲ ಕಡೆ ಇರ್ತದೆ. ಅದು ಹಿಂದೆಲ್ಲ ಇತ್ತು ಪದ್ಧತಿ, ಈಗ ಯಾರೋ ಒಬ್ಬರು ಇಬ್ಬರು ಮಾಡ್ತಾರಷ್ಟೆ. ನಿಜವಾಗಿ ಅದನ್ನ ಹಾಗೆ ಮಾಡಬೇಕು ಅಂತ ಇವತ್ತು ಹಿಟ್ಟಿನಿಂದ ಮಾಡಿ ಅದನ್ನು ಬಿಡ. ಯಾಕೆ ಅಂದರೆ ಪಿತೃದೇವತೆಗಳು ಅಂದರೆ ನಮ್ಮ ಹಿರಿಯರು ಮೂರನ್ನು ಎದುರು ನೋಡ್ತಾರಂತೆ. ಏನು, ಯಾರಾದರೂ ನನ್ನ ಹೆಸರಿನಲ್ಲಿ ನೀಲ ಗೋವು ನೀಲ ಎತ್ತನ್ನು ಬಿಡುತ್ತಾರ, ಗೌರೀಂ ವಿವಾಹೇತ್ ಕನ್ಯಾ, ಯಾರಾದರೂ 8 ವರ್ಷದ ಹುಡುಗಿಗೆ ಕನ್ಯಾದಾನ ಮಾಡ್ತಾರ. ಇದು ಎರಡು. ಮೂರನೇದು ಗಯಾಯಾಮ್ ಪಿಂಡದಾನಾಚ, ಗಯಾದಲ್ಲಿ ಯಾರಾದರೂ ಪಿಂಡ ಹಾಕ್ತಾರ. ಈ ಮೂರನ್ನು ಎದುರು ನೋಡ್ತಾರಂತೆ ಪಿತೃಗಳು. ಆವಾಗ ತ್ರಿಭಿಃ ಪುತ್ರಸ್ಯ ಪುತ್ರತ, ಇದಿಷ್ಟಕ್ಕೆ ಅಧಿಕಾರ ಬರಬೇಕಾದ್ರೆ ಅದಕ್ಕೆ ಕ್ವಾಲಿಫಿಕೇಶನ್ ಇದೆ. ಏನು ಗೊತ್ತಾ? ಜೀವತೋ ವಾಕ್ಯಕರಣ ಪ್ರತ್ಯಬ್ಧಂ ಭೂರಿ ಭೋಜನ ಗಯಾಯಾಮ್ ಪಿಂಡದಾನಾಚ ತ್ರಿಭಿಃ ಪುತ್ರಸ್ಯ ಪುತ್ರದ. ಪುತ್ರತ್ವ ಬರಬೇಕಾದ್ರೆ ಈ ಮೂರಿರ್ಬೇಕಂತ. ಏನು? ಜೀವತೋ ವಾಕ್ಯಕರಣ, ಬದುಕಿರುವಾಗ ಅವ್ರ ಮಾತು ಕೇಳಬೇಕಂತ. ಅವ್ರು ಏನು ಹೇಳ್ತಾರೆ ಎಸ್ ಅನ್ಬೇಕಂತ. ಹಾಗಿದ್ರೆ ಎರಡನೇದು ಅರ್ಹತೆ ಅಂತ. ಏನು? ಪ್ರತ್ಯಬ್ಧಂ ಭೂರಿ ಭೋಜನ, ಅವ್ರು ಹೋದ ದಿನ ಒಳ್ಳೆ ಬ್ರಾಹ್ಮಣರಿಗೆ ಸುಗ್ರಾಸ ಭೋಜನ ಹಾಕ್ಬೇಕಂತ, ಹೊಟ್ಟೆ ತುಂಬ ಊಟಕ್ಕೆ ಹಾಕ್ಬೇಕಂತ. ಇದು ಯಾವಾಗ? ಬದುಕಿದ್ದಾಗ ಅವರ ಮಾತು ಕೇಳಿದ್ರೆ ಹೋದ ದಿನದಲ್ಲಿ ಊಟಕ್ಕೆ ಹಾಕುವ ಅಧಿಕಾರ. ಗಯಾಯಾಮ್ ಇದಿದ್ರೆ ಗಯಾಯಾಮ್ ಪಿಂಡದಾನಾಚ, ಗಯಾದಲ್ಲಿ ಪಿಂಡ ಹಾಕುವ ಅಧಿಕಾರ. ಇಲ್ರಿ ಒಂದಕ್ಕೊಂದು ಲಿಂಕ್, ಬದುಕಿರುವಾಗ ಮಾತ್ರ ಕೇಳೋದೇ ಇಲ್ಲ, ಆಮೇಲೆ ಸತ್ತ ಮೇಲೆ ನೋಡ್ಬೇಕು ಏನು ಗೌರವ ಗೌರವ ಗೌರವ. ನಮ್ಮ ಯದಮಾರ ಸ್ವಾಮಿ ಹೇಳ್ತಿರ್ತಾರೆ, ಒಳ್ಳೆ ಚೆನ್ನಾಗಿ ಹೇಳ್ತಾರೆ. ಏನ್ ಹೇಳ್ತಾರೆ ಗೊತ್ತಾ? ನೋಡ್ರಿ, ಹೇಗಿರ್ಬೇಕು ಅಂದ್ರೆ, ಸ್ವಾಮಿಗಳಾದವರು ಸತ್ತ ಮೇಲೆ ಉತ್ತರ ಕರ್ನಾಟಕದಲ್ಲಿ ಬದುಕಬೇಕಂತೆ, ಬದುಕಿರುವಾಗ ಉಡುಪಿ ಕಡೆ ಬದುಕಬೇಕಂತೆ. ಯಾಕ್ರಿ ಅಂತ ಕೇಳಿದೆ. ನೋಡಿ, ಸ್ವಾಮಿಗಳಿಗೆ ಉಡುಪಿಯಲ್ಲಿರುವಷ್ಟು ತಿಂಡಿ ಪದಾರ್ಥಗಳು ಇವೆಲ್ಲೂ ಸಿಗಲ್ಲ. ಘಟ್ಟದ ಮೇಲೆ ಎಲ್ಲ ಹೋಗ್ಬಿಟ್ರೆ ಸ್ವಾಮಿಗಳು ಅಂದ್ಕೊಳ್ಳಿ ಅವ್ರಿಗೆ ಏನಿಲ್ಲ, ಅವ್ರಿಗೆ ಬರೀ ಇದು ಅದು ತಿನ್ನಂಗಿಲ್ಲ, ಇದು ತಿನ್ನಂಗಿಲ್ಲ ಅಂತ ರಿಸ್ಟ್ರಿಕ್ಷನ್. ಅದು ಒಂದೇ ಒಂದು ಊಟ, ನೀರು ಕುಡಿಯಂಗಿಲ್ಲ, ಏನು ಅವಸ್ಥೆ. ನಮ್ಮ ಉಡುಪಿಯಲ್ಲಿ ಈಗಿಲ್ಲ, ಏನು ಬೇಕಾದ್ರೂ ಸುಗ್ರಾಸ ಹೋದ್ರೆ ಆ ಫಲಾರ ಈ ಫಲಾರ ಹೊಡೀರಿ, ಮೂರತ್ತು ಬೇಕಾದ್ರೆ ಫಲಾರ ಹೊಡೀರಿ, ನೋ ಕಂಡೀಷನ್. ಆದ್ರೆ ಎಲ್ಲಿ ತನಕ? ಬದುಕಿರೋ ತನಕ ಮಾತ್ರ. ಸತ್ತ ಮೇಲೆ ಅವ್ರು ಕೇಳೋರು ಇರಲ್ಲ. ಯಾಕಂದ್ರೆ ಮಹಾಸಮಾರ ಆದ್ರೆ ಏನಿಲ್ಲ, ಏನ್ ಮಹಾಸಮಾರ, ಏನ್ ಒಂದು ಹೂವಿನ ರಾಕಿ ಒಂದಿಟ್ಟು ಗಂಧ ಕೊಟ್ಟು ತೀರ್ಥ ಹಾಕ್ಬಿಟ್ರೆ ಜೈ ಅಟ್ಟೆ ಮುಗಿದೈದು ಮಹಾಸಮಾರ ಆದ್ರೆ. ಅದೇ ಇಲ್ಲಿ ಹೋದ ಮೇಲೆ ಘಟ್ಟದ ಮೇಲೆ ಮಹಾಸಮಾರ ಆದ್ರೆ 3 ದಿನ ಏನು ಸುಗ್ರಾಸ ಭೋಜನ, ಏನು ಪಂಚಭಕ್ತ ಪರಮಾನ್ನ. ಬದುಕಿರುವಾಗ ಕೇಳ್ಬೇಡ್ರಿ ಅದು ತಿನ್ನಂಗಿಲ್ಲ ಇದು ತಿನ್ನಂಗಿಲ್ಲ, ಹೋದ ಮೇಲೆ ಬೃಂದಾವನ ತಗೊಂಡು ನೈವೇದ್ಯ ಪಂಚಭಕ್ತ ಪರಮಾನ್ನ. ಅದಕ್ಕೆ ಸತ್ತ ಮೇಲೆ ಅಲ್ಲಿರ್ಬೇಕು, ಬದುಕಿರುವಾಗ ಇಲ್ಲಿರ್ಬೇಕು, ಆವಾಗ ಸ್ವಾಮಿಗಳು ಸೇಫು ಅಂತ ಅದಮಾರ ಸ್ವಾಮಿ ತಮಾಷೆ ಮಾಡೋರು. ಹಾಗಾಗಿ ಅದೊಂದು ಸಂಪ್ರದಾಯ ಹಾಕಿ ಬೆಳ್ಕೊಂಡು ಬಂದಿದೆ ಅಂತ ಅರ್ಥ. ಅಲ್ಲಿ ನೋಡಿ, ಬೃಂದಾವನತ್ತರಾಗುವ ತನಕ ಮಾತ್ರ ಅವರಿಗೆ ಗೌರವ, ಬೃಂದಾವನತ್ತರ ಆದ್ರೂ ಮುಗಿದೋಯ್ತು. ನಮ್ಮಲ್ಲಿ ನೋಡಿ, ಸ್ವಾಮಿಗಳು ಹೋದ್ರು ಅಂದ್ರೆ 6 ತಿಂಗಳಾದ್ಮೇಲೆ ಕಲಾಕರ್ಷಣೆ ಅಂತ ಮಾಡಿ ಏನು ವೈಭವ, ಹಬ್ಬದಷ್ಟು ವೈಭವ, ಕರೆಸೋದೇನು, ವಿದ್ಯುತ್ ಸಂಪಾದನೆ ಏನು, ಇದು ಆರಾಧನೆ ಏನು, ಉಪನ್ಯಾಸ ಏನು, ಅಲಂಕಾರ ಏನು, ಇದೇನು ಭಾರಿ. ಅಲ್ಲೇನಿಲ್ಲ, ಹೋದ್ರ ಅವತ್ತು ಬೃಂದಾವನ ಆಯ್ತಾ ಮುಗೀತ ಅಟ್ಟೆ. ಇಲ್ಲಿಗೋ ಇದೆ ಕೃಷ್ಣ, ನೀವೇನ ನಾವೇ, ಅವ್ರು ಎಲ್ಲಿದ್ದಾರೆ ಕೂಡ ಕೇಳಲ್ಲ ಅವ್ರನ್ನ ಅಟ್ಟೆ. ಏನಾದ್ರೂ ಆ ಕಡೆ ಹೋದ್ರೆ ಅವ್ರಿಗೊಂದು ತುಳಸಿ ನೀವು ನೋಡಿ. ಅಲ್ಲಿ ಉಡುಪಿಯಲ್ಲಿ ನೀವು ನೋಡ್ಬೋದು, ಆ ಕಡೆ ಸುತ್ತ ಬೃಂದಾವನಗಳಿದೆ. ಒಂದು ಬೃಂದಾವನಕ್ಕಾದ್ರೂ ಸರಿಯಾಗಿ ಶಾಟಿ ಹಾಕಿ ಒಂದು ತುಳಸಿ ಮನೆ ಏನಿಲ್ಲ, ಖಾಲಿ ಒಳ ಬೃಂದಾವನ ಇರ್ತದೆ. ಹೋದ್ರೆ ಒಂದು ಸೌಟ ತೀರ್ಥ, ಒಂದು ಗಂಧ, ಒಂದು ತುಳಸಿ ಅಟ್ಟೆ, ಇನ್ನೇನಿಲ್ಲ. ಅದಕ್ಕೆ ಬೇಕಾದ್ರೆ ತಗೊಳ್ಳಿ ಬಿಟ್ರೆ ಬಿಡ್ರಿ ಅಷ್ಟೇ. ಒಂದು ಅಷ್ಟೇ ಕೇಳೋರಿಲ್ಲ, ಬದುಕಿರುವಾಗ ಮಾತ್ರ ಒಳ್ಳೆ ಗೌರವ. ಏನು ಸಾಯಂಕಾಲ ಫಲಾರ ಮಧ್ಯಾಹ್ನ ಏನು ಬೇಕಾದ್ರೂ ಮಾಡಿ, ಆದ್ರೆ ಹೋದ ಮೇಲೆ ಮಾತ್ರ ಕೇಳಬೇಡ್ರಿ ಅಂತ. ನಮ್ಮಲ್ಲಿ ನೋಡ್ರಿ, ಹೋದ್ಮೇಲೆ ನೋಡಿ ಏನು ಗೌರವವೋ ಗೌರವ, ವಿಪರೀತ ಗೌರವ. ಬದುಕಿರುವಾಗ ಕೇಳೋಕೆ ಇಲ್ಲ, ಏ ನೀವು ಸ್ವಾಮಿಗಳು ಅದು ತಿನ್ನಬಾರ್ದು, ಸ್ವಾಮಿಗಳು ಇದು ತಿನ್ನಬಾರ್ದು, ನೀರು ಕುಡಿಬಾರ್ದು, ಹಾಲು ಕುಡಿಬಾರ್ದು, ಉಪ್ಪು ಬರಲ್ಲ, ಅದು ಬರಲ್ಲ, ಇದು ಬರಲ್ಲ, ಗೋಡಂಬಿ ಮುಸುರೆ ತಗೊಂಡು ಉಪ್ಪು ಮುಸುರೆ ಗೋಯಿದ್ದೆ ಹೇಳ್ತೀನಿ, ಅದಕ್ಕೆ ಉಪ್ಪು ತಿನ್ನಂಗಿಲ್ಲ, ಗೋಡಂಬಿ ತಿನ್ನಂಗಿಲ್ಲ, ಗೋಯಿದ್ದ ಅಷ್ಟ್ರ ಮಟ್ಟಿಗೆ ಚಿಕ್ಕನೇ ವಿದ್ಯ ಅಂತೀವಿ ಸ್ವಾಮಿಗಳದು. ಆ ಚಿಕ್ಕನೇ ವಿದ್ಯ ತಿಂದ್ರೆ ಗೊತ್ತಾಗ್ತದೆ, ಅಯ್ಯೋ ಜನ್ಮದಲ್ಲಿ ಬೇಡಪ್ಪ ಅಂದ್ರೆ ಏನು ಉಪ್ಪು ಮಡಿಗೆ ಬರಲ್ಲಂತೆ, ಅದೇನು ದೇವರೇ ಗತಿ. ಕೊನೆಗೇನು ಸೈಂಧವಲವಣ ಅಂತ ಅದರಲ್ಲಿ ಅಡಿಗೆ, ಓ ಇದ ಅದನ್ನ ಹತ್ರ ಬಂದ್ರೆ ವಾಸನೆ ತಟ್ಕೊಳ್ಲಿಕ್ಕಾಗಲ್ಲ, ಅದರಲ್ಲೇ ಅಡಿಗೆ. ಹೆಸರು ಮಾತ್ರ ಚಿಕ್ಕ ಅಡಿಗೆ ಹೇಳ್ರಿ, ಭಾರಿ ಮಾಡ್ತಾರೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗ್ದು ಏನಿರಲ್ಲ, ಒಣ ಒಣ ಟಣ ಟಣ. ಹಾಗಾಗಿ ಯಾಕೆ ಹೇಳಿದೆ ಅಂತಂದ್ರೆ, ಒಂದೊಂದು ಪದ್ಧತಿ ಅದು ಹಾಗೆ.
ಅದಕ್ಕೋಸ್ಕರವಾಗಿ ಅಲ್ಲಿ ಒಂದು ಪದ್ಧತಿ, ಎರಡೂ ಸರಿಯಾಯ್ತು. ನಾನು ಎರಡೂ ತಪ್ಪು ಅಂತ ಹೇಳಿ ನಾನು ಹೊರಟಿಲ್ಲ, ಎರಡೂ ಸರಿಯಾಯ್ತು. ಯಾಕಂದ್ರೆ ವೈರಾಗ್ಯದ ದ್ಯೋತಕ, ವೈರಾಗ್ಯದ ದೋತಕ. ಅದಮೇಲೆ ಸ್ವಾಮಿಗಳಲ್ವ, ವೈರಾಗ್ಯ ಸಿಗ, ಅವ್ರಿಗೇನು ಬೇಡ, ಏನು ಬೇಕಾಗಿದೆ ಇದು ಮಾಡ್ರಿ. ಇಲ್ಲಿ ಏನು ಮಾಡ್ತೇವೆ, ಅವರ ಹೆಸರಿನಲ್ಲಿ ಬ್ರಾಹ್ಮಣರು ಬದುಕು, ಇದು ಸರಿಯೇ. ಇದೇನು ತಪ್ಪೇನು, ಬ್ರಾಹ್ಮಣರು ಅವರ ಹೆಸರಿನಲ್ಲಿ ಬ್ರಾಹ್ಮಣರಿಗೆ ಕೊಟ್ಟರೆ ಯಾರಿಗೆ ತೃಪ್ತಿ ಆಗಲ್ಲ. ನಮ್ಮ ಉತ್ತರಾದಿ ಮಠದಲ್ಲಿ ಒಬ್ಬರು ಇದ್ದರಂತೆ, ಸತ್ಯ ಜ್ಞಾನ ತೀರ್ಥರು ಅಂತ, ಅವರಿಗೆ ಭಕ್ತರು ತಿನ್ನಬೇಕು ಅಂತ ಆಸೆ ಆಗಬೇಕು. ಕೊನೆಗೇನು ಗೊತ್ತಾ, ಮಠದಲ್ಲಿ ಎಲ್ಲ ಭಕ್ತರಿ ಮಾಡಿಸೋದಂತೆ, ಭಕ್ತರಿ ಮಾಡಿಸಿ ವಿದ್ವಾಂಸರಿಗೆ ತಿನ್ನರಿ ಅಂತ ಹೇಳಬೇಕಂತ. ಇವರು ಸ್ವಾಮಿನ ಕೇಳೋದು, ಏನು ಇವತ್ತು ಭಕ್ತರಿ ಊಟ, ಎಲ್ರಿಗೂ ಸಮೃದ್ಧಿ ಭಕ್ತರು, ಏನು ಸ್ವಾಮಿ, ಏನಿಲ್ಲ, ಭಕ್ತರು ತಿನ್ನಬೇಕು ಅಂತ ಆಸೆ ಆಯಿತು, ಅದಕ್ಕೋಸ್ಕರ ನಿಮಗೆಲ್ಲ ಹಾಕಿದೆ. ಇದು ಸುತ್ತೆ ಆಯ್ತು ಕೃಷ್ಣಾರ್ಪ ಅಟ್ಟೆ. ಇವರೇನು ತಿನ್ನಂಗಿಲ್ಲ ಭಕ್ತರು ತಿಂದರೆ, ಭಕ್ತರು ತಿನ್ನ ಏನು, ಅವ್ರಿಗೆ ಬ್ರಾಹ್ಮಣರಿಗೆ ಹಾಕಿ ಖುಷಿ ಪಟ್ಟರೆ ಅವ್ರಿಗೆ ಆನಂದ. ಇಂಥ ಸ್ವಾಮಿಗಳೆಲ್ಲ ಇದ್ರಂತೆ. ಅಂದರೆ ತಾತ್ಪರ್ಯ ಅಲ್ಲ, ಎಲ್ಲರೂ ವೈರಾಗ್ಯ ಶ್ರೀಕಾಮಣಿಗಳು. ಎರಡನೇದು ಮಾತೇ ಇಲ್ಲ, ದೇವರು ಒಬ್ಬೊಬ್ಬರಲ್ಲಿ ಒಂದೊಂದು ವಿಭೂತಿ ರೂಪ ಇಟ್ಟಿರ್ತಾರೆ. ಹೇಗಿಟ್ಟಿರ್ತಾರೆ, ಏನೇನು ಇಟ್ಟಿರ್ತಾರೆ. ಅದಕ್ಕೆ ನಮ್ಮ ಇದರಲ್ಲಿ ಹೇಳ್ತಾರೆ ತ್ಯಾಗರಾಜರು, ಎಂದರೋ ಮಹಾನುಭಾವರು. ಎಷ್ಟು ಜನ ಒಬ್ಬೊಬ್ಬರು ನೀವು ನೋಡಿದರೆ ನಾವು ಹುಡುಕೋ ತಾಕತ್ ನಮ್ಮ ಹತ್ರ ಇಲ್ಲ. ಒಬ್ಬೊಬ್ಬರ ಹತ್ರ ಒಂದೊಂದು ಕೂಡ, ಒಬ್ಬೊಬ್ಬರ ಹತ್ರ ಒಂದೊಂದು ಕೂಡ, ಎಲ್ಲರೂ ಮಹಾನುಭಾವ, ಅದೇನು ಪ್ರಶ್ನೆ. ಹಾಗಾಗಿ ಅಂತಹ ರೀತಿಯಲ್ಲಿ ಇಲ್ಲಿ ಹೇಳ್ತಾರೆ, ತಪ್ಪು ಮಾಡಿದವರಿಗೆ ಶಿಕ್ಷೆ ಉಂಟೇ ಉಂಟು ಇದನ್ನು ಹೇಳ್ತಾ. ಹಾಗಾದರೆ ಇಲ್ಲಿ ಕರ್ಮಗಳ ಸಂಸ್ಕಾರಗಳಲ್ಲಿ ಒಂದು ಮಾತು ಬರುತ್ತೆ, ಏನದು? ಪಾಪಿಷ್ಟರು ಅಂತ ಹೇಳಿದ್ರು ಅಲ್ವಾ, ಯಾರನ್ನ ಪಾಪಿಷ್ಟರು ಅಂತ ನೀವು ಪರಿಗಣನೆಗೆ ತಗೊಳ್ತೀರಿ ಅಂತ ಪ್ರಶ್ನೆ. ಅದಕ್ಕೆ ಹೇಳಿದರು, ಪಾಪಿಷ್ಟರು ಯಾರು ಅಂದರೆ, ಬ್ರಹ್ಮ ಬ್ರಹ್ಮಹತ್ಯಾ ಪಾಪ ಮಾಡಿದರು, ಗೋ ಅಭ್ಯನಾಶ್ಚ ಗೋ ಹತ್ಯಾ ಪಾಪ ಮಾಡಿದವರು, ಆಮೇಲೆ ಗರ್ಭಗಾತೀಚ ಗರ್ಭಿಣಿ ಸ್ತ್ರೀಯನ್ನ ಕೊಂದವರು. ಈ ಒಂದೊಂದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ. ಗರ್ಭಿಣಿ ಸ್ತ್ರೀಯನ್ನ ಕೊಂದವರು, ಯಾರಾದರೂ ಗರ್ಭಿಣಿ ಸ್ತ್ರೀಯನ್ನು ಕೊಲ್ತಾರ ಹೇಳಿ, ಎಲ್ಲೂ ನಾವು ಕೇಳಲಿಲ್ಲ. ಆದರೆ ಈ ಗರುಡ ಪ್ರಾಣಿ ಅಂತ ಗರ್ಭಿಣಿ ಸ್ತ್ರೀಯನ್ನು ಕೊಂದವರು ಪಾಪಿಷ್ಟರು ಅಂತ ಏನು ಅರ್ಥ ಆಗಿಲ್ಲ. ವ್ಯಾಖ್ಯಾನಕಾರ ಬಿಡಿಸ್ತಾರೆ, ಗರ್ಭಿಣಿ ಸ್ತ್ರೀಯನ್ನು ಕೊಂದವರು ಅಂದರೆ ಅವರನ್ನ ಹಾಕಿ ಚಾಕು ಹಾಕಿ ಕೊಲ್ಲೋದು ಅಂತ ಅರ್ಥ ಅಲ್ಲ. ಮತ್ತೇನು, ಗರ್ಭಿಣಿ ಸ್ತ್ರೀ ತಾನು ಏನು ಬಯಕೆ ಬಯಸ್ತಾಳೆ ಅದನ್ನು ಪೂರ್ತಿ ಮಾಡದಿದ್ದರೆ ಆ ಗಂಡನಿಗೆ ಗರ್ಭಿಣಿ ಸ್ತ್ರೀಯನ್ನ ಕೊಂದ ಪಾಪ ಬರ್ತದಂತೆ. ಗರ್ಭಿಣಿ ಸ್ತ್ರೀ ಏನು ಕೇಳ್ತಾಳೋ ಗಂಡ ಠಕ್ ಅಂತ ತಂದ್ಕೊಳ್ಬೇಕು, ಇಲ್ದಿದ್ರೆ ಗರ್ಭಿಣಿ ಸ್ತ್ರೀಯನ್ನ ಕೊಂದ ಪಾಪ ಅಂದ್ರು. ಇದು ಒಳ್ಳೆ ಕೆಲಸ ಆಯ್ತಲ್ಲ. ಅವಳು ಹೇಳ್ತಾಳೆ, ಆ ಸ್ವಾಮಿ ನನಗೆ ಅವನು ತಲೆ ಬೇಕು, ತಂದ್ಕೊಡ್ತೀರಾ ಅಂದ್ರೆ ತಲೆ ತಗ್ ಕಡ್ದು ತಂದ್ಕೊಡ್ಲಿಕ್ಕೆ ಆಗುತ್ತಾ? ಮತ್ತೆ ಏನು ಗರ್ಭಿಣಿ ಸ್ತ್ರೀ ಕೇಳಿದ್ದೆಲ್ಲ ಕೊಡ್ಬೇಕು ಅಂತೀರಿ, ಏನ್ ಕತೆ ಇದು? ಅದಕ್ಕೆ ಭಾಗವತ ಉತ್ತರ ಕೊಡುತ್ತೆ, ಗರ್ಭಿಣಿ ಸ್ತ್ರೀ ಕೆಟ್ಟದ್ದನ್ನ ಬಯಸದಿದ್ದಂತೆ ಮಾಡಬೇಕಾದ ಕರ್ತವ್ಯ ಗಂಡನದ್ದು. ಏನ್ರಿ ಗಂಡನಿಗೆ ಆಗತ್ತೆ ಉಂಟು? ಹೌದು. ಏನು ಗೊತ್ತಾ, ಅವಳ ಬಯಕೆ ಪ್ರಾರಂಭ ಆಗೋದು ಯಾವಾಗ ಗೊತ್ತಾ, 5ನೇ ತಿಂಗಳ ನಂತರ ಬಯಕೆ ಪ್ರಾರಂಭ ಆಗುತ್ತೆ ಅಲ್ವಾ. 5ನೇ ತಿಂಗಳ ನಂತರ ಏನ್ ಮಾಡ್ತಾರೆ, ಸೀಮಂತ ಅಂತ ಮಾಡ್ತಾರೆ ಸಂಸ್ಕಾರ. ಇವತ್ತು ನಮ್ಮಲ್ಲೆಲ್ಲ ಏನಾಗಿದೆ ಅಂದರೆ, ಸೀಮಂತ ಅಂತಂದರೆ ಬರೀ ನಾನಾ ವಿಧವಾದ ತಿಂಡಿ ಮಾಡೋದು, ಒಂದು ಹೂವಿನವರು ಹಾಕೋದು, ಒಂದು ಆರತಿ ಎತ್ತೋದು, ಬಯಕೆ ಶಾಸ್ತ್ರ ಮುಗಿದೋಯ್ತು. ನಿಜವಾಗಿ ಅದು ಕ್ರಮ ಅಲ್ಲ. ಏನು ಗೊತ್ತಾ, ಸೀಮಂತ ಅಂದರೆ ಅದಕ್ಕೆಲ್ಲ ಪ್ರಯೋಗದಲ್ಲಿ ಅದು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಗರ್ಭಿಣಿ ಸ್ತ್ರೀ ತಾನು ಕೆಟ್ಟದ್ದನ್ನು ಬಯಸೋದೇ ಇಲ್ವಂತೆ, ಬಯಸೋದೇ ಇಲ್ಲಂತೆ. ಯಾವಾಗ ಬಯಸ್ತಾಳೆ ಅಂದರೆ, ಆ ಗರ್ಭಿಣಿ ಸ್ತ್ರೀಯ ಗರ್ಭದ ಒಳಗೆ ಒಂದು ರಕ್ತ ಪಿಪಾಸು ಯಕ್ಷಿಣಿ ರಾಕ್ಷಸಿ ಅವಳು ಇದ್ದಾಳಂತೆ. ಅವಳು ಒಳಗೆ ಹೋಗ್ತಾಳೆ, ಬ್ರಹ್ಮದೇವರ ವರ ಅವಳಿದೆ, ಸೀದ ಒಳಗೆ ಹೋಗ್ಬಿಡ್ತಾಳೆ. ಒಳಗೆ ಹೋಗಿ ಆ ಮಗು ಇರ್ತದಲ್ಲ ಗರ್ಭದ ಚೀಲದಲ್ಲಿ ಮಗು, ಆ ಮಗುವಿನ ಒಳಗೆ ಹೋಗಿ ಅದಕ್ಕೆ ಬುದ್ಧಿಯಲ್ಲಿ ಪ್ರೇರಣೆ ಮಾಡ್ತಾಳೆ, ಇಂಥದ್ದು ಕೇಳು ಇಂಥದ್ದು ಕೇಳು, ಈ ಮಂತರೆ ಕೈಕೆಗೆ ಹೇಳಿದ್ದಲ್ಲ ಹಾಗೆ ಪ್ರೇರಣೆ ಮಾಡ್ತಾಳ. ಆ ರಾಕ್ಷಸಿಯ ಪ್ರೇರಣೆಯಿಂದ ಆ ಗರ್ಭಿಣಿ ಸ್ತ್ರೀ ಅದು ಬೇಕು ಇದು ಬೇಕು, ಮಸಾಲೆ ದೋಸೆ ಬೇಕು, ನೀರುಳ್ಳಿ ದೋಸೆನೇ ಬೇಕು, ಉತ್ತಪ್ಪನೇ ಬೇಕು ಅಂತ ಕೇಳ್ತಾಳೆ. ತಂದು ಕೊಟ್ರಿ ಮಹಾಪಾಪ, ಕೊಡದಿದ್ರೆ ಗರ್ಭಿಣಿ ಕೊಂದ ಪಾಪ. ಏನ್ ಮಾಡ್ಬೇಕು, ಎರಡು ಅತ್ತ ಪುರಿ ಇಂದ ದರಿ ಅಂದಾಗ ಏನ್ ಮಾಡ್ಬೇಕು? ಆವಾಗ ಅದಕ್ಕೆ ಸೀಮಂತ ಅಂತ ಪ್ರಯೋಗ, ಅದಕ್ಕೆಲ್ಲ ಹೋಮ ಇದೆ,
ಹೋಮ ಮಾಡಿ ಅದಕ್ಕೆ ಮುಳ್ಳಂದಿಯ ಮುಳ್ಳನ್ನ ತರಬೇಕು. ಮುಳ್ಳಂದಿಯ ಮುಳ್ಳು ಅದನ್ನ ಹಣ್ಣು ಅಡಿಕೆ ಇರ್ತದೆ ಅದರೊಳಗೆ ಪೋಣಿಸ್ಬೇಕು. ಪೋಣಿಸಿ ಅದರಲ್ಲಿ ಮುತ್ತುಗಳನ್ನು ಜೋಡಿಸ್ಬೇಕಂತೆ. ಮುತ್ತು ಅಂದ್ರೆ ಯಾವುದು ಅಂದ್ರೆ ಅಡಿಕೆ ಹೂ, ಅಡಿಕೆಯ ಹೂ ಇರುತ್ತಲ್ಲ ಅಡಿಕೆ ಹಣ್ಣಿನ ಹೂ, ಆ ಹಿಂಗಾರ ಅಂತ ಕರೀತಾರೆ, ಅದನ್ನು ಅದಕ್ಕೆ ಜೋಡಿಸ್ಬೇಕು. ಐದು ಬಗೆಯ ಹೂವನ್ನ ಪ್ರಯೋಗದಲ್ಲಿ ಹೇಳ್ತಾರೆ, ಐದು ಬಗೆಯ ಹೂವನ್ನ ಜೋಡಿಸ್ಬೇಕಂತ ಅದ್ರ ಮೇಲೆ. ಅದನ್ನ ಒಂದು ಕಲಶದ ಮೇಲೆ ಇಟ್ಟು ಲಕ್ಷ್ಮಿಯನ್ನ ಆವಾಹನೆ ಮಾಡಬೇಕಂತೆ. ಇದರಲ್ಲಿ ಲಕ್ಷ್ಮಿ ನೀನು ಬಂದು ಕೂತುಕೋ ಅಂತ. ಆವಾಗ ಲಕ್ಷ್ಮಿಯ ಆವಾಹನೆ ಎಲ್ಲ ಮುಗಿದು ಅವಳಿಗೆ ಆಹುತಿಗಳನ್ನ ಕೊಟ್ಟು ಪೂರ್ಣಾಹುತಿಯನ್ನು ಕೊಟ್ಟು ಮಂಗಳಾರತಿ ಮಾಡಿದ್ಮೇಲೆ ಪುರೋಹಿತರ ಕೈಯಲ್ಲಿ ಮಂತ್ರಾಕ್ಷತ ಕೊಟ್ಟು ಸುಮೂರ್ತೆ ಸಾವಧಾನ ತರಬೇಕು. ಆವಾಗ ಏನ್ ಮಾಡ್ತಾರೆ ಗೊತ್ತಾ, ಈ ಯಜಮಾನನಾಗಿರ್ತಕ್ಕಂಥವನು ಆ ಹೂವಿನ ಗೊಂಚಲನ್ನ ಮುಳ್ಳಂದಿಯ ಮುಳ್ಳು ಹಿಂಗಾರೆ ಹಣ್ಣಡಿಕೆ ಅವೆಲ್ಲವನ್ನ ತಗೊಳ್ತಾನೆ. ತೆಗೆದು ಅವಳ ಬೈತಲನ್ನ ತೆಗಿಬೇಕಂತೆ. ಹೀಗೆ ಬೈತಲನ್ನ ತೆಗಿತಾನಂತೆ. ಬೈತಲನ್ನು ತೆಗೆದು ಮಧ್ಯದಲ್ಲಿ ಅದನ್ನು ಇಡ್ತಾನಂತೆ. ಆಗ ಪುರೋಹಿತರು ಗೃಹಾವೈ ಪ್ರತಿಷ್ಠಾ ಸೂಕ್ತಂ ತತ್ ಪ್ರತಿಷ್ಠೆ ತತಮಯ ಸಂಸ್ಥಾವಾಚವ್ಯಂ ತಸ್ಮಾದ್ ಯದ್ಯಪಿ ದೂರೈವ ಪಶುಂ ಲಭತೆ ಗೃಹಾನೇನೇ ವೈನಾನಾದಿಗೆ ಮಿಷತಿ ಗೃಹಾಹಿ ಪಶೂನಾಂ ಪ್ರತಿಷ್ಠಾ ಪ್ರತಿಷ್ಠಾ ಅಂತ ಹೇಳಿ ಪ್ರತಿಷ್ಠೆ ಮಾಡ್ತಾರಂತೆ. ಆವಾಗ ಆ ಹೂವಿನ ಗೊಂಚಲಿನಲ್ಲಿ ಈ ಪುರೋಹಿತರು ಯಾವ ಲಕ್ಷ್ಮಿಯನ್ನ ಆವಾಹನೆ ಮಾಡಿದ್ರು ಆ ಲಕ್ಷ್ಮಿ ಈ ಮುಳ್ಳಂದಿಯ ಮುಳ್ಳನ್ನು ತಕೊಂಡು ಒಳಗೆ ಇಳಿದಾಳಂತೆ. ನೆತ್ತಿಯ ಒಳಗೆ ಒಳಗಡೆ ಹೋಗಿ ಯಾವ ರಕ್ತ ಪಿಪಾಸು ಇವಳ ಒಳಗಿರತಕ್ಕಂಥ ಮಗುವಿಗೆ ದುರ್ಬೋಧನೆ ಮಾಡಿ ಕೆಟ್ಟದ್ದನ್ನು ಕೇಳಿಸ್ತಾ ಇರುವ ದುಷ್ಟಶಕ್ತಿ ಇದೆಯಲ್ಲ, ಈ ಮುಳ್ಳಂದಿಯ ಮುಳ್ಳು ಅವಳಿಗೆ ಶೂಲಂತೆ. ಅದನ್ನು ತಗೊಂಡು ಆ ಶಕ್ತಿಯನ್ನು ಚುಚ್ಚಿ ಮುಳ್ಳಂದಿಯ ಮುಳ್ಳನ್ನು ಹಿಡ್ಕೊಂಡು ಮತ್ತೆ ಮೇಲೆ ಬರ್ತಾಳಂತೆ. ಮೇಲೆ ಬಂದು ಕೂತ್ಕೊಳ್ತಾಳಂತೆ. ಆವಾಗ ಈ ತಂದೆ ತಾಯಿಯಂದ್ರೆ ಏನ್ ಮಾಡ್ತಾರೆ, ಅವಳಿಗೆ ನಾನಾ ಬಗೆಯ ತಿಂಡಿಗಳನ್ನು ಇಟ್ಟು ಬಯಕೆಯನ್ನ ನಾವೇನ್ ತಿಳ್ಕೊಂಡಿದೀವಿ ಇವಳಿಗೆ ಬಯಕೆ ಅದಕ್ಕೆ ಮಾಡ್ತೀವಿ ಅಲ್ಲ. ಮತ್ತೆ ಯಾಕೆ ಅಷ್ಟು ತಿಂಡಿಗಳು ಬಯಕೆಗಳು ಅಂದ್ರೆ ಅವಳ ಬಯಕೆ ಅಲ್ಲ, ಲಕ್ಷ್ಮೀದೇವಿ ಯಾವ ದುಷ್ಟ ಶಕ್ತಿಯನ್ನು ಶೂಲದಿಂದ ಚುಚ್ಚಿ ಮೇಲೆ ತಂದು ಅವಳನ್ನು ಕರೆಯುವಾಗ ನಿನ್ನನ್ನು ಹಾಗೆ ಕಳಿಸೋದು ನೋಡಿ ಇಷ್ಟೆಲ್ಲ ತಿಂಡಿದೆ ಎಲ್ಲ ತಗೊಂಡು ಹೋಗು ಅಂತ ಅದನ್ನ ನೋಡ್ತಾಳೆ, ಅವಳಿಗೆ ಖುಷಿ ಆಗುತ್ತೆ. ಆವಾಗ ಗಂಡನಾಗಿರ್ತಕ್ಕಂಥವನು ಆ ಮುಳ್ಳಂದಿಯ ಮುಳ್ಳನ್ನ ಮೆಲ್ಲೆ ತೆಗೆದು ಅದರ ಒಳಗಿರ್ತಕ್ಕಂಥ ದುಷ್ಟ ಶಕ್ತಿಯಿಂದ ಲಕ್ಷ್ಮಿ ಏನು ತಂದು ಕೊಟ್ಟಿದ್ದಾಳೆ ಅಮ್ಮ ಇದನ್ನು ದೂರ ಹೋಗಿದ್ದೀನಿ ಅಂತ ಅವಳಿಗೆ ದೃಷ್ಟಿ ತೆಗೆದು ಅದನ್ನು ದೂರ ಹೋಗಿಬೇಕು. ಆಮೇಲೆ ಆ ದುಷ್ಟ ಶಕ್ತಿ ಯಾವತ್ತೂ ಒಳಗೆ ಬರುವುದಿಲ್ಲ. ಇಷ್ಟನ್ನ ಮಾಡಿದರೆ ಆ ಒಳಗಿರ್ತಕ್ಕಂತ ಶಿಶು ಅಪ್ಪಿ ತಪ್ಪಿ ಕೆಟ್ಟದ್ದನ್ನ ಬಯಸೋದೇ ಇಲ್ವಂತೆ. ಈ ಕಲ್ಪನೆನೆ ಗೊತ್ತಿಲ್ಲದೆ ನಾವು ಏನು ಪ್ರಯೋಗ ಮಾಡ್ತೀವಿ, ಅಲ್ಲಿ ನಾಲ್ಕು ಸಂಸ್ಕಾರಗಳು ಸೇರ್ಕೊಳ್ತವೆ, ಸೀಮಂತ ಪುಂಸವನ ಅನವಲೋಭನ ವಿಷ್ಣು ಬಲಿ, ನಾಲ್ಕು ಸಂಸ್ಕಾರಗಳಲ್ಲಿದೆ. ಆ ನಾಲ್ಕು ಸಂಸ್ಕಾರಗಳ ಅರ್ಥವನ್ನು ತಿಳಿದುಕೊಂಡು ಮಾಡಿದರೆ ನಿಜವಾಗಿಯೂ ಕೂಡ ಅಪ್ಪಿ ತಪ್ಪಿಯೂ ಕೂಡ ಆ ಹೆಂಡತಿ ಕೆಟ್ಟದ್ದನ್ನು ಬಯಸುವುದೇ ಇಲ್ಲ. ಅದಕ್ಕೆ ಹೇಳ್ತಾರೆ ಆ ಮುಂದೆ ಬಯಸದೆ ಇರುವುದಕ್ಕೆ ಗಂಡನಾದವ ಏನ್ ಮಾಡ್ಬೇಕಂತ ಪ್ರಯೋಗದಲ್ಲಿ ಇದೆ ಏನು ಅಂದ್ರೆ, ಗಂಡನಾದವ ಹೆಂಡತಿಯನ್ನ ಎದುರಿಗೆ ಕೂಡಿಸಿಕೊಂಡು ವೀಣೆಯನ್ನ ತೆಗೆದುಕೊಂಡು ಸಾಮವೇದವನ್ನು ನುಡಿಸ್ಬೇಕಂತೆ. ಅದನ್ನ ಅವಳು ಕೇಳಿಬಿಟ್ರೆ ಮುಂದೆ ದುಷ್ಟ ಶಕ್ತಿ ಒಳಗ್ ಬರಲ್ಲ. ಅಲ್ರಿ ಇವನಿಗೆ ವೀಣೆನೇ ಗೊತ್ತಿಲ್ಲ, ಮತ್ತೆ ನೋಡಿದ್ರೆ ಸಾಮಗಾರ ಬೇರೆ, ಎಲ್ಲಿಂದ ನುಡಿಸ್ಬೇಕು ಏನ್ ಮಾಡ್ಬೇಕು ಅಂತ ನೋಡಿ. ಪ್ರಯೋಗ ಎಷ್ಟು ಅನುಕೂಲ ಮಾಡಿಕೊಟ್ಟಿದೆ ಅಂದ್ರೆ ಪ್ರಯೋಗ ಅಲ್ಲಿ ಒಂದು ಎರಡು ಮಂತ್ರ ಇದೆ, ಎರಡು ಸಾಲಿನ ಮಂತ್ರ, ಹೆಂಡತಿಯನ್ನು ಕೂಡಿಸ್ಕೊಂಡು ಎರಡು ಸಾಲಿನ ಮಂತ್ರವನ್ನು ಹೇಳಿಬಿಟ್ರೆ ಇಡೀ ವೀಣೆಯಿಂದ ಸಾಮಗಾನ ನುಡಿಸಿದ ಫಲ ಅಂತ ಬರೀತಾರೆ. ಆ ಎರಡು ಸಾಲಿನ ಮಂತ್ರ ಒಂದು ಹೇಳಿಬಿಡು ಸಾಕು, ಅವಳು ಕೇಳಿಸಿಬಿಡು ಸಾಕು, ಇಡೀ ವೀಣೆಯಿಂದ ಸಾಮಗಾನವನ್ನು ನುಡಿಸಿದ್ರೆ ಎಷ್ಟು ಫಲವೋ ಅಷ್ಟು ಫಲ ಬರ್ತದೆ. ಇಷ್ಟು ಅನುಕೂಲ ಯಾರು ಮಾಡಿಕೊಡ್ತಾರೆ, ಈಸಿ ಮೆಥಡ್. ಇದೆಲ್ಲ ಮಾಡಿದರೆ ಇಷ್ಟು ಸಂಸ್ಕಾರ, ಈ ಸಂಸ್ಕಾರವನ್ನು ಗಂಡನಾಗಿರತಕ್ಕಂಥವನು ಮಾಡಿದರೆ ಅಪ್ಪಿ ತಪ್ಪಿಯು ಆ ಒಳಗಿರುವ ಮಗು ಕೆಟ್ಟದ್ದನ್ನು ಬಯಸುವುದೇ ಇಲ್ಲ. ಆವಾಗ ಒಳ್ಳೆಯದನ್ನೇ ಬಯಸ್ತಾಳೆ. ಎಲ್ಲಿ ಬರ್ತಂದರೆ ರಾಘವೇಂದ್ರ ವಿಜಯದಲ್ಲಿ ರಾಯರ ತಾಯಿ ಗರ್ಭಿಣಿಯಾದಾಗ ತಿಮ್ಮಣ್ಣ ಭಟ್ಟರು ಈ ಅನುಸಂಧಾನದಿಂದ ಅವಳಿಗೆ ಸೀಮಂತ ಮಾಡಿದ್ರಂತೆ, ಸೀಮಂತ ಮಾಡಿದ್ರಂತೆ. ಆದ್ದರಿಂದ ಅಲ್ಲಿ ಬರೀತಾರೆ, ಆದ್ದರಿಂದ ರಾಯರ ತಾಯಿ ಗೋಪಿಕಾಂಬೆ ಏನ್ ಕೇಳಿದ್ರು ಅಂದ್ರೆ ನನಗಿನ್ನೇನು ಬೇಡ, ಕೆಂಪು ಮಣ್ಣು ಇದ್ರೆ ಕೊಡಿ ಸಾಕು ಅಂತ. ಯಾಕೆ ತಿನ್ಲಿಕ್ಕೆ,
ಕೆಂಪು ಮಣ್ಣಿ ಆಗ್ತಿರ್ತಾರೆ ಅಂದರೆ ಆಗ ಅಲ್ಲಿ ಬರೀತಾರೆ ವ್ಯಾಖ್ಯಾನಗಾರರು, ಮುಂದೆ ಹೊಟ್ಟೆಯ ಒಳಗೆ ಉಡುವ ಮಗು ಈ ಕೆಂಪು ಮಣ್ಣಿನ ಬಟ್ಟೆ ಶಾಟಿ ಉಡುವ ಮಗು ಮುಂದೆ ಹುಟ್ಟುತ್ತೆ ಅಂತ ಸೂಚನೆಗಾಗಿ ಅದಕ್ಕೋಸ್ಕರವಾಗಿ ಆಗಲೇ ಇದು ಮಾಡಿದ್ರು ಅಂತ ರಾಯರ ಬಗ್ಗೆ ಬರೆಯುವಂತಹ ಮಾತುಗಳು ಒಂದೊಂದು ಇವತ್ತು ಪ್ರಯೋಗಗಳನ್ನ ನೋಡಬೇಕು ರಾಯರ ಚರಿತ್ರೆಯಲ್ಲಿ. ಈ ಉಪನಯನದಲ್ಲಿ ಒಂದು ಪ್ರಸಂಗ ಬರುತ್ತೆ. ಉಪನಯನದಲ್ಲಿ ಏನು ಬರುತ್ತೆ ಅಂದರೆ ಆ ಮಗನಿಗೆ ಉಪನಯನ ಮಾಡಿದ ನಂತರ ಆ ಮಗನನ್ನ ಆದಿತ್ಯಾಯ ವಟುಂದದಾಮಿ ಅಂತ ಸೂರ್ಯನಿಗೆ ಒಪ್ಪಿಸ್ಬೇಕಂತೆ. ನಾವೆಲ್ಲ ಇವತ್ತು ಫಾರ್ಮಾಲಿಟೀಸ್ ಹೋಗ್ತೇವೆ, ಸೂರ್ಯನಿಗೆ ಕೊಟ್ಟಿದ್ದೇನೆ, ಏನು ವಿಕಾರವೇ ಇಲ್ಲ, ಇವನಿಗೂ ವಿಕಾರ ಇಲ್ಲ, ಅವನಿಗೆ ಬಂದ ನಮಗೂ ಸೂರ್ಯನ ಒಪ್ಸಿ ಒಪ್ಸಿ ಆಯ್ತು. ಹೆಂಗೆ ವಿಡಿಯೋ ಇದೆ ನಮ್ಗೇನು ತಲೆಯಲ್ಲಿ ಗೊತ್ತಾ, ನೀವು ಸೂರ್ಯನಿಗೆ ಒಪ್ಸಿದ್ದು ಸಾಕ್ಷಿ ವಿಡಿಯೋ ಅಷ್ಟೆ ಮುಗಿದಾಯ್ತು, ವಿಡಿಯೋ ಇದೆ ಫೋಟೋ ಇದೆ ಮುಗಿದು, ವಿಡಿಯೋ ಇಲ್ಲಾಂದ್ರೆ ದೊಡ್ಡ ಹಾರಾಟ. ನಮ್ಗೆ ಒಪ್ಸಿದ್ದೇನು ಏನು ಅರ್ಥ ಗೊತ್ತಿಲ್ಲ. ನಮ್ಮ ರಾಯರು ತನ್ನ ಮಗನಾದಂತಹ ಲಕ್ಷ್ಮೀನಾರಾಯಣಾಚಾರ್ಯರನ್ನ ಒಪ್ಸಿದ್ರಂತೆ. ಒಪ್ಸಿದಾಗ ಹೇಗಿತ್ತು ಅಂದ್ರೆ ಆ ಪರಿಸ್ಥಿತಿ, ಆಗ ರಾಯರು ಹೇಳಿದ್ರಂತೆ ಸೂರ್ಯನಿಗೆ ಒಪ್ಪಿಸಬೇಕಾದ ನಿಜವಾದ ಪ್ರಯೋಗ ಅಲ್ಲಿ ನಡೆಯಿತಂತೆ. ಇಲ್ಲಿಯ ತನಕ ನಾನು ನೋಡ್ಕೊಂಡಿದ್ದು ಖರೆ, ಇನ್ನು ಮೇಲೆ ನಾಳೆಯಿಂದ ನಾನು ಇವನನ್ನ ನೋಡ್ಕೊಳ್ಲಿಕ್ಕಾಗಲ್ಲ, ಇದರ ಸಂಪೂರ್ಣ ಜವಾಬ್ದಾರಿ ನಿನಗೆ ಒಪ್ಪಿಸಿದ್ದೇನೆ ಸೂರ್ಯ ಅಂತ ರಾಯರು ಹೇಳ್ತಾ ಕಣ್ಣೀರು ಹಾಕ್ತಾ ಇದ್ರೆ ಅಲ್ಲಿದ್ದ ಜನರಿಗೆ ಎಲ್ಲ ಕಣ್ಣೀರು ಬಂದದ್ದು ಆನಂದ ಭಾಷೆ. ಯಾಕೆಂದ್ರೆ ಅಷ್ಟು ಅಂತಃಕರಣ ಒದ್ದೆಯಾಗೋಯ್ತಂತೆ. ಯಾಕೆಂದ್ರೆ ಮರುದಿವಸವೇ ಅವರ ಆಶ್ರಮಕ್ಕೆ ಹೋಗ್ಬೇಕು, ಮಗನಿಗೆ ಆ ಉಪನಯನ ಮಾಡಿ ಬ್ರಹ್ಮೋಪದೇಶ ಮಾಡಿ ಕೊಟ್ಟಿದ್ದಾರೆ, ಸೂರ್ಯನಿಗೆ ಒಪ್ಪಿಸ್ಬೇಕು. ನಿಜವಾಗಿ ಸೂರ್ಯನಿಗೆ ಒಪ್ಪಿಸುವ ಕ್ರಮ ಏನು ಅಂತ ಜಗತ್ತಿಗೆ ತೋರಿಸ್ಬಿಟ್ಟವ್ರು ರಾಯರು. ಹ್ಯಾಕೆ ಒಪ್ಪಿಸಿರ್ಬೇಕಲ್ಲ ಅವರು, ನಿಜವಾಗಿ ಅದ್ಭುತವಾಗುತ್ತೆ, ರೋಮಾಂಚನವಾಗುತ್ತೆ. ನಿಜವಾದ ಮಂತ್ರದ ದೇವತೆಗಳು ಬಂದು ಅಲ್ಲಿ ಕುಣಿದ್ರಂತೆ. ಅಲ್ಲಿ ಬರೀತಾರೆ ಮಂತ್ರದ ದೇವತೆಗಳು ಬಂದು ಕುಣಿದ್ರಂತೆ. ಯಾಕೆ ಅಂದ್ರೆ ನಮ್ಮನ್ನ ಒಬ್ಬರಾದ್ರೂ ಅರ್ಥ ಮಾಡ್ಕೊಂಡ್ರಲ್ಲ ಅಂತ. ಇಲ್ಲಿ ತನಕ ಎಲ್ಲರೂ ಮಂತ್ರ ಹೇಳ್ತಾರೆ ಒಪ್ಪಿಸ್ತಾರೆ, ಏನು ಅರ್ಥ ಅಂತ ಗೊತ್ತಿಲ್ಲ, ಎಲ್ಲ ಫಾರ್ಮಾಲಿಟಿಸೇ. ಆದರೆ ನಿಜವಾದ ವೇದದ ಮಂತ್ರವನ್ನು ಹೇಳಿ ಅನುಭವಿಸಿಕೊಂಡು ಹೇಳಿದವರು ನಮ್ಮ ರಾಯರು ಅಂತ ಹೇಳಿ ವೇದ ದೇವತೆಗಳು ಕುಣಿತಾ ಇದ್ರಂತೆ. ಅದ್ಭುತವಾಗಿ ಆಯ್ತು ಅಂತ ಎಲ್ಲ ಒಂದು ವಿಚಿತ್ರ. ಯಾಕೆ ಅಂದ್ರೆ ಈ ಅನುಭವ ಅಂತನ್ನೋದು ನಾವು ಮಂತ್ರ ಹೇಳಿದ್ರೆ ಬರೋದಿಲ್ಲ, ಆ ಮಂತ್ರ ಹೇಳ್ತಾ ಇರುವಾಗ ಒಳಗಿಂದ ಅನುಭವಗಳು ಬರಬೇಕು ನೋಡಿ. ಆವಾಗ ವೇದ ಮಂತ್ರದ ದೇವತೆಗಳಿಗೆ ಆನಂದ ಆಗುತ್ತೆ, ಕುಣಿತಾರಂತ ದೇವತೆಗಳು. ಅದನ್ನ ಲಕ್ಷ್ಮೀದೇವಿಯ ಒಂದು ಪದ್ಯದಲ್ಲಿ ಹೇಳುವಾಗ ಹೇಳ್ತಾರೆ ನೋಡಿ, ಏನ್ ಹೇಳಿ, ಕಾಲುಂಗುರ ಘಲುಕೆನಲು ಲೋಲಾಕ್ಷಿಯು ಮೆಲ್ಲನೆ ನಡೆತಂದಳು ಅಂತ. ಇಲ್ಲಿ ಹೇಳುವಾಗ ಕಾಲುಂಗುರ ಘಲುಕೆನಲು, ಲಕ್ಷ್ಮೀ ಶೋಭಾನೆಯಲ್ಲಿ ಬರುವ ಮಾತು, ಕಾಲುಂಗುರ ಘಲುಕೆನಲು ಅಂದ್ರೆ ಏನು, ಶಬ್ದ ಮಾಡಿದ್ದು. ಕಾಲುಂಗುರ ಯಾವತ್ತಾದ್ರೂ ಶಬ್ದ ಮಾಡುತ್ತ, ತಲೆ ಕೆಟ್ಟಿದೆ ಅಂತಂದಲ್ವ. ಕಾಲು ಗೆಜ್ಜೆ ಶಬ್ದ ಮಾಡಿದ್ದು ಅಂದ್ರೆ ಅರ್ಥ ಉಂಟು, ಈ ಕಾಲಿಗೆ ಹಾಕ್ತಾರಲ್ಲ ಗೆಜ್ಜೆ ಅದು ಶಬ್ದ ಮಾಡ್ತದೆ. ಕಾಲುಂಗುರ ಯಾವತ್ತಾದ್ರೂ ಶಬ್ದ ಮಾಡ್ತದ, ಶಬ್ದ ಮಾಡದಿದ್ದ ಆಭರಣ ಅಂದ್ರೆ ಕಾಲುಂಗುರ, ಅದು ಸೈಲೆಂಟ್ ಆಗಿರುತ್ತೆ. ಆದರೆ ನಮ್ಮ ಮಹಾಲಕ್ಷ್ಮೀ ದೇವಿಯರು ಕಾಲುಂಗುರ ಹಾಕೊಂಡು ವೇದಿಕೆಗೆ ಬರುವಾಗ ಆ ಕಾಲುಂಗುರ ಕೂಡ ಶಬ್ದ ಮಾಡಿತಂತೆ. ಆಶ್ಚರ್ಯ, ಏನ್ರಿ ಕಾಲುಂಗುರ ಶಬ್ದ ಮಾಡ್ತದ ಅಂದ್ರೆ ಹೌದು. ಈಗ ನೋಡಿ ಯಾವತ್ತೂ ಮಾತಾಡೋದಿಲ್ಲ, ಯಾವಾಗ ಸೈಲೆಂಟ್. ಅವನೇನಾದ್ರೂ ಮಾತಾಡಿದ ಅಂತಂದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ, ಏನ್ರಿ ಯಾವತ್ತೂ ಮಾತು ಬಾಯಿ ಬಿಚ್ಚಿದವನೇ ಇಲ್ಲ, ಇನ್ನೇನು ಇಷ್ಟು ಮಾತಾಡ್ತಾನಲ್ಲ ಅಂದ್ರೆ ಅಷ್ಟು ಸಂತೋಷ ಆಗಿರ್ಬೇಕು ಅಂತ ಅರ್ಥ ತಾನೇ. ಯಾವತ್ತೂ ಮಾತಾಡದಿದ್ದವ ಇವತ್ತು ಮಾತಾಡಿದ್ರೆ ಅವನಿಗೆ ಅಷ್ಟು ಸಂತೋಷ ಆಗಿದೆ ಅಂತ ಅರ್ಥ. ಹಾಗೆ ಕಾಲುಂಗುರ ಯಾವತ್ತೂ ಶಬ್ದ ಮಾಡಲ್ಲ, ಇವತ್ತು ಶಬ್ದ ಮಾಡ್ತಾ ಇದೆ ಅಂದ್ರೆ ಕಾಲುಂಗುರಕ್ಕೆ ಅಷ್ಟು ಸಂತೋಷ ಆಗಿದೆ. ಏನ್ ಸಂತೋಷ ಆಯ್ತು, ಇಷ್ಟು ದಿವಸ ಯಾಕೆ ಸಂತೋಷ ಆಗಿಲ್ಲ, ನನ್ನನ್ನ ಯಾಕೆ ಹಾಕೊಳ್ಬೇಕು ಅಂತೇ ಗೊತ್ತಿಲ್ಲ. ಎಲ್ಲ ಹಾಕೊಳ್ತಾರೆ ಹಾಕೊಳ್ತಾರೆ ಹಾಕೊಳ್ತಾರೆ, ಮಂತ್ರ ಹೇಳ್ತಾರೆ, ಯಾಕೆ ಹಾಕೊಳ್ಬೇಕು ಅಂತ ಯಾರಿಗಾದ್ರು ಗೊತ್ತಾ, ಸುಮ್ಮನೆ ಹಾಕೊಳ್ತಾರೆ ಅದಕ್ಕೆ ಸುಮ್ಮನೆ ಗೊತ್ತಿತ್ತಂತೆ. ಲಕ್ಷ್ಮೀದೇವಿ ಅಲ್ಲಂತೆ, ಹಾಕೊಳ್ಳುವಾಗ ಯಾಕೆ ಅಂತ ಅರ್ಥ ಅನುಸಂಧಾನ ಮಾಡಿಕೊಂಡು ಹಾಕೊಳ್ಳಂತೆ. ಆಗ ಯಾವತ್ತು ಮಾತಾಡದಿದ್ದ ಕಾಲೊಂದರು ಘಲುಕ್ಕೆಂದರು ಖುಷಿಯಾಗೋಯ್ತು, ಅಬ್ಬ ನನ್ನನ್ನು ಒಬ್ಬರಾದ್ರೂ ಅರ್ಥ ಮಾಡ್ಕೊಂಡ್ರಲ್ಲ ಅಂತ. ಏನ್ರಿ ಅದು ಅಂತ ಕೇಳಬಹುದು. ಅದಕ್ಕೆ ಹಿಂದೆ ಇತ್ತು, ಈಗಿಲ್ಲ ಪದ್ಧತಿ. ಕಾಲುಂಗುರ ಅನ್ನೋದು ಹುಡುಗಿ ಹುಡುಗನಿಗೆ ಹಾಕ್ಬೇಕು, ಹುಡುಗ ಹುಡುಗಿಗೆ ಹಾಕ್ಬೇಕು, ಇಬ್ರು ಕಾಲುಂಗುರ ಹಾಕೊಳ್ತಾ ಇದ್ರು. ಬರ್ತಾ ಬರ್ತಾ ಗಂಡು ಸುರದ ಅದು ಯಾಕೆ ಬಿಟ್ಟು ಅಂತ ಗೊತ್ತಿಲ್ಲ, ಪ್ರಯೋಗದಲ್ಲಿ ಇದೆ ಕಾಲುಂಗುರ ಹಾಕೊಳ್ಳುವಂಥದ್ದು ಯಾಕೆ ಅಂತ ಕೇಳಿದ್ರೆ, ನಿನ್ನೆ ನಾನು ಒಂದು ಮಾತು ಹೇಳಿದೆ ಏನು ಅಂದ್ರೆ, ಈ ನಮ್ಮ ಬುದ್ಧಿಯನ್ನ ಕಂಟ್ರೋಲ್ ಮಾಡುವ, ಮನಸ್ಸನ್ನ ಹಿಡಿದಿಡುವ,
ಮನಸ್ಸು ಬೇಕಾ ಬಿಟ್ಟು ಹೋಗದೆ ಎಳೆದು ಹಿಡಿಯುವ ಒಂದು ನರ ಈ ಉಂಗುರ ಬೆರಳಿಗೆ ಬರ್ತದೆ ಅಂತ ಹೇಳಿದೆ. ಇನ್ನೊಂದು ನರ ಕೆಳಗಿಳಿದು ಈ ಉಂಗುರ ಬೆರಳಿಗೆ ಬರ್ತದಂತೆ, ಕಾಲಿನ ಎರಡನೇ ಬೆರಳಿಗೆ ಬರ್ತದಂತೆ, ಅಲ್ಲಿ ಎಂಡಾಗುತ್ತಂತೆ. ಅಲ್ಲಿ ನರವನ್ನ ಗಟ್ಟಿ ಅದಮಿಟ್ರೆ ನಮ್ಮ ಮೈಂಡ್ ಕಂಟ್ರೋಲಿಗೆ ಬರುತ್ತೆ ಆ ನರ. ಕಾಲುಂಗುರ ಯಾಕೆ ಹಾಕ್ಬೇಕು ಅಂದ್ರೆ ಅದು ಗಟ್ಟಿ ಒತ್ತಿ ಹಿಡಿಲಿ, ಗಟ್ಟಿ ಒತ್ತಿ ಹಿಡಿಲಿ. ಕಾಲುಂಗುರ ಎಲ್ಲರು ಉಂಗುರನೇ ಬಿದ್ದು ಹೋಗುತ್ತೆ, ಕಾಲುಂಗುರ ಬಿದ್ದು ಹೋದ್ರೆ ದೇವರ ಮ್ಯಾನುಫ್ಯಾಕ್ಚರ್ ನೋಡಿ ಹೇಗಿದೆ ಅಂತ. ಆ ಉಂಗುರ ಹಾಕುವ ಜಾಗ ತಳ್ಳಿಗೆ, ಅದರ ಮುಂದಿರುವಾಗ ದಪ್ಪ, ಹಾಕ್ಲಿಕ್ಕೆ ಒದ್ದಾಡಬೇಕು, ಹೋದ್ಮೇಲೆ ಸುಲಭ. ಆ ಹೋಗೋದೇ ಕಷ್ಟ, ಅಲ್ಲಿ ದಪ್ಪ ಆಗ್ಬಿಟ್ಟಿರ್ತದೆ ಆ ಎರಡನೇ ಬೆರಳೆ ಬಾರಿ ದಪ್ಪ. ಅದು ದಪ್ಪ ಎಷ್ಟಿದೆ ಅಷ್ಟು ಒಬ್ಬರು ಮಾತು ಕೇಳಲ್ಲ ಅಂತ ಅರ್ಥ. ಅದು ಎಷ್ಟು ಸುಲಭ ಹೋಗುತ್ತೆ ಅಷ್ಟು ಚೆನ್ನಾಗಿ ಮಾತಿಗೆ ಅಲ್ಲ. ಇದು ಇರೋದು ಮಂತ್ರದಲ್ಲಿ ಇರೋದು, ಎಲ್ಲರೂ ಹಾಗೆ ಇರ್ತಾರೆ ಅಂತ ಅರ್ಥ ಅಲ್ಲ. ಅಲ್ಲಿ ಇರೋದನ್ನು ನಾನು ಹೇಳಿದ್ದು, ಅದು ಹಾಕುವಾಗಲೇ ಅವ್ರಿಗೆ ಗೊತ್ತಾಗ ಓ ಇವಳು ನನ್ನ ಮಾತು ಕೇಳಲ್ಲ ಅಂತ, ಭಾರಿ ಕಷ್ಟ ಇಲ್ಲದ್ರೆ ಕೇಳಲ್ಲ ಅಂತ ಅರ್ಥ. ಈಜಿ ಹೋಯ್ತದ ಅಬ್ಬ ನನ್ನ ಮಾತು ಕೇಳ್ತಾಳೆ ಅಂತ ಅವಾಗ ತಿಳ್ಕೊಳ್ಳದಿದ್ದಿರೋದು. ಈಗೆಲ್ಲ ಹೋಯ್ತದಲ್ಲ, ಈಗೆಲ್ಲ ಅಕರಾಳೆ ವಿಕರಾಳೆ ಬೆಳೀತಾರೆ ಗೊತ್ತೇ ಆಗಲ್ಲ. ಆವಾಗ ಸ್ಟ್ರಕ್ಚರ್ ಚೆನ್ನಾಗಿತ್ತು, ಆದ್ರಿಂದ ಅದನ್ನ ಅನುಭವಿಸಿ ಹೇಳ್ತಾ ಇದ್ದು. ಆವಾಗ ಕಾಲುಂಗುರದ ಕೆಲಸ ಏನು ಅಂದ್ರೆ, ಇಷ್ಟು ದಿವಸ ನಿನಗೆ ಅದು ಬೇಕು ಇದು ಬೇಕು ಅಂತ ಬಯಸಿದ್ದಿ, ಇನ್ನು ಮೇಲೆ ಅದು ಯಾವುದಲ್ಲ ಇದು ಒಂದೇ ಅಂತ ಬೇರೆ ಕಡೆ ಮನಸ್ಸು ಹೋದ್ರೆ ಅದನ್ನು ಕಂಟ್ರೋಲ್ ಮಾಡುತ್ತಂತೆ ಆ ಉಂಗುರ. ಇನ್ನೂ ಒಂದು ಉದಾಹರಣೆ ಕೊಟ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ಸನ್ಯಾಸಿಗಳಿಗೆ ಆವಿಗೆ ಅಂತ ಕೊಡ್ತಾರೆ ನೋಡಿ, ಕಾಲಿಗೆ ಆವಿಗೆ ಹಾಕೊಳ್ಳೋದು. ಆವಿಗೆ ಹಾಕೊಳ್ಳೋದ್ರಿಂದ ಪಾದರಕ್ಷೆ ಅಲ್ಲ ಅದು, ಆವಿಗೆನೆ ಪಾದರಕ್ಷೆ ಅಲ್ಲ. ಆವಿಗೆ ಅಂದ್ರೆ ಏನು, ಪಾದರಕ್ಷೆ ಅಂದ್ರೆ ಎರಡು ಒಂದೇ ಅಲ್ಲ. ಆವಿಗೆ ಅಂದ್ರೆ ಏನು ಗೊತ್ತಾ, ಆವು ಅಂದ್ರೆ ಏನು ಗೊತ್ತಾ, ಮನಸ್ಸು. ಆವಿಗೆ ಅಂದ್ರೆ ಮನಸ್ಸನ್ನ ಹಿಡಿದಿಡೋದು ಅಂತ ಅರ್ಥ. ಯಾಕೆ ಗೊತ್ತಾ, ಅವರಿಗೆ ಅಲ್ರಿ ಸರ್ವಸಂಗ ಪರಿತ್ಯಾಗಿಗಳಿಗೊಂದು ಪಾದರಕ್ಷೆ ಬೇಕಾ, ಅವ್ರಿಗೆ ಎಲ್ಲವನ್ನೂ ಬಿಟ್ಟವರು, ಅವರಿಗೆ ಅದು ಯಾಕೆ ಬೇಕು, ಹಾಗೆ ಬರಿಗಲ್ಲಿ ನಡಿಬಹುದು. ಮತ್ತೆ ಯಾಕೆ ಆವಿಗೆ ಕೊಟ್ಟಿದ್ದಾರೆ, ಅದು ಆವಿಗೆ ಪಾದರಕ್ಷೆ ಪ್ರಧಾನ ಅಲ್ಲ. ಮತ್ತೇನು ಗೊತ್ತಾ, ಅದ್ರ ಮಧ್ಯದಲ್ಲಿ ಒಂದು ಅಂಗುಟ ಉಂಟು ನೋಡಿ, ಅದು ಮುಖ್ಯ. ಈ ಬೆರಳಲ್ಲಿ ಗಟ್ಟಿ ಹಿಡಿಬೇಕು. ಯಾಕೆ ಹಿಡಿಬೇಕು ಗೊತ್ತಾ, ಈ ಅವರು ಸರ್ವಸಂಗ ಪರಿತ್ಯಾಗ ಕೈಗೂ ಉಂಗುರೆಲ್ಲ ಏನಿಲ್ಲ, ಹೊರಗಡೆ ಹೋದ್ರೆ ಮೈಂಡ್ ಕಂಟ್ರೋಲ್ ತಪ್ಪುತ್ತೆ. ಅದಕ್ಕೆ ಏನ್ ಮಾಡಿದ್ರು ಗೊತ್ತಾ, ಆವಿಗೆ ಅಂತ. ಇಲ್ಲಿ ಈ ಬೆರಳ ಮಧ್ಯದಲ್ಲಿ ಉಂಗುಟವನ್ನು ಗಟ್ಟಿ ಹಿಡ್ಕೊಂಡ್ರೆ ಆ ನರ ಅದುಮೆ ಇಟ್ಟುಕೊಳ್ತದೆ. ನೀವು ಹೊರಗಡೆ ಹೋಗಿ ಒಳಗಡೆ ಬರುವ ತನಕವೂ ಅದುಮೆ ಇಟ್ಟುಕೊಂಡಿದ್ರೆ ನಿಮಗೆ ಮೈಂಡ್ ಚಂಚಲವಾಗುವ ಸಾಧ್ಯತೆ ಇಲ್ಲ. ಹಿರಿಯರು ಹಾಕಿಕೊಟ್ಟದ್ದು ಆವಿಗೆ ಅಂತ ಹಾಕಿಕೊಟ್ಟದ್ದು ಅನ್ಕೋಸ್ಕರ. ಅದಕ್ಕೆ ಕಾಲುಂಗುರ ಕಲುಕೆನಲು ಆ ಶಬ್ದ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ವೀಣೆ ಮಾತಾಡ್ತದಂತೆ. ಆ ಮಾತಾಡಿದ್ರೆ ಅವ್ರಿಗೆ ಇದಾಗುತ್ತೆ. ರಾಯರು ಇದೆಲ್ಲ ಸಂಸ್ಕಾರದ ಒಂದೊಂದು ಸಂಸ್ಕಾರದ ಅರ್ಥವನ್ನು ಹೇಳ್ತಾರೆ. ಹಾಗಾಗಿ ಇಂತಹ ಅನೇಕ ಅರ್ಥಗಳಿಂದ ಕೂಡಿರ್ತಕ್ಕಂಥದ್ದು ಇದು ಸಂಸ್ಕಾರ. ವಿಷ್ಣು ಬಲಿ 64 ಇದನ್ನು ಮಾಡಬೇಕು. ವಿಷ್ಣು 6 ಮಂತ್ರಗಳಿಂದ ಅದಕ್ಕೆಲ್ಲ ಭತ್ತದರಗಳಿಂದವೋ ಅಥವಾ ಅನ್ನದಿಂದಲೋ ಅದನ್ನು ಬಲಿ ಕೊಡಬೇಕು. ಮಂಡಲ ಎಲ್ಲ ಬರೆದು ಬಲಿ ಕೊಡಬೇಕು. ಆಮೇಲೆ ಪುಂಸವನ ಅಂತುಂಟು, ಉದ್ದು 2 ಮಧ್ಯದಲ್ಲಿ ಮೊಸರು ಹಾಕಿ ಅದನ್ನು ಕುಡಿಸ್ಬೇಕು. ಇನ್ನೊಂದು ಅನವಲೋಭನ ಅಂತುಂಟು, ಗರಿಕೆಯನ್ನ ಮೈ ನೆರೆಯದ ಹುಡುಗಿಯಿಂದ ತರಸಿ ಗುದ್ದಿ ಚಟ್ನಿ ಮಾಡಿ ಅದರ ರಸ ಅದರ ಜಜ್ಜಿ ಅದನ್ನು ಮುಂಡೆ ಮಾಡಿ ಮೂಗಿನಲ್ಲಿ ಹಿಡಬೇಕು. ಆ ರಸ ಒಳಗಡೆ ಗರ್ಭಕ್ಕೆ ಸೇರ್ಬೇಕಂತೆ. ಆವಾಗ ಗರ್ಭ ಪೂರ್ಣ ಶುದ್ಧಿ ಅಂತ ಇದೊಂದು ಸಂಸ್ಕಾರ ಇದೆಲ್ಲ. ಇವೆಲ್ಲ ಮಾಡಿದ್ರೆ ಗರ್ಭದೋಷೋ ನವಿದ್ಯತೆ, ಗರ್ಭದೋಷವೇ ಬರುವುದಿಲ್ಲ. ಆಶ್ಚರ್ಯ ಏನು ಗೊತ್ತಾ, ಯಾರು ಗರಿಕೆಯ ರಸದಿಂದ ಒಳಗಿನ ಗರ್ಭವನ್ನು ತೊಯಿಸ್ತಾರೆ ಅವರಿಗೆ ಸಿಸರಿಯನ್ ಕೇಸೇ ಆಗಲ್ಲ. ಇಷ್ಟು ಸ್ಪಷ್ಟ ಧೈರ್ಯ ಕೊಡ್ತದೆ, ಆದರೆ ಯಾರು ಅದನ್ನು ಮಾಡಲ್ಲ ಅದೇ ಕೇಸ್ ಜಾಸ್ತಿ ಆಗ್ತದೆ. ನಿಜವಾಗಿ ಆ ರಸ ಒಳಗಡೆ ಹೋಗಿ ಪೂರ್ಣ ಮದ್ದೆ ಆದರೆ ಗರ್ಭ ಸಿಸರಿಯನ್ ಕೇಸಿಗೆ ಅವಕಾಶವೇ ಇಲ್ಲ. ಈಸಿ ಡೆಲಿವರಿ ಅಂತ ಕಲ್ಪನೆ ಗೊತ್ತಿಲ್ಲ ಏನೋ. ಶಾಸ್ತ್ರಕ್ಕೆ ಸಂಸ್ಕಾರ ಮಾಡುವಾಗ ಒಂದಾನೆ ಬಿಟ್ಬಿಡ್ತಾರೆ, ಜೈ ಅನ್ಸ್ಬಿಡ್ತಾರೆ. ಅಷ್ಟು ರಸ ಹಿಂಡಬೇಕು, ಅದು ಒಳಗೆ ಹೋಗ್ಬೇಕು, ಗರ್ಭ ಶುದ್ಧಿ ಮಾಡಬೇಕು. ಹೀಗೆಲ್ಲ ಅನೇಕ ಅರ್ಥಗಳನ್ನು ತಿಳಿಸ್ತದೆ. ಹೀಗೆ ಗರುಡ ಪುರಾಣದಲ್ಲಿ ಅನೇಕ ವಿಚಾರಗಳನ್ನು ತಿಳಿಸ್ತಾ ಮತ್ತೊಂದು ಮಾತು ಬಹಳ ಮುಖ್ಯವಾದದ್ದು ಏನು ಅಂದ್ರೆ, ಈ ಸಂಸ್ಕಾರಗಳನ್ನು ಕೊಡ್ತಾ 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 ಯಾಕಿದನ್ನು ಹೇಳಿದೆ ಅಂದ್ರೆ, ಗರ್ಭಿಣಿ ಸ್ತ್ರೀಯ ಮಾತನ್ನ ಕೇಳದಿದ್ದರೆ ಗರ್ಭವತಿಯನ್ನ ಕೊಂದ ಪಾಪ ಅನ್ನೋದಕ್ಕೆ ಇಷ್ಟೆಲ್ಲ ವಿಷಯ ಬಂತು. ಇನ್ನೊಂದು ಮಾತಿದೆ, ಏನು ಗೊತ್ತುಂಟ, ಬ್ರಹ್ಮಹತ್ಯಾ ಪಾಪ ಮಾಡಿದವರು. ಈ ಗರುಡ ಪುರಾಣ ಎಷ್ಟು ಅದ್ಭುತ ಅಂದ್ರೆ, ಯಾಕಿದನ್ನು ಓದ್ಬೇಕು ಗರುಡ ಪುರಾಣ ಅಂದ್ರೆ, ಮೈಲಿಗೆ ದೂರ ಇಡೋದಲ್ಲ,
ಅದನ್ನು ಓದಿದ್ರೆ ಎಷ್ಟು ಅದ್ಭುತವಾದ ಆನಂದ ಅಂತ ನಿಮಗೆ ಹೇಳ್ತೇನೆ ಕೇಳಿ. ಸ್ಕಂದ ಪುರಾಣದಲ್ಲಿ ಈ ಕುಕ್ಕೆ ಸುಬ್ರಹ್ಮಣ್ಯನ ಬಗ್ಗೆ ಹೇಳುವಾಗ, ಕ್ಷೇತ್ರ ಮಾತ್ರ ಬರೆಯುವಾಗ ಅಲ್ಲಿ ಏನ್ ಬರೀತಾರೆ ಗೊತ್ತಾ? ಸ್ಕಂದ ಪುರಾಣದಲ್ಲಿ ಯಹ ಸುಬ್ರಹ್ಮಣ್ಯ ಸೇವಾಂ ಕರೋತಿ, ಯಾರು ಸುಬ್ರಹ್ಮಣ್ಯನ ಸೇವೆಯನ್ನ ಮಾಡ್ತಾರೋ ಅವನಿಗೆ ದುಶ್ಚರ್ಮಗ ನಿವಾರಯತಿ, ಚರ್ಮ ರೋಗ ಪರಿಹಾರ ಆಗ್ತದೆ. ಇದು ಎಲ್ಲ ಕಡೆ ನಾವು ನೋಡ್ತೀವಿ, ಚರ್ಮ ರೋಗಿಗಳೆಲ್ಲ ಕುಕ್ಕೆಗೆ ಹೋಗ್ತಾರೆ, ಸಂಸ್ಕಾರದಲ್ಲಿ ಮಾಡ್ಕೊಂಡು ಬರ್ತಾರೆ, ಚರ್ಮ ರೋಗ ಕಮ್ಮಿ ಅಂದ್ರೆ ಅಂದ್ರೆ ಸ್ಕಂದ ಪುರಾಣದಲ್ಲಿ ಬರೋ ಮಾತು ಏನು ಅಂತ, ಯಾರು ಸುಬ್ರಹ್ಮಣ್ಯನ ಸೇವೆ ಮಾಡ್ತಾರೆ ಅವರಿಗೆ ಚರ್ಮ ರೋಗ ಪರಿಹಾರ ಆಗ್ತದೆ ಅಂತ ಉಂಟು. ಓಕೆ, ಒಪ್ಪಣ. ನಮ್ಮ ವಾದಿರಾಜ ಶ್ರೀಪಾದಂಗಳವರು ತೀರ್ಥ ಪ್ರಬಂಧ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಆ ಗ್ರಂಥದಲ್ಲಿ ಏನ್ ಬರೀತಾರೆ ಗೊತ್ತಾ? ತೀರ್ಥ ಪ್ರಬಂಧ ಅನ್ನುವ ಗ್ರಂಥದಲ್ಲಿ ಬರೆಯುವಾಗ ಏನ್ ಬರೀತಾರೆ? ಹಾಗೆ ಏನಾಯ್ತು, ಸ್ಕಂದ ಪುರಾಣದಲ್ಲಿ ಸುಬ್ರಹ್ಮಣ್ಯನ ಸೇವೆ ಮಾಡಿದರೆ ಚರ್ಮ ರೋಗ ಪರಿಹಾರ ಆಗ್ತದೆ ಅಂತ ಹೇಳಿದ್ರು. ವಾದಿರಾಜ ಶ್ರೀಪಾದಂಗಳವರು ತೀರ್ಥ ಪ್ರಬಂಧ ಅಂತನ್ನುವ ಗ್ರಂಥದಲ್ಲಿ ಬರೀತಾರೆ ಏನ್ ಗೊತ್ತಾ? ಯಹ ಸುಬ್ರಹ್ಮಣ್ಯ ಸೇವಾಂ ಕರೋತಿ, ಯಾರು ಸುಬ್ರಹ್ಮಣ್ಯ ಸೇವೆ ಮಾಡ್ತಾರೆ ಅವರಿಗೆ ಬ್ರಹ್ಮಹತ್ಯಾಂ ವ್ಯಪೋಹತಿ, ಬ್ರಹ್ಮಹತ್ಯಾ ಪರಿಹಾರ ಆಗುತ್ತೆ. ಈಗ ನಿಮಗೆ ಸಂಶಯ ಬಂತು, ಸುಬ್ರಹ್ಮಣ್ಯನ ಸೇವೆ ಮಾಡೋದರಿಂದ ಚರ್ಮ ರೋಗ ಪರಿಹಾರ ಆಗುತ್ತೋ ಬ್ರಹ್ಮಹತ್ಯಾ ಪರಿಹಾರ? ಈಗ ವಾದಿರಾಜರನ್ನೂ ಬಿಡೋಂಗಿಲ್ಲ ನಾವು, ಮಹಾಜ್ಞಾನಿಗಳು. ಈ ಕಡೆ ಸ್ಕಂದ ಪುರಾಣವನ್ನು ವೇದವ್ಯಾಸರು ಬರ್ತದೆ, ಅದು ಬಿಡಂಗಿಲ್ಲ. ಅವ್ರು ಹೇಳ್ತಾರೆ ಬ್ರಹ್ಮಹತ್ಯಾ ಪಾಪ ಅಂತಾರೆ, ಇವ್ರು ನೋಡಿದರೆ ಚರ್ಮ ರೋಗ ಅಂತಾರೆ, ಯಾವ ಸರಿಯಾಗದೆ ಗೊಂದಲನೇನ? ಇದಕ್ಕೆ ಪರಿಹಾರ ಗರುಡ ಪುರಾಣ ಕೊಟ್ಟು, ಅದಕ್ಕೆ ಗರುಡ ಪುರಾಣ ಓದಿದ್ರೆ ಉತ್ತರ ಸಿಗುತ್ತೆ. ಗರುಡ ಪುರಾಣದಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ಯಾವನು ಬ್ರಹ್ಮಹತ್ಯಾ ಪಾಪ ಮಾಡಿದ್ದಾನೆ ಅವನಿಗೆ ಕೆಟ್ಟ ಚರ್ಮ ಉಳ್ಳವನಾಗ್ತಾನೆ, ಗರುಡ ಪುರಾಣ ಹೇಳ್ತಾರೆ. ಅಲ್ಲಿಗೆ ಎಲ್ಲ ಉತ್ತರ ಸಿಕ್ತು. ಏನು ಅಂತ, ಬ್ರಹ್ಮಹತ್ಯಾ ಪಾಪ ಮಾಡಿದವ ಕೆಟ್ಟ ಚರ್ಮ ಉಳ್ಳವನಾಗ್ತಾನೆ. ಗರುಡ ಪುರಾಣ ಇದು ನೋಡಿ, ಸ್ಕಂದ ಪುರಾಣ ಹೇಳಿದ್ದು ಆ ಬ್ರಹ್ಮಹತ್ಯೆಯಿಂದ ಉಂಟಾದ ಚರ್ಮ ರೋಗ ಪರಿಹಾರ ಆಗ್ತದೆ. ವಾದರಾಜನ ಏನ್ ಹೇಳಿದ್ರು, ಬ್ರಹ್ಮಹತ್ಯ ಪರಿಹಾರ ಅಂದ್ರೆ ಚರ್ಮ ರೋಗವೇ. ಹೇಗೆ? ಇವತ್ತು ನಿನಗೆ ಬಂದ ಚರ್ಮ ರೋಗಕ್ಕೆ ಮೂಲ ಕಾರಣ ಏನು? ಬ್ರಹ್ಮಹತ್ಯ. ಅದೇ ಪರಿಹಾರ ಆಗ್ಬಿಟ್ರೆ ಮುಂದೆ ಚರ್ಮ ರೋಗ ಎಲ್ಲಿಯದ್ದು ಅಂತ ವಾದರಾಜರು ಅದನ್ನು ಸೂಕ್ಷ್ಮವಾಗಿ ಹೇಳಿದ್ರು. ಇವೆರಡರ ಅರ್ಥ ನಮ್ಗೆ ಗೊತ್ತಾಗೋದು ಗರುಡ ಪುರಾಣ ಓದಿದಾಗ. ಇಲ್ಲದೆ ನಮ್ಗೆ ಏನು ವಾದರಾಜರು ಹಿಂಗೆ ಹೇಳಿದ್ರಲ್ಲ, ಹೀಗೆ ಹೇಳಿದ್ರಲ್ಲ ಅಂತ. ಹೇಗೆ ಅಂದ್ರೆ, ಅಲೋಪತಿ ಔಷಧಕ್ಕೂ ಆಯುರ್ವೇದಿಕ ಔಷಧಕ್ಕೂ ವ್ಯತ್ಯಾಸ ಉಂಟು. ಏನು ಅಲೋಪತಿ ಏನ್ ಹೇಳ್ತಾರೆ? ಏನ್ ನಿಮ್ಗೆ ಹೊಟ್ಟೆ ನೋವು ತಗೋ, ಹೊಟ್ಟೆ ನೋವಿಗೆ ಪೇನ್ ಕಿಲ್ಲರ್ ತಗೋ. ಆದ್ರೆ ಆಯುರ್ವೇದಿಕದಲ್ಲಿ ಹೋದ್ರೆ ನೀವು ಹೊಟ್ಟೆ ನೋವಿಗೆ ರೋಗ ಔಷಧಿ ಕೊಡಲ್ಲ. ಅವ್ರು ಏನ್ ಹೇಳ್ತಾರೆ, ನಿನ್ನೆ ಏನ್ ತಿಂದ್ರಿ, ಎಷ್ಟು ತಿಂದ್ರಿ, ಎಷ್ಟೊತ್ತಿಗೆ ತಿಂದ್ರಿ, ಎಷ್ಟೊತ್ತಿಗೆ ವಿಸರ್ಜನೆ ಆಯ್ತು ಎಲ್ಲ ಕೇಳಿ, ಓಹೋ ಹಾಗಾದ್ರೆ ತಿಂದದ್ದು ಜೀರ್ಣ ಆಗಿಲ್ಲ, ಅದಕ್ಕೆ ಹೊಟ್ಟೆ ನೋವು. ನಾನು ಹೊಟ್ಟೆ ನೋವಿಗೆ ಮಾತ್ರ ಕೊಡೋದಿಲ್ಲ, ಜೀರ್ಣ ಆಗಿಲ್ಲಲ್ಲ ಅದು ಜೀರ್ಣ ಆಗಲಿಕ್ಕೆ ಮಾತ್ರ ಕೊಡ್ತೇನೆ, ಹೊಟ್ಟೆ ನೋವು ಹೋಗ್ತದೆ. ನೋಡಿ, ಇದು ಎಲ್ಲಿ ಬುಡ ಹಿಡಿದು ಉತ್ತರ ಕೊಡೋದು? ಹಾಗೆ ವಾದಿರಾಜರು ಆಯುರ್ವೇದಿಕದ ತರ, ನಿಮಗೆ ಚರ್ಮ ರೋಗ ಯಾಕೆ ಬಂತು? ಬ್ರಹ್ಮಹತ್ಯ. ಹಾಗೆ ನಮ್ಮ ಸುಬ್ರಹ್ಮಣ್ಯನ ಸೇವೆ ಮಾಡಿದರೆ ನಿಮ್ಮ ಚರ್ಮ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ಬ್ರಹ್ಮಹತ್ಯ ಪರಿಹಾರ ಆಗುತ್ತೆ. ಈ ಉತ್ತರ ಈ ತೀರ್ಥ ಪ್ರಬಂಧಕ್ಕೂ ಮತ್ತು ಸ್ಕಂದ ಪುರಾಣವನ್ನು ಸಮನ್ವಯ ಮಾಡೋದು ಗರುಡ ಪುರಾಣ. ಅದಕ್ಕೆ ಗರುಡ ಪುರಾಣ ಎಷ್ಟು ಮುಖ್ಯ, ಅಧ್ಯಯನ ಮಾಡಬೇಕಾದ್ದು ಅಂತ. ಇನ್ನ ಅಲ್ಲಿ ಹೇಳ್ತಾರೆ ದುಶ್ಚರ್ಮಗ ಎಲ್ಲ ಆಯಿತು. ಆಮೇಲೆ ಇನ್ನು ಹೇಳ್ತಾರೆ ಏನೇನು ಪಾಪ ಮಾಡಿದವರಿಗೆ ಏನೇನಾಗ್ತಾರೆ ಅಂತ. ಶಾವದಂತಸ್ತು ಮದ್ಯಪಃ. ಶಾವದಂತ ಅಂತ, ಶಾವದಂತ ಅಂದ್ರೆ ಹಲ್ಲಿನ ಮೇಲೆ ವಸುಡಿದೆಯಲ್ಲ, ಆ ವಸುಡು ಕಪ್ಪಾಗಿದ್ರೆ ಹೋದ ಜನ್ಮದಲ್ಲಿ ಮದ್ಯಪಾನ ಮಾಡಿದ್ದಾನೆ ಅಂತ ಅರ್ಥ. ಶಾವದಂತಸ್ತು ಮದ್ಯಪಃ.
ಒಳ್ಳೆ ಸಮಸ್ಯೆ ಆಯ್ತು. ನಾವೀಗ ನೋಡ್ಕೊಂಡೇನು ಉಪಯೋಗ ಇಲ್ಲ. ಹೊಸಡು ಕಪ್ಪಾಗಿದೆಯೋ ಕೆಂಪಾಗಿದೆಯೋ ಕನ್ನಡಿಯಲ್ಲಿ ನೋಡ್ಕೊಂಡು ಏನು ಇಲ್ಲ. ಮದ್ಯಪಾನ ಮಾಡಿದ್ವಿ, ಏನ್ರಿ ನಾವು ಮದ್ಯಪಾನನೇ ಮಾಡಿಲ್ಲ, ಅದು ಹೆಂಗ್ರಿ ಬಂತದು? ಯೋಚನೆ ಇಲ್ಲ. ಮದ್ಯಪಾನ ಅಂದ್ರೆ ಏನು? ಅತ್ಯಂತಕ್ಕೆಲ್ಲ ಉದಾಹರಣೆ ಕೊಡ್ತಾರೆ. ಮದ್ಯಪಾನ ಅಂದ್ರೆ ಏನು? ನಿಂತುಕೊಂಡು ಕುಡಿದ್ರೆ ಮದ್ಯಪಾನ ಆಯ್ತಲ್ವಾ, ಎಡಗೈಯಿಂದ ಕುಡಿದ್ರೆ ಮದ್ಯಪಾನ. ಎಷ್ಟು ಹೇಳ್ತಾರೆ ಹೇಳ್ತಾರೆ, ದೇವರಿಗೆ ನೈವೇದ್ಯವಾಗದಿದ್ದದ್ದು ಕುಡಿದ್ರೆ ಮದ್ಯಪಾನ. ಇನ್ನೂ ಹೇಳಿದ್ರೆ ಗಾಬರಿ ಆಗ್ತದೆ. ಏನ್ ಗೊತ್ತಾ, ಬೆಳಗ್ಗೆದ್ದ ಕೂಡಲೇ ಸ್ನಾನ ಮಾಡದೇ ಕುಡಿತಾರಲ್ಲ, ಅದು ಶುದ್ಧ ಮದ್ಯಪಾನ. ಸ್ನಾನ ಮಾಡೋದಕ್ಕಿಂತ ಮುಂಚೆ ಖಂಡಿತ ಕುಡಿಬಾರ್ದು. ಯಾಕೆ? ಮೊದಲಿಗೆ ನಿರ್ಮಾಲ್ಯ ಸೇವನೆ ಒಳಗೆ ಹೋಗ್ಬೇಕು, ಅದಕ್ಕಿಂತ ಮುಂಚೆ ಕುಡಿದ್ರೆ ಮಹಾಪಾಪ. ಮೊದಲು ನಿರ್ಮಾಲ್ಯ, ಆಮೇಲೆ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ಅಲ್ಲಿ ನೀವು ಬಿಟ್ಟಿದ್ದು. ಯಾಕೆ ಅಂತ ನೀವು ಕೇಳ್ಬೋದು, ಒಂದು ಉದಾಹರಣೆ ಕೊಟ್ಬಿಡ್ತೇನೆ ಅರ್ಥ ಆಗುತ್ತೆ. ಯಾಕೆ ಅಂದ್ರೆ ಬಹಳ ಇದು ರಿಯಲ್ ಮನದಟ್ಟಾಗಲಿ ಅಂತ ಅದನ್ನ ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೆ. ಯಾಕೆ ಅಂದ್ರೆ ನಿರ್ಮಾಲ್ಯ ತೀರ್ಥಕ್ಕೆ ಯಾಕೆ ಅಷ್ಟು ಮಹತ್ವ ಅಂದ್ರೆ, ಈಗ ನಿಮ್ಮನೆಯಲ್ಲಿ ದೇವ್ರ ಪೂಜೆ ಮಾಡ್ತೀವಿ, ಹೌದೋ? ಮಾಡಿದ್ಮೇಲೆ ತೀರ್ಥ ಕೊಡ್ತಾ ಇರ್ತಾರೆ ಬ್ರಾಹ್ಮಣರಿಗೆ ಊಟ ಕೊಟ್ಟಾಗ. ಲೋಟದಲ್ಲಿ ತೀರ್ಥ ಕಮ್ಮಿ ಆಯಿತು, ಏನ್ ಮಾಡ್ತೀರಿ? ಗಿಂಡಿಯಲ್ಲಿ ನೀರು ಹಾಕ್ತೀರಿ, ಕೊಡ್ತೀರಿ ತಾನೆ. ನಾನು ಕೇಳ್ತೀನಿ, ಏನ್ ನಿಮ್ಮ ಮನೆಗೆ ನೀರಿಗೋಸ್ಕರ ಬಂದದ್ದ? ತೀರ್ಥ ಕೇಳಿದ್ರೆ ನೀರು ಕೊಡ್ತೀರಲ್ವಾ? ಇಲ್ಲ, ಅಲ್ಲಿ ಏನುಂಟು? ತೀರ್ಥದ ಒಳಗೆ ನೀರು ಹಾಕಿದ್ರೆ ಅದು ತೀರ್ಥವೇ ಆಗ್ತದೆ. ಆಯ್ತಾ? ಓ, ಹೀಗೆ. ಹಾಗಾದ್ರೆ ಈಗ ನಿಮ್ಮ ಮನೆಯಲ್ಲಿ ತೀರ್ಥ ಉಳಿಯಿತು, ಅದನ್ನ ಮತ್ತೆ ಜಾಸ್ತಿ ಸೇವನೆ ಮಾಡಬಾರ್ದು. ಏನ್ರಿ ಒಳ್ಳೇದಲ್ವಾ? ಜಾಸ್ತಿ ತಗೊಂಡ್ರೆ ಏನಾಗುತ್ತೆ? ಮಾತ್ರೆ ರೋಗ ಕಮ್ಮಿ ಆಗುತ್ತೆ ಅಂತ ಒಟ್ಟಿಗೆ 10 ಮಾತ್ರೆ ತಿಂದ್ರೆ ಡಮ ಅಲ್ವಾ? ಹೇಗೋ ಹಾಗೆ ತೀರ್ಥವು ಹಾಗೆ, ಮಾತ್ರೆಯನ್ನ ಒಂದು 10 ಮಾತ್ರೆ ಕೊಡ್ತಾರೆ, ತಗೊಳ್ಳಿ ಇದು ತಿನ್ನೋದ್ರೊಳಗೆ ನಿಮ್ಗೆ ರೋಗ ಕಮ್ಮಿ ಆಗುತ್ತೆ. ಹೆಂಗೆ? ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು, ಹಂಗೆ ತಿನ್ರಿ, ಒಂದೊಂದೇ ತಿನ್ರಿ. ಜಾಸ್ತಿ 10 ತಿನ್ನೋದು ನಾನೇ ತಿನ್ನೋದಲ್ಲ, 3 ದಿನ ಒಟ್ಟಿಗೆ ತಿನ್ಬಿಡ್ತೀನಿ, ಆಮೇಲೆ ನಾಳೆ ಟೈಮ್ ಇಲ್ಲ ಅಂತ ತಿನ್ಬಿಟ್ರೆ ನೆಗೆದು ಬಿಡ್ತಾನಂತೆ. ಹಾಗೆ ತೀರ್ಥವು ಕೂಡ ಮೂರೇ ಸೌಟು. ಸೌಟು ಅಂದ್ರೆ ಸಾರು ಬಡಿಸೋ ಸೌಟು ಅಲ್ಲ, ಉದಾಹರಣೆ. ಅಷ್ಟೇ ತಗೊಳ್ಬೇಕು. ಪ್ರಥಮ ಕಾಯ ಶುದ್ಧಾರ್ಥಂ ದ್ವಿತೀಯಂ ಧರ್ಮ ಸಾಧನಂತರ. ಅಲ್ರಿ ಅದು ಒಳ್ಳೇದಲ್ವ? ತೀರ್ಥ ದೇಹ ಪವಿತ್ರ ಮಾಡಲ್ವ? ಜಾಸ್ತಿ ಒಂದೋಟ ಕುಡಿದ್ಬಿಟ್ರೆ ಏನಾಗುತ್ತೆ? ಬ್ರಹ್ಮಹತ್ಯಾ ಪಾಪ. ಯಾಕ್ರಿ ತೀರ್ಥ ಕುಡಿದ್ರೆ ಬ್ರಹ್ಮಹತ್ಯ? ಹೌದು, ತೀರ್ಥ ಕುಡಿದ್ರೆ ಬ್ರಹ್ಮಹತ್ಯ ಅಲ್ಲ, ಕುಡಿದ ತೀರ್ಥ ಮೂತ್ರದೊಳಗೆ ಬಂದ್ರೆ ಅದು ಬ್ರಹ್ಮಹತ್ಯ. ಒಳ್ಳೆ ಸಮಸ್ಯೆ ಆಯ್ತಲ್ಲ, ಏನ್ ಮಾಡ್ಬೇಕು? ಅದಕ್ಕೆ ಹಿರಿಯರು ಹೇಳಿದ್ರು ಮೂರೇ ಉದ್ಧರಣೆ ತಗೋದು. ಅದೇನು ಗೊತ್ತಾ, ದೇಹದೊಳಗೆ ಅಂಟಿ ಸರಿ ಹೋಗುತ್ತೆ, ಮೂತ್ರದ ತನಕ ಬರುವುದಿಲ್ಲ. ಎಲ್ಲ ಹಿರಿಯರು ಹಾಕಿಕೊಟ್ಟದ್ದು, ಅದರಿಂದ ಮೂರೇ ಉದ್ಧರಣೆ ತಗೋ. ಹಾಗಾದ್ರೆ ಉಳಿದ್ರೆ ಏನ್ ಮಾಡ್ಬೇಕು? ಬಾವಿಯೊಳಗೆ ಹಾಕಿಬಿಡ್ಬೇಕು. ನಿನ್ನೆ ನೀವೇನು ಹೇಳಿದ್ರಿ, ತೀರ್ಥದೊಳಗೆ ನೀರು ಹಾಕಿದ್ರೆ ಅದು ತೀರ್ಥವೇ ಆಗ್ತದೆ ಅಂತ. ಮತ್ತೀಗ ನೀವು ಬಾವಿಯೊಳಗೆ ತೀರ್ಥ ಹಾಕಿದ್ರೆ ಎಲ್ಲ ತೀರ್ಥ ಆಗ್ಲಿಲ್ಲ ಇವರಿಗೆ ಇಲ್ಲ. ಮತ್ತೆ ಅದೇ ತೀರ್ಥನೇ ತಗೊಂಡಿದ್ದಾರೆ, ಮತ್ತೆ ತಿರ್ಗಾ ಅಭಿಷೇಕ ಮಾಡೋದು. ಆಗ ಏನಂತೀರಿ? ರೂಲ್ಸ್ ಇದೆ. ಏನು ಗೊತ್ತಾ, ಮೊದಲಿಗೆ ಏನಿರ್ತದೆ ಅದರೊಳಗೆ ನೀವು ಏನು ಹಾಕ್ತೀರೋ ಮೊದಲಿಗೆ ಇದ್ದದ್ದಾಗತ್ತೆ. ಲೋಟದೊಳಗೆ ಮೊದಲಿಗೆ ಏನಿತ್ತು? ತೀರ್ಥ ಇತ್ತು. ಅದ್ರ ಮೇಲೆ ನೀವು ಏನು ಹಾಕಿದ್ರಿ? ನೀರು ಹಾಕಿದ್ರಿ. ಮೊದಲಿಗೆ ಇದ್ದದ್ದಾಗತ್ತೆ, ಮೊದಲಿಗೆ ಏನಿತ್ತು? ತೀರ್ಥ ಇತ್ತು, ತೀರ್ಥ ಆಯಿತು. ಬಾವಿ ಒಳಗೆ ಹಾಕಿದ್ರೆ ಮೊದಲಿಗೆ ಏನಿತ್ತು? ನೀರಿತ್ತು. ಅದರೊಳಗೆ ತೀರ್ಥ ಹಾಕಿದ್ರೆ ಏನಾಯ್ತು? ನೀರೇ ಆಯ್ತು. ಹಂಗಾರೆ ಮೊದಲಿಗೆ ಏನಿತ್ತು ಅದೇ ಆಗುತ್ತೆ ತಾನೆ ಈ ರೂಲ್ಸ್ ಪ್ರಕಾರ. ಈಗ ಆಲೋಚನೆ ಮಾಡಿ, ಬೆಳಗ್ಗೆ ಎದ್ದು ಕೂಡಲೇ ಹಾಕಿದ್ರಿ ಅಂತ ಇಟ್ಕೊಳ್ಳಿ, ಆಮೇಲೆ ನೀವು ನಿರ್ಮಾಲ ತೀರ್ಥ ತಗೊಳ್ತೀರಿ ಅಂತ ಹೇಳಿ, ಏನಾಗುತ್ತೆ? ಮೊದಲಿಗೆ ಏನಿದ್ದದ್ದೇ ಆಗುತ್ತೆ ಹೊರತು ನಿರ್ಮಾಲ ತೀರ್ಥ ಆಗಲ್ಲ. ಆವಾಗ ಏನ್ ಮಾಡ್ಬೇಕು? ಮೊದಲಿಗೆ ನಿರ್ಮಾಲ ತೀರ್ಥ ಹಾಕಿಬಿಟ್ರೆ ಏನ್ ಹಾಕಿದ್ರು ಶುದ್ಧವಾಗ್ತಾ ಹೋಗ್ತದೆ. ಹಾಗಾದ್ರೆ ಮೊದಲಿಗೆ ನಾವು ಏನ್ ಮಾಡ್ಬೇಕು? ನಿರ್ಮಾಲ್ಯ ತೀರ್ಥ ತಗೊಂಡೇ ಕಷ್ಟ ಬಿದ್ದು ಆದ್ರೂ ಮೊದಲು ತಗೊಂಡು ಆಮೇಲೆ ತಗೊಂಡ್ರೆ ತಾತ್ಕಾಲಿಕವಾಗಿ ಆದ್ರೂ ದೇಹ ಶುದ್ಧಿ ಆಗುತ್ತೆ. ನಮ್ಮ ಆಚಾರ ಹೇಳೋರು, ಏನ್ರಿ ಇವತ್ತು ಅಡಿಗೆಯವ್ರನ್ನೇ ನಂಬೋದು ಕಷ್ಟ, ಹೇಗ್ರಿ ಊಟ ಮಾಡೋದು ಹೊರಗೆ ಹೋದ್ರೆ ಅಂತ. ಅದಕ್ಕೆ ಆಚಾರ ಏನ್ ಹೇಳಿದ್ರು ಗೊತ್ತಾ, ಜಾಸ್ತಿ ತಲೆ ಬಿಸಿ ಮಾಡ್ಕೊಳ್ಬೇಡಿ. ಏನ್ ಗೊತ್ತಾ, ಮೊದಲಿಗೆ ನಿರ್ಮಾಲ್ಯ ತೀರ್ಥ ಮಾಡಿ ಅವ್ರಿಗೆ ಕೊಟ್ಬಿಡಿ ಸ್ನಾನ ಅಂದ್ಕೊಳ್ಳೆ. ಆಮೇಲೆ ಆ ನಿರ್ಮಾಲ್ಯ ತೀರ್ಥ ಹೊಟ್ಟೆ ಒಳಗೆ ಎಷ್ಟೊತ್ತನ್ಕಿರ್ತ ಅಷ್ಟೊತ್ತಕ್ಕೆ ಅವ್ರು ಮಡಿಯೇ, ಅವ್ರು ಏನ್ ದೋಷ ಮಾಡಿದ್ರು ಅದು ಮಡಿಯೇ ಶುದ್ಧ. ಅಷ್ಟೊಳಗೆ ಅಡಿಗೆ ಆಗುತ್ತೆ ಊಟ, ಆಮೇಲೆ ಏನ ಅವ್ರು ಯಾರೋ ನಾವು ಯಾರ. ಅಡಿಗೆಯವರಿಗೆ ನಿರ್ಮಾಲ್ಯ ತೀರ್ಥ ಕೊಡೋದನ್ನ ಮರಿಬೇಡಿ ಅಂತ. ಇದೆಲ್ಲ ಟೆಕ್ನಿಕ್, ನಾವು ಮಾಡ್ಕೊಳ್ಬೇಕು, ತಾತ್ಕಾಲಿಕ ಶುದ್ಧಿ ಮಾಡ್ಕೊಳ್ಬೇಕು. ಹೊರಗೆ ಹೋಗಿ ತಿನ್ಲೇಬೇಕು ಅಂತಿದ್ದಾಗ
ಅನಿವಾರ್ಯವಾಗಿ ಕೆಲವು ಧರ್ಮಗಳನ್ನು ನಾವು ಸರಿಯಾಗಿ ಮಾಡ್ಕೊಳ್ಬೇಕಾಗ್ತದೆ. ಏನು ಅವರಿಗೆ ನಿರ್ಮಾಲೆ ಕೊಟ್ಟು, ಆ ಅಡಿಗೆ ಮಾಡೋ ಮೊದಲು ಅವನಿಗೆ ಕೊಟ್ಟು ತಗೊಳಪ್ಪ, ಆಮೇಲೆ ನೀನು ಅಡಿಗೆ ಮಾಡು, ಆಮೇಲೆ ಶುದ್ಧ, ಆಮೇಲೆ ನೀ ಏನಾರ ಮಾಡ್ಕೋ. ದೋಷ ಇಲ್ಲ ಅವನಲ್ಲಿ. ಏನು ದೋಷಗಳಿದ್ದರೂ ಆ ಅಡಿಗೆ ನಾನು ಊಟ ಮಾಡಲಿಕ್ಕೆ ತಾತ್ಕಾಲಿಕ ಶುದ್ಧಿ ಆಗುತ್ತೆ. ನಾವು ಅವನಿಗೆ ನಿರ್ಮಾಲ್ಯ ತೀರ್ಥ ಕೊಟ್ಟರೆ ಯಾಕ್ರಿ ನಿರ್ಮಾಲ್ಯ ತೀರ್ಥ, ನಿರ್ಮಾಲ್ಯ ತೀರ್ಥ ಅಂತ ಮಡ್ಕೊಂತೀರಿ? ನಿರ್ಮಾಲ್ಯ ತೀರ್ಥಕ್ಕೆ ಇಷ್ಟೊಂದು ಮಹತ್ವ ಇದೆಯಾ? ಹೌದು. ಯಾಕೆ ಅಂದರೆ ಸುಮಧ್ವ ವಿಜಯ 14ನೆಯ ಸರ್ಗದಲ್ಲಿ ಶ್ರೀಮದ್ ಆಚಾರ್ಯರು ಸ್ನಾನವಾದ ಕೂಡ್ಲೇ ಏನ್ ಮಾಡ್ತಿದ್ರು? ನಿರ್ಮಾಲ್ಯ ಸೇವನೆ ಮಾಡ್ತಿದ್ರಂತೆ. ನಿರ್ಮಾಲ್ಯ ತೀರ್ಥ ತಗೊಂಡ್ರೆ ಯಾಕೆ ಅಂತಂದ್ರೆ ದ್ವಾದಶಾಬ್ದ ಉಪೋಷಣ ಫಲಂ ಅಂತ ಬರೀತಾರೆ ಸುಮಧ್ವ ವಿಜಯದಲ್ಲಿ. 12 ವರ್ಷ ಉಪವಾಸ ಮಾಡಿದ್ರೆ ಏನು ಫಲ ಬರಬೇಕೋ ಅಷ್ಟು ಫಲ ಒಂದು ನಿರ್ಮಾಲ್ಯ ತೀರ್ಥ ತಗೊಳ್ಳೋದ್ರಿಂದ ಬರುತ್ತೆ. ಅಂತ ನಿರ್ಮಾಲ್ಯ ತೀರ್ಥ ತಗೊಂಡು ದೇಹ ಶುದ್ಧಿ ಮಾಡ್ಕೊಳ್ಳೋದು ಬಿಟ್ಟು ಯಾವ್ದ್ಯಾವ್ದನ್ನೋ ಕುಡಿದು ಯಾಕೆ ಹಾಳು ಮಾಡ್ಕೊಳ್ತೀರಿ? ತತ್ ಸುರಾಸಮಂ ಭವೇ, ಅದಿಲ್ದಿದ್ರೆ ಸುರಾಸಮವಾಗುತ್ತೆ ಅಂತಂದು. ಯಾರೋ ಕೇಳಿದ್ರು ಯಾಕ್ರಿ ಕುಡಿಬಾರದು ಕಾಫಿ ಎಂದು. ನಾನು ಹೇಳಿದೆ ಅದು ಎಲ್ಲಿಂದ ಬಂತು ಗೊತ್ತಾ ಅದು? ಯಾಕೆ? ಮೊದಲು ಸಮುದ್ರ ಮಥನ ಮಾಡಿದ್ರಂತೆ. ಸಮುದ್ರ ಮಥನ ಮಾಡಿದಾಗ ಮೊದಲಿಗೆ ಬಂದದ್ದೇನು? ಕಾಲಕೂಟ ವಿಷ. ಕೊನೆಗೆ ಬಂದದ್ದೇನು? ಪೀಯೂಷ ಅಮೃತ. ಇದು ಕಾಲಕೂಟ ವಿಷ ದೈತ್ಯರಿಗೆ, ಪೀಯೂಷ ದೇವತೆಗಳಿಗೆ. ಈ ಮನುಷ್ಯ ಏನ್ ಮಾಡ್ಬೇಕು ಮಧ್ಯದಲ್ಲಿ? ಅಥೋ ಬ್ರಟ್ಟ ತಥೋ ಬ್ರಟ್ಟ, ಏನ್ ಮಾಡ್ಬೇಕು? ಅದಕ್ಕೆ ಅದು ಸಿಗಲಿಲ್ಲ, ಇದು ಸಿಗಲಿಲ್ಲ. ಮಧ್ಯದಲ್ಲಿದ್ದವ ಏನ್ ಮಾಡಿದೆ ಗೊತ್ತಾ? ಅದರಿಂದ ಒಂದು ತಗೊಂಡ, ಇದರಿಂದ ಒಂದು ತಗೊಂಡ. ಕಾಲಕೂಟ ವಿಷದಿಂದ ಕಾ ತಗೊಂಡ, ಪೀಯೂಷದಿಂದ ಪಿ ತಗೊಂಡ, ಎರಡು ಜೋಡಿಸಿದ. ಅದಕ್ಕೆ ನೋಡಿ ಅರ್ಧ ಡಿಕಾಕ್ಷನ್ ಅರ್ಧ ಹಾಲು. ಕಾಲಕೂಟ ವಿಷ ಪೀಯೂಷ ನೋಡಿ, ಒಂದು ಹಾಲು ಕುಡಿದು ಶುದ್ಧ ಆಗ್ಬಾರ್ದ? ಅದು ಇಲ್ಲ. ಒಂದು ಡಿಕಾಕ್ಷನ್ ತಗೊಂಡ ಕಾಲ ಅದು ಇಲ್ಲ. ಅದು ಅರ್ಧ, ಇದು ಬರ್ಧ, ಅರ್ಧಂಬರ್ಧ ಜೀವನವೇ ಅರ್ಧಂಬರ್ಧ ಆಗೈತದೆ. ಅದಕ್ಕೆ ಕಾಫಿ ಅಂತ ಆಯ್ತದ ಅಲ್ಲಿಂದ. ಅದಕ್ಕೆ ನಾನು ಹೀಗೆ ಹೇಳಿದಾಗ ಒಮ್ಮೆ ಹರಿದ್ವಾರದಲ್ಲಿ ಒಬ್ಬ ಈ ಸ್ವಾಮಿ ಒಬ್ಬನು ಸನ್ಯಾಸಿ ಸಂಸ್ಕೃತದಲ್ಲಿ ಮಾತಾಡ್ತಿದ್ದ, ಉಪನ್ಯಾಸಕ್ಕೆ ಬಂದು ಕೊಡ್ತಿದ್ದ. ಅವ ಹೇಳಿದ ಹಿಂದಕ್ಕೆ, ಏ ನೀವು ಕಾಫಿಗೆ ಹಾಗೆ ಬೈದಿರಲ್ಲ ಅಂದ. ಏ ನಾ ಬೈದಿಲ್ಲ, ಇದ್ದದ್ದು ಹೇಳಿದೆ ಅಂದೆ. ಹಾಗಲ್ಲ ಅಂದ. ಏನದು ಕಾಫಿ ಅಂದ್ರೆ ಏನ್ ಗೊತ್ತಾ ಅಂದ. ಏನು ಅಂತಂದೆ. ಅದಕ್ಕೆ ಹೇಳಿದ, ಗಂಗಾಂತೂ ಪಯಂಬಿದ್ದಿ. ಗಂಗಾ ಅಂದ್ರೆ ಏನು? ಹಾಲು ಗಂಗೆ. ಯಾಕೆ ಗೊತ್ತಾ? ಹಾಲು ಬೆಳ್ಳಗಿರ್ತಾಳೆ, ಗಂಗೆನು ಬೆಳ್ಳಗಿರ್ತಾಳೆ. ಡಿಕಾಕ್ಷಂತು ಯಮುನಾಂಬಿದ್ದಿ. ಯಮುನಾ ಅನ್ನೋದು ಕಪ್ಪಗಿರ್ತಾಳೆ, ಅದು ಡಿಕಾಕ್ಷನ್ ಅದು ಅಂತಾರೆ. ಅವೆರಡು ಮತ್ತೆ ಸಕ್ಕರೆ ಹಾಕ್ತೀವಲ್ಲ ಅಂದ್ರೆ ಅದು ಗುಪ್ತಗಾಮಿನಿ. ಸರಸ್ವತಿ ಅಂತೂ ಗುಪ್ತಗಾಮಿ, ಶರ್ಕರಾಂಬಿದ್ದಿ. ಅದು ಮೂರು ಸೇರಿದ್ರೆ ತ್ರಿವೇಣಿ ಸಂಗಮ ಮುಚ್ಚತೆ ಅದು. ಓ ದೇವ್, ಏನ್ ಮಾಡ್ತೀಯಪ್ಪ ಅಂದ್ರೆ ನನಗೆ ಆಶ್ಚರ್ಯ ಆಗೋದು. ಅವರು ಬಿಟ್ಟೆ ನಾನು ನಾನು ಹೇಳಿದೆ ಇನ್ಮೇಲೆ ನಾನು ಉಪನ್ಯಾಸ ಮಾಡಲ್ಲ, ಮುಗಿಸ್ಬಿಡ್ತೀನಿ ಅಂದ್ರೆ. ಯಾಕೆ ಅಂದ್ರೆ ಮತ್ತೆ ಇಷ್ಟೆಲ್ಲ ಹೇಳಿದ್ರೆ ನಾನು ಹೇಳಿದ್ದೆಲ್ಲ ತೆಗೆದು ಬಿದ್ದು ಹೋಯ್ತು ಅಂದೆ ನಾನು. ಅದಕ್ಕೆ ಹೇಳಿದೆ, ಎಲ್ಲಿಂದೆಲ್ಲ ಕಟ್ತಾರೆ ಕಥೆಗಳು ಅಂದ್ರೆ ನಂಗೆ ಆಶ್ಚರ್ಯ ಆಗೋಯ್ತು. ಹಾಗಾಗಿ ಅವ ಹೇಳಿದ್ದು ನನಗೆ ತಾಲೆ ಮಾತಾಡ್ಲಿಕ್ಕೆ ಬರಲಿಲ್ಲ, ನನಗೆ ಸಂಸ್ಕೃತದಲ್ಲಿ ಹೇಳಿದ ಅವನು. ಹಾಗಾಗಿ ಕಾಫಿಂ ನ ಕದಾಪಿ, ಯಾವತ್ತಿಗೂ ಬೈಬೇಡ್ರಿ ಅಂದ. ಯಾಕಂದ್ರೆ ಅದು ಅಷ್ಟು ಪವಿತ್ರ ಅಂದ ಅವನು. ಓ ದೇವರ, ಏನು ನಾವು ತಪ್ಪು ಮಾಡ್ಲಿಕ್ಕೆ ಎಷ್ಟು ಧರ್ಮದ ದಾರಿಗಳನ್ನು ಹುಡ್ಕೊಳ್ತೀವಿ ಅಂದ್ರೆ ನೋಡಿ, ಇಲ್ಲಿ ಹೀಗೆ ಹೇಳಿದ್ದಾರೆ, ಅಲ್ಲಿ ಹಾಗೆ ಹೇಳಿದ್ದಾರೆ, ನಂಗೆ ಆಶ್ಚರ್ಯ ಆಗೋಯ್ತು. ಎಲ್ಲ ಅಪಾರ್ಥ ಮಾಡಿಕೊಳ್ಳೋರ ಸಂಖ್ಯೆನೇ ಜಾಸ್ತಿ. ಯಾರೋ ಇದು ಮಾಡ್ತಾ ಇದ್ರು ಈ ಮದುವೆ ಮಾಡುವಾಗ, ಸುವರ್ಣೇನ ಸಾಲಂಕೃತ ಕನ್ಯಾದಾನಂ ಕರಿಷೇ ಅಂತ ಸಂಕಲ್ಪ. ಸುವರ್ಣದಿಂದ ಅವಳಿಗೆ ಅಲಂಕಾರ ಮಾಡಿ ಕನ್ಯಾದಾನ, ಆವಾಗಲೇ ಕನ್ಯಾದಾನ ಫಲ. ಇವ ಕನ್ಯಾದಾನ ಮಾಡೋದೇ ಕಷ್ಟ, ಇನ್ನು ಸುವರ್ಣದಿಂದ ಅಲಂಕಾರ ಬೇರೆ ಮಾಡಿ ಅಲಂಕಾರ ಮಾಡಿದ್ರೆ ಅದೇನು ರೋಡ್ ಗೋಲ್ಡ್ ಎಲ್ಲ ತಂದು ಮಾಡ್ತಾರೆ ಅಂತೇಳಿ. ಅಲ್ಲ, ಸುವರ್ಣದಿಂದ ಅಲಂಕಾರ ಮಾಡಬೇಕು. ಇದು ಎಲ್ಲಿಂದ ತರೋದೇ? ಸಾಲಂಕೃತ ಕನ್ಯಾದಾನಂಕರಿಸಿ, ಬರೀ ಕನ್ಯಾದಾನ ಅಂತ ಇಲ್ಲ, ಸಾಲಂಕೃತ ಕನ್ಯಾದಾನ. ಅದಕ್ಕೆ ಯಾರೋ ಹೇಳಿದ್ರು, ಕರೆಕ್ಟಾಗಿ ಹೇಳಿದ್ದಾರೆ. ಯಾಕೆ? ಇವತ್ತು ಯಾರು ಸ್ವಂತ ದುಡ್ಡಿಂದ ಮಾಡಲ್ಲ, ಸಾಲ ಮಾಡಿಯೇ ಮದುವೆ ಮಾಡೋದು. ಸಾಲಂಕೃತ ಕನ್ಯಾದಾನಕರಿ, ಸಾಲ ಮಾಡಿಯೇ ಮದುವೆ ಮಾಡ್ತಾರೆ. ಯಾರು ಹೋಗ್ಸೈಡ್ ದುಡ್ಡು ರೆಡಿ ಮಾಡಿ ಇಟ್ಕೊಂಡು ಕನ್ಯಾದಾನ ಮಾಡ್ತಾರೆ, ಸಾಲ ಮಾಡೋದು ಮಾಡೋದು, ಆಮೇಲೆ ತೀರ್ಸ್ತಾ ಕೊಡೋದು. ಸಾಲಂಕೃತ ಕನ್ಯಾದಾನ ಸಾಮಾನ್ಯ ಅಲ್ಲ, ಅದಕ್ಕೆ ಪುಣ್ಯಾಶ್ರಮ.
ಹಾಗೆ ತಮಗೆ ಹೆಂಗ್ ಬೇಕು ಹಂಗ ಅರ್ಥ ಮಾಡ್ಕೊಂಡ್ರೆ ಯಾವ್ದೋ ಅಂತ ಹೇಳಿದ್ರು. ಈ ಹುಡುಗಿನ ಮದುವೆಯಲ್ಲಿ ಒಪ್ಪಿಸ್ತಾರಲ್ಲ, ಅಷ್ಟ ವರ್ಷ ಭವೇತ್ ಕನ್ಯಾ ಪುತ್ರ ಪತ್ಪಾಲಿತಾಮಯ ಅಂತ, ಅವಳಿಗೆ 30 ವರ್ಷ ಆಗಿದೆ ಮದುವೆ ಮಾಡುವಾಗ. ಹೇಳೋದೇನು ಮಂತ್ರ, 30 ವರ್ಷ ಹುಡುಗಿಯನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಮತ್ತೆ 8 ವರ್ಷ ಭವೇತ್ ಕನ್ಯಾ, ಅದು ಯಾವಾಗಿದ್ದ ಮಂತ್ರ? 30 ವರ್ಷದ ಮದುವೆ ಮಾಡಿದ್ರು ಅಟ್ಟೆ, ಅದಕ್ಕೆ ಏನ್ ಮಾಡಿದ್ರು? ಆ 8 ವರ್ಷ ಅಂದ್ರೆ ಏನು? ಈಗ ಅವಳಿಗೆ ಎಷ್ಟು 8 ವರ್ಷ ಅದು 8 ವರ್ಷ ಅಂದ್ರೆ ಈಗ ಅವಳಿಗೆ ಎಷ್ಟು 8 ವರ್ಷ ಭವೇತ್ ಕನ್ಯಾ ಪುತ್ರ ಪತ್ಪಾಲಿತಾಮಯ, ನೀವು ಹೆಂಗ್ ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ ಅಂದ್ರು. ಹಾಗಾಗಿ ಶಬ್ದಗಳನ್ನ ನಮಗೆ ಬೇಕು ಹೇಗೆ ಹಾಗೆ ಉಪಯೋಗಿಸಿಕೊಳ್ಳುವುದಲ್ಲ, ಅದು ಹೇಗುಂಟು ಅದಕ್ಕೆ ನಾವು ವಾಚಾಂ ಅರ್ಥವನ್ನು ಧಾವತಿ, ಅದಕ್ಕೆ ತಕ್ಕಂತೆ ನಾವು ಓಡಬೇಕು ಹೊರತು ನಮಗೆ ತಕ್ಕಂತೆ ಮಂತ್ರಗಳನ್ನು ತಿಳಿಸಿಕೊಳ್ಳುವುದಲ್ಲ ಅಂತ ಅನ್ನೋದಕ್ಕೆ ಉದಾಹರಣೆ ಕೊಟ್ಟೆ. ಇದೆಲ್ಲ ದೊಡ್ಡ ಪಾಪಗಳು ಅನ್ನುವಂಥದ್ದನ್ನು ಕರೀತಾರೆ. ಇನ್ನೂ ಅನೇಕ ಪಾಪಗಳನ್ನು ಹೇಳ್ತಾರೆ. ಏನು ಅಂತಂದರೆ, ಲವಣಂಚ ಪಿಪೀಲಿಕ ವಿವಾಹಕ ಅನೋಷ್ಟ ವಿವಾಹ ವಿಘ್ನಕರ್ತಾರ, ಮದುವೆಗೆ ವಿಘ್ನ ಉಂಟು ಮಾಡ್ತಾರೆ ನೋಡಿ, ಮದುವೆ ಆಗದಿದ್ದಾಗ ಮಾಡ್ತಾರಲ್ಲ, ಅನೋಷ್ಟ ತುಟಿ ಸೀಳು ತುಟಿಯವನ್ ಆಗುತ್ತಾನಂತೆ. ಸೀಳು ತುಟಿ ಯಾಕೆ? ಹೋದ ಜನ್ಮದಲ್ಲಿ ವಿವಾಹ ವಿಘ್ನಕರ್ತ ಅಂತ. ಆಮೇಲೆ ಮೂಕನಾಗಿ ಹುಡ್ತಾ ನೋಡಿ, ಮೂಕ ಮೂಕ ಯಾಕೆ ಅಂತಂದ್ರೆ ಕೂಟ ಸಾಕ್ಷಿ ಭವೇನ್ ಮೂಕ, ಕೂಟ ಸಾಕ್ಷಿ ಸುಳ್ಳು ಸಾಕ್ಷಿ ಹೇಳಿ ಕೋರ್ಟ್ನಲ್ಲೆಲ್ಲ ಇದು ಮಾಡ್ತಾರೆ ನೋಡಿ, ಯಾರ್ಯಾರಿಗೆ ಶಿಕ್ಷೆ ಆಗದಿದ್ದವರಿಗೆಲ್ಲ ಶಿಕ್ಷೆ ಮಾಡಿಬಿಡ್ತಾರಲ್ಲ, ಅಂಥವ್ರು ಏನಾಗಿ ಹುಡ್ತಾರೆ? ಅನೋಷ್ಟ ಏನೋ ಮೂಕ. ಆಮೇಲೆ ಪಂಕ್ತಿ ಭೇದಸ್ತು ಕಾಣಕ, ಕಾಗೆ ಕಾಗೆಯಾಗಿ ಹುಡ್ತಾರಂತೆ. ಯಾರು ಪಂಕ್ತಿ ಭೇದ? ಯಾರು ಪಂಕ್ತಿ ಭೇದ ಮಾಡ್ತಾರೆ? ನಮ್ಮವರಿಗೆಲ್ಲ ತಂದು ಹಾಕೋದು ಸಾಲಲ್ಲಿ ಎಲ್ಲ ಕೂತಿರ್ತಾರೆ, ನಮ್ಮವರಿಗೆ ಅಂತ ಹುಡುಕಿ ತಗೊಂಡೋಗಿ ಹಾಕಿದ್ರೆ ಮಾ ಪಾಪ ಅಲ್ಲ. ಪಂಕ್ತಿಯಲ್ಲಿ ಕೂತ ಮೇಲೆ ಎಲ್ಲರಿಗೂ ಒಂದೇ ತರ ಬಡಿಸ್ಬೇಕು, ನಮ್ಮವರಿಗೆ ಜಾತಿ ಅವರಿಗೆ ಇದು ಅಲ್ಲ, ಎಲ್ರಿಗೂ ಒಂದೇ ತರ. ಪಂಕ್ತಿ ಭೇದ ಯಾರು ಮಾಡ್ತಾರೆ? ಪಂಕ್ತಿ ಭೇದಸ್ತು ಕಾಣದ, ಕಾಗೆ ಹಾಕಿಡ್ತಾರೆ, ಒಂದು ಕಣ್ಣವನಾಗಿ ಕಾಗೆ ಹಾಕಿ ಹುಡ್ತಾನೆ ಅಂತಂತಾರೆ. ಎಲ್ಲ ಕೇಳ್ತಾ ಹೋದ್ರೆ ನಾವು ಎಷ್ಟು ಅಪರಾಧ ಮಾಡ್ತೀವಿ ಅಂತ ಅನಿಸ್ತದೆ. ಆಮೇಲೆ ಇನ್ನೂ ಹೇಳ್ತಾ ಹೋಗ್ತಾರೆ, ಇವೆಲ್ಲ ಗರುಡ ಪುರಾಣದಲ್ಲಿ ಹೇಳಿದಂತಹ ಮಹಾಮಹಾಪಾಪಗಳಿಗೆ ಇಂತಿಂಥ ಶಿಕ್ಷೆಯಾಗುತ್ತೆ ಅಂತ ಅನ್ನೋದನ್ನು ಶಾಸ್ತ್ರಕಾರ ಹೇಳ್ತಾರೆ. ಹೀಗೆ ಅನೇಕ ವಿಧವಾಗಿರತಕ್ಕಂತಹ ಪಾಪಗಳ ವಿವರಣೆಯನ್ನು ಈ ಗರುಡ ಪುರಾಣ ಕೊಡ್ತದೆ. ಇನ್ನು ಬೇಕಾದಷ್ಟು ಇದೆ, ನಾನು ಸುಮ್ಮನೆ ಹೇಳಿದೆ. ಆದ್ದರಿಂದ ಇಂಥ ಒಟ್ಟಿನಲ್ಲಿ ಪಾಪ ಮಾಡಿದವರಿಗೆ ಶಿಕ್ಷೆ ಉಂಟೇ ಉಂಟು. ಎಷ್ಟು ಶಿಕ್ಷೆ? ರೌರವಂ ಮಹಾರೌರವಂ ಅವೀಚಿಪೂರಂ ಸಾರಮೇಯಾದನಂ, ಒಂದೊಂದು ನರಕವನ್ನು ಹೇಳ್ತಾರೆ. ನಾಳೆನೂ ಬರುತ್ತೆ, ನಾಳೆ ಈ ಧರ್ಮಪಿಂಡ ಎಲ್ಲ ಇಡ್ತೀರಲ್ಲ ಆವಾಗ ಹೇಳ್ತಾರೆ, ಎಂತೆಂಥ ನರಕದಲ್ಲಿರುವವರೇನಾದರೂ ಇದ್ರೆ ಅವರಿಗೆ ಈ ಪಿಂಡ ಮುಟ್ಲಿ. ನಿಜವಾಗಿಯೂ ಆಶ್ಚರ್ಯ ಆಗುತ್ತೆ, ಯಾಕಂದ್ರೆ ನರಕದಲ್ಲಿ ಬಿದ್ದಿರ್ತಾನೆ ಏನೋ ಪಾಪ ಮಾಡಿ, ಏನಾದರೂ ಒಂದು ಪುಣ್ಯ ಗಳಿಸಿರ್ತಾನೆ ಅಂತ ಅಕೌಂಟ್ನಲ್ಲಿ ಒಂಚೂರು ಪುಣ್ಯ ಇರುತ್ತೆ ಯಾವಾಗೋ ಮಾಡಿದ್ದು, ಆಗ ಇಂಥ ಪಿಂಡಗಳು ಸೇರ್ಪಡೆಯಾಗಿ ಅವನಿಗೊಂಚೂರು ಸುಖ ಸಿಗುತ್ತಂತೆ. ಆದ್ದರಿಂದ ಧರ್ಮಪಿಂಡವನ್ನು ಖಂಡಿತವಾಗಿಯೂ ನಾವು ಕೊಡಬೇಕು ಅಂತನ್ನುವಂಥ ಮಾತು ಶಾಸ್ತ್ರಕಾರರು ಬಹಳ ಅದ್ಭುತವಾಗಿ ಹೇಳ್ತಾರೆ. ಹೀಗೆ ಇನ್ನೊಂದಿದೆ ಬಹಳ ಮುಖ್ಯ, ನಮ್ಮ ಶ್ರೀಮದಾಚಾರ್ಯ ಹೇಳಿದಂಥ ಒಂದು ಮಾತು ಏನು ಅಂದರೆ, ರೌರವಂ ಯಾತಿ. ಇಲ್ಲಿ ಹೇಳಿದ್ದೇನು ಗೊತ್ತಾ? ಪರ ವ್ಯಕ್ತಿ ಪರರ ಹೆಂಡತಿ ಪರರ ಹಣ ಅಪಹರಿಸಿಕೊಂಡು ತನ್ನ ಕುಟುಂಬವನ್ನು ಯಾರು ಪೋಷಣೆ ಮಾಡ್ತಾರೆ ಅವ ರೌರವಂ ಯಾತಿ, ರೌರವ ನರಕಕ್ಕೆ ಹೋಗ್ತಾನೆ ಅಂತುಂಟು. ಶ್ರೀಮದ್ ಆಚಾರ್ಯ ಹೇಳ್ತಾರೆ, ರೌರವ ನರಕಕ್ಕೆ ಯಾರು ಹೋಗ್ತಾರೆ ಗೊತ್ತಾ? ಭಾಷೆಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಯಾರಾದರೂ ಅಪಾರ್ಥ ಮಾಡಿಕೊಂಡು ಪುರಾಣಾದಿಗಳನ್ನು ಓದ್ತಾರೆ ಅವರವರು ರೌರವ ನರಕ. ಪುರಾಣವನ್ನು ಸರಿಯಾದ ದೃಷ್ಟಿಯಲ್ಲಿ ಅರ್ಥ ಮಾಡ್ಕೋಬೇಕಂತೆ. ನಾನು ಒಂದು ಕಡೆ ಉಪನ್ಯಾಸಕ್ಕೆ ಹೋಗಿದ್ದೆ, ಅಲ್ಲಿ ಏನಾಯಿತು ಅಂದರೆ ನೋಡಿ, ಕರೆಕ್ಟಾಗಿ ಇದಕ್ಕೆ ಉದಾಹರಣೆ ಮಾತ್ರ ಮೈಕ್ ಬಂದರೆ ತತ್ವಕ್ಕೆ ಮೈಕ್ ಕೊಟ್ರು ಜನರ ಇಷ್ಟ ಜನರಿಗೆ ಇಷ್ಟ. ಅಲ್ಲಿ ಒಂದು ಶುಕ್ರವಾರ ಒಂದು ಉಪನ್ಯಾಸಕ್ಕೆ ಹೋಗ್ಬೇಕಾಗಿತ್ತು. ಆ ಉಪನ್ಯಾಸದಲ್ಲಿ ಏನಾಯಿತು, ನನಗೆ ಉಪನ್ಯಾಸ ಕೇಳಿದ್ರೆ ಇನ್ನು ಸ್ವಲ್ಪ ತಡ ಇತ್ತು. ಅಷ್ಟರೊಳಗೆ ಏನಾಯ್ತು ಗೊತ್ತಾ? ಅವರು ಆಚಾರ್ಯ ಒಂಚೂರು ಮರದ ಬಾಗಿನ ಕೊಟ್ಬಿಡ್ತೀನಿ, ಆಮೇಲೆ ನೀವು ಉಪನ್ಯಾಸ ಮಾಡಿರಿ. ಸರಿ ಆಯಿತು.
ಸರಿ, ಮರದ ಬಾಗಿನ ಕೊಟ್ಟರು, ಅರಶಿನ ಕೊಟ್ಟರು, ಕುಂಕುಮ ಕೊಟ್ಟರು. ಏನು ಮಾಡಿದ್ರು ಗೊತ್ತಾ, ಕೈಗೆ ಸಕ್ಕರೆ ಹಾಕ್ಕೊಂಡು ಅದಕ್ಕೆ ತುಪ್ಪ ಹಾಕಿ ಸ್ಟಿಕ್ಕಿ ಬಿಟ್ಟು ಅವ್ರ ಕಾಲಿಗೆ ಒರೆಸ್ತಾ ಇದ್ರು. ನಾನು ಕೇಳಿದೆ, ಇದೆಲ್ಲ ಎಲ್ಲಿ ಮಾಡಿದ್ರೆ? ಅರಶಿನ ಹಚ್ಚೋದು, ಉರಟಾಣಿ ಹಚ್ಚೋದು ಎಲ್ಲ ಉಂಟು, ಇದನ್ನು ಯಾಕೆ ಮಾಡಿದ್ರಿ? ಆಚಾರ್ಯ ನಿಮ್ಗೆ ಗೊತ್ತಿಲ್ವಾ? ಗೊತ್ತಿಲ್ಲ ಹೇಳಿ. ಸಕ್ಕರೆ ತುಪ್ಪ ಕಾಲಿಗೆ ಒರೆಸಿ ಶುಕ್ರವಾರದ ಪೂಜೆಯ ವೇಳೆಗೆ ಲಕ್ಷ್ಮೀ ಬಾರಮ್ಮ ಅಂದ್ಕೊಂಡು ಅದಕ್ಕೋಸ್ಕರ ಮಾಡಿದೆ. ಏನು ಪರಿಸ್ಥಿತಿಯಪ್ಪ, ಪುರಂದರದಾಸರು ಹೆದರ್ತಾ ಇರ್ತಾರೆ ಅಲ್ಲಿ ಕೂತ್ಕೊಂಡು, ಅಯ್ಯೋ ಯಾಕಾದ್ರೂ ಮಜೆ ಮಾಡಿದೆ ಅಂತ ಅವ್ರು ಹೊಡ್ಕೊತಿರ್ತಾರ ಅಲ್ಲಿ. ಅದಕ್ಕೆ ಏನ್ರಿ ಹೀಗಂತೀರಲ್ಲ, ಅಲ್ಲ ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಅಂತ ಉಂಟಲ್ಲಮ್ಮ, ಯಾಕೆ ಹೀಗೆಲ್ಲ ಅರ್ಥ ಮಾಡಿ? ಏನಾಚಾರ್ಯ ನೀವೆಲ್ಲ ಓದಿದ್ದೀನಿ ಅಂತೀರಿ, ನೀವು ಹೀಗೇನು ಅರ್ಥ ಮಾಡೋದು ಯಾಕಮ್ಮ ಅಂದೆ. ಅವರು ವೈರಾಗ್ಯ ಬಂದ ಮೇಲೆ ಈ ಪದ ಹಾಡಿದ್ದು, ಮೊದಲೇ ಹಾಡಿದ್ದಲ್ಲ. ವೈರಾಗ್ಯ ಬಂದ ಮೇಲೆ ಮತ್ತೆ ಸಕ್ಕರೆ ತುಪ್ಪ ಕಾಲಿಗೆ ಹರಿಸಿದ್ದು ಯಾಕಂತಾರೆ? ವೈರಾಗ್ಯ ಬಂದ ಮೇಲೆ ಸಕ್ಕರೆ ತುಪ್ಪ ಕಾಲಿಗೆ ಬರಲಿ, ಮೊದಲು ಸಕ್ಕರೆ ತುಪ್ಪ ಕಾಲಿಗೆ ಹರಿಸಿ, ಈಗ ವೈರಾಗ್ಯ ಬಂದ ಮೇಲೆ ಸಕ್ಕರೆ ತುಪ್ಪ ಕಾಲಿಗೆ ಬರಿಸಿ, ಅದು ಸರಿಯಾದ ಪ್ರಕಾರ. ನೀನು ತಪ್ಪು ಹೇಳ್ತೀರಲ್ಲ ಇದಂಗ. ಸರಿ, ನನಗೆ ಗೊತ್ತಿಲ್ಲ ಬಿಡಿಯಮ್ಮ. ಸರಿ, ಉಪನ್ಯಾಸ ಶುರು ಅಂತಾಯ್ತು. ನಾನು ಉಪನ್ಯಾಸ ಶುರು ಮಾಡಿದೆ. ಶುರು ಮಾಡಿದಾಗ ಅವ್ರು ಕೇಳಿದೆ, ನೋಡಿ ಇಲ್ಲಿ ಬಂದಮೇಲೆ ಹೊಸ ಹಾಡಿಗೆ ಅರ್ಥ ಸಿಕ್ತು, ಸಕ್ಕರೆ ತುಪ್ಪ ಕಾಲಿಗೆ ಬರೆಸಿಯಂತೆ, ಇದು ಬಂದದ್ದು ಎಲ್ಲಿಂದ ಅಂತ ಕೇಳಿದೆ. ಇದು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹಾಡಿಂದ. ಹಾಗಾದ್ರೆ ಇನ್ನು ಮೇಲೆ ನಂಗೆ ಗೊತ್ತಾಯ್ತು, ಇನ್ಮೇಲೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಅನ್ನಬಾರದು, ದರಿದ್ರ ಲಕ್ಷ್ಮೀ ಬಾರಮ್ಮ, ಇಲ್ಲ ವೈರಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಕರಿಬೇಕೋ ಅಥವಾ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ? ಸರಿ, ಈ ಪ್ರಶ್ನೆನೇ ಬರಲಿಲ್ಲ, ನೀವೇ ಮಾಡಿದ್ರಿ, ನೀವೇ ಉತ್ತರ ಕೊಟ್ಬಿಡಿ. ಅಲ್ಲಿ ಎಲ್ಲದಕ್ಕೂ ನಾನೇ ಉತ್ತರ ಕೊಡೋದು, ಮತ್ತೆ ನೀವು ಯಾಕೆ ಅರ್ಥ ಮಾಡಿದ್ರಿ? ಹಾಗೆ ಯಾವ್ದು ಪ್ರಶ್ನೆಗೆ ಯಾರ್ಯಾರು ಉತ್ತರ ಕೊಡೋದಲ್ಲ, ಯಾರು ಪ್ರಶ್ನೆ ಅವರೇ ಉತ್ತರ ಕೊಡಬೇಕು ಅಂತ. ಹಾಡು ಬರ್ತವ್ರು ಯಾರು? ಅವರೇ. ಅವ್ರನ್ನೇ ಕೇಳಿ ಏನಂದ, ಇದು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಅನ್ಬೇಕಾ? ಹೌದು, ಅದೇ ಅನ್ಬೇಕು. ಅಲ್ಲ, ನಿಮಗೆ ವೈರಾಗ್ಯ ಬಂದ ಮೇಲೆ ಅಲ್ವಾ ಹಾಡಿದ್ದು? ಹೌದು. ಮತ್ತೆ ಭಾಗ್ಯದ ಲಕ್ಷ್ಮಿ ಹೆಂಗಾಗುತ್ತೆ? ಭಾಗ್ಯ ಅಂದ್ರೆ ಯಾವುದು? ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಪದ್ಮನಾಭನ ಪಾದ ಕಮಲದ ಭಕ್ತಿ ಎಂಬ ಭಾಗ್ಯ. ಹಂಗಾದ್ರೆ ಭಾಗ್ಯ ಯಾವುದು? ಪರಮಾತ್ಮನ ಪಾದ ಕಮಲದಲ್ಲಿ ಭಕ್ತಿ ಎಂಬ ಭಾಗ್ಯವನ್ನು ಕೊಡುವ ಲಕ್ಷ್ಮೀ ಬಾರಮ್ಮ ಅಂತ. ಇದು ಗೊತ್ತಿಲ್ಲದೆ ನಾನೇನೋ ಎಡವಟ್ಟು ಮಾಡಿ ಇದು ಮಾಡಿಬಿಟ್ರೆ ದರಿದ್ರ ಲಕ್ಷ್ಮೀ ಬಾರಮ್ಮ ಅಂದ್ಬಿಟ್ರೆ ಏನ್ ಗತಿ ಆಗ್ಬೇಕು? ಅಲ್ಲ, ಸಕ್ಕರೆ ತುಪ್ಪ ಅದು ಕರೆಕ್ಟೇ, ಏನ್ ಮಾಡ್ಬೇಕು? ಕಾಲುವೆ ಹರಿಸಿ. ಏನ್ರಿ ಹಿಂಗಂದ್ರೆ? ದಾಸರನ್ನೇ ಕೇಳಿ, ನಮ್ಗೆ ಗೊತ್ತಿತ್ತು ನಾವು ಹೀಗೆಲ್ಲ ಅರ್ಥ ಮಾಡ್ತೀವಿ. ಅದಕ್ಕೆ ಮೊದಲೇ ನೋಡಿ ವ್ಯಾಖ್ಯಾನ ಮಾಡಿ ಇಟ್ಬಿಟ್ಟಿದ್ದಾರೆ. ಏನು? ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪ. ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪ ಕಾಲುವೆ ಹರಿಲಿ. ಸಕ್ಕರೆ ತುಪ್ಪ ಕಾಲುವೆ ಹರಿದ್ರೆ ಕೃಷ್ಣ ವಿಠಲ ಎಂಬ ನಾಮ ಸಂಕೀರ್ತನೆ ಕಾಲುವೆ ಹರಿಲಿ ಎಂದರ್ಥ. ಅಲ್ಲ, ಹೋಗಿ ಹೋಗಿ ಸಕ್ಕರೆ ತುಪ್ಪನೇ ತಗೋಬೇಕಾ, ಬೇರೆ ಏನು ತಗೋಬಾರ್ದ? ಹೌದು, ಅದರಲ್ಲೇ ಅಡಗಿರೋದು ಭಗವಂತನ ತತ್ವ. ಯಾಕೆ ಅಂತ ಕೇಳಿ. ಈಗ ನೋಡಿ, ತುಪ್ಪ ತಗೊಂಡ್ರು. ಯಾಕೆ ತುಪ್ಪ ತಗೊಂಡ್ರು ಗೊತ್ತಾ? ಅದು ಮೊದಲು ಏನಾಗಿತ್ತು ಗೊತ್ತಾ? ಹುಲ್ಲಾಗಿತ್ತು. ಹುಲ್ಲು ಏನಾಯಿತು? ಹಾಲಾಯಿತು. ಹಾಲು ಏನಾಯಿತು? ಮೊಸರಾಯಿತು. ಮೊಸರು ಏನಾಯಿತು? ಬೆಣ್ಣೆ ಆಯಿತು. ಬೆಣ್ಣೆ ಏನಾಯಿತು? ತುಪ್ಪ ಆಯಿತು. ತುಪ್ಪ ಏನಾಗುತ್ತೆ? ಏನಾಗಲ್ಲ, ಫೈನಲ್ ಸ್ಟೇಜ್. ಇನ್ನೇನು ವಿಕಾರ ಆಗಲ್ಲ, ಫೈನಲ್ ಸ್ಟೇಜ್ ಅದೇ. ಅದು ಫೈನಲ್ ಆಗಿ ಅಂತ್ಯವಾಗಿ ಉಳಿಯೋದು ಯಾವುದು? ತುಪ್ಪ. ಬೇರೆ ದೇವತೆಗಳು ಯಾರಲ್ಲಿ ಐಕ್ಯ ಹೊಂದ್ತಾರೆ? ಇನ್ನೊಬ್ಬರಲ್ಲಿ. ಅವರು ಯಾರಲ್ಲಿ ಐಕ್ಯ ಹೊಂದ್ತಾರೆ? ಅವರಲ್ಲಿ. ಅವರು ಯಾರಲ್ಲಿ ಐಕ್ಯ ಹೊಂದ್ತಾರೆ? ಅವರಲ್ಲಿ. ಆದ್ರೆ ಪರಮಾತ್ಮ ಯಾರಲ್ಲಿ ಐಕ್ಯ ಹೊಂದ್ತಾರೆ? ಯಾರಲ್ಲಿ ಹೊಂದೋದಿಲ್ಲ. ತುಪ್ಪ ಯಾವುದ್ರಲ್ಲಿ ಐಕ್ಯ ಹೊಂದೋದಿಲ್ಲ? ತುಪ್ಪ ಫೈನಲ್, ಕೊನೆಗೆ ಉಳಿಯೋದು. ಆದ್ದರಿಂದ ಪರಮಾತ್ಮನೇ ಎಂಬ ಶಬ್ದವನ್ನು ತಿಳಿಸೋದು ತುಪ್ಪ. ಸಕ್ಕರೆ ಯಾಕೆ? ಕಬ್ಬಿತ್ತು, ಅದೇನಾಯ್ತು? ರಸ ಆಯಿತು. ರಸ ಏನಾಯ್ತು? ಬೆಲ್ಲ ಆಯಿತು. ಬೆಲ್ಲ ಏನಾಯ್ತು? ಸಕ್ಕರೆ ಆಯ್ತು. ಸಕ್ಕರೆ ಏನಾಗುತ್ತೆ? ಪಾಕ ಆಗುತ್ತೆ ಅಷ್ಟೆ, ಮತ್ತೆ ಇನ್ನೇನಾಗಲ್ಲ. ಇನ್ನೊಂದು ಪದಾರ್ಥ ಯಾರಾಗ? ಕೊನೆಗೆ ಉಳಿಯುವ ಪದಾರ್ಥ ಸಕ್ಕರೆ. ಆದ್ದರಿಂದ ಕೊನೆಗೆ ಉಳಿಯುವ ಭಗವಂತನನ್ನೇ ತಿಳಿಸುವ ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಅಂತ ಹೇಳಿದ್ರು. ಆದ್ದರಿಂದ ನಾಮ ಸಂಕೀರ್ತನೆ ಅಂತ. ಇನ್ನೊಬ್ಬರು ಮನೆಯಲ್ಲಿ ಹೋಗಿದ್ದೆ, ಅವ್ರದ್ದು ಹಾಗೆ ಕಂಪ್ಲೇಂಟ್ ಏನು ಗೊತ್ತಾ? ನಾನು 10 ವರ್ಷದಿಂದ ಲಕ್ಷ್ಮಿನ ಕರೀತಾ ಇದ್ದೇನೆ, ಬರಲಿಲ್ಲ ಅಂತ. ಓ, ಹಾಗಾದ್ರೆ ಯಾಕೆ? ಅದು ನೀವು ಅಡ್ರೆಸ್ ತಪ್ಪು ಕೊಟ್ಟಿರ್ಬೇಕು ಅವಳಿಗೆ, ಅದಕ್ಕೆ ಪಾಪ ಹುಡ್ಕೊಂಡು ಹುಡ್ಕೊಂಡು ಒದ್ದಾಡ್ತಾ ಇದ್ದಾಳೆ. ಯಾಕ್ರಿ ಹೇಳಿದ್ರು? ಅವಳು ಏನಂತ ಕರೆದ್ರಿ ಅವಳನ್ನ? ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲಿನ ನಾದವ ತೋರುತ ಬಾರಮ್ಮ ಅಂತ ಕರ. ಅದಕ್ಕೆ ಅವಳಿಗೆ ಕನ್ಫ್ಯೂಷನ್ ಆಯ್ತು. ಯಾಕೆ? ವೆಂಕಟದಲ್ಲಿ ಬರುವಾಗ ಒಂದು ಹೆಜ್ಜೆ ಇಟ್ಲು. ಓ, ಭಕ್ತ ಕರೆದಿದ್ದಾನೆ, ಹೆಜ್ಜೆಯ ಮೇಲೆ ಹೆಜ್ಜೆ, ಅದ್ರ ಮೇಲೆ ಇಟ್ಲು, ಅದ್ರ ಮೇಲೆ ಇಟ್ಲು. 10 ವರ್ಷದಿಂದ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟಿದ್ರೆ ನೀವು ಮನೆಗೆ ಬರ್ಲಿಕ್ಕೆ ಆಗ್ತದೆ. ನೀವು ಹೇಳದೆ ಸುಮ್ಮನೆ ಬಾರಮ್ಮ ಅಂದ್ಬಿಟ್ಟಿದ್ರೆ ಬಂದ್ಬಿಡ್ತಿದ್ರು. ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿದ್ರೆ ಅದು ಅಲ್ಲೇ ಉಳಿದೋಗ್ತದೆ, ಬರಲೇ ಇಲ್ಲ. 200 ವರ್ಷ ಆದ್ರೆ ಅಲ್ಲೇ ಉಳಿತಾಳೆ.
ಓ ಆಚಾರ್ಯ ಇದೆಲ್ಲ ಹೇಳ್ಬಾರ್ದು ಹಾಗಾದ್ರೆ, ಆಮೇಲೆ ನಾನು ಹೇಳ್ಬಾರ್ದು ಅಂದ್ರೆ ಪುರಂದರ ನನ್ನ ಓಡಿಸ್ಕೊಂಡ್ ಬರ್ತಾರೆ, ನಾನೇನ್ ಮಾಡ್ಲಿ ಅಂದೆ. ಅದಕ್ಕೋಸ್ಕರ ಹೇಳಿದ್ರು, ಓ ಹೀಗಲ್ಲ, ಅದ್ರ ಬಗ್ಗೆ ಏನ್ ಮಾಡ್ಬೇಕು, ಹೆಜ್ಜೆ ಮೇಲೆ ಹೆಜ್ಜೆ ಇಕ್ಕುತ್ತಾನ್ಬೇಕು. ಏನು ಗೊತ್ತಾಗಲಿಲ್ಲ, 12ನೇ ಅಧ್ಯಾಯ ಗೀತೆ ಓದಿ ಅರ್ಥ ಆಗುತ್ತೆ ಅಂದೆ. ಏನು 12ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ, ಯಾರು ಅವ್ಯಕ್ತ ತತ್ವ ಅಂದ್ರೆ ಲಕ್ಷ್ಮೀ ತತ್ವದ ಉಪಾಸನೆ ಮಾಡ್ತಾರೋ, ಕೇವಲ ಲಕ್ಷ್ಮಿಯ ಉಪಾಸನೆ ಮಾಡಿದ್ರೆ ನರಕ ಆಗುತ್ತೆ. ಅವ್ಯಕ್ತೋಪಾಸನೆ, ಕೇವಲ ಲಕ್ಷ್ಮಿಯ ಉಪಾಸನೆ ಮಾಡಿದ್ರೆ ನರಕ ಆಗುತ್ತೆ ಅಂತ 12ನೇ ಅಧ್ಯಾಯ ಗೀತೆಯಲ್ಲಿ ಉಂಟು. ಅಲ್ಲ, ಹಾಗಾದ್ರೆ ಲಕ್ಷ್ಮಿಯನ್ನು ಉಪಾಸನೆ ಮಾಡಬಾರ್ದು? ಖಂಡಿತ ಮಾಡಬಾರ್ದು. ಏನು ಹೀಗೊತ್ತಿರಲ್ಲ, ನಾವು ಮತ್ತೆ ಎಲ್ಲ ಹೇಳ್ತೀವಲ್ವ, ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥಕಾರತೆ ಶರಣ್ಯ ತ್ರಂಬಕೆ ದೇವಿ ಗೌರಿ ನಾರಾಯಣ ಮೌಕ್ತಿದೆ. ಅದರಲ್ಲೂ ನೋಡಿ ಎಂತ ಅದ್ಭುತ, ಯಾರೋ ಹೇಳಿದ್ರು ಇದು ಈಶ್ವರಂದ ಲಕ್ಷ್ಮೀದ ಅಂತ ಸಮಸ್ಯೆ ಆಯ್ತು. ಪಾರ್ವತಿಯಲ್ಲಿ ಕರೆಯೋದ, ಯಾಕೆಂದ್ರೆ ಸರ್ವ ಮಂಗಲ ಮಾಂಗಲ್ಯ ಏನೋದು, ಶಿವೇ, ಶಿವೇ ಅಂದ್ರೆ ಯಾರು, ಶಿವನ ಹೆಂಡತಿ ಪಾರ್ವತಿ, ಸರ್ವಾರ್ಥ ಸಾಧಿಕೆ ಶರಣ್ಯೆ, ತ್ರ್ಯಂಬಕೆ ಮೂರು ಕಣ್ಣಿನ ಹೆಂಡತಿ, ಮೂರು ಕಣ್ಣಿನವ ಯಾರು, ರುದ್ರ, ಮೂರು ಕಣ್ಣಿನವ ಹೆಂಡತಿ ತ್ರ್ಯಂಬಕೆ, ಗೌರಿ ಅದಂತೂ ಬಿಡಿ, ನಾರಾಯಣ, ಮತ್ತೆ ಇಷ್ಟೆಲ್ಲ ಪಾರ್ವತಿ ಹೆಸರು ಹೇಳಿ ನಾರಾಯಣನ ಮಾತು. ಇದು ನಾರಾಯಣನಿಗೆ ಪಾರ್ವತಿ ಹೇಳ್ತಾರೋ, ಪಾರ್ವತಿ ನಾರಾಯಣ ಯಾರು ಯಾರು ತಗೊಂಡಿದ್ದು, ಈ ಶ್ಲೋಕವೇ ಅಲ್ಲ ಗೊಂದಲ. ನಾನು ಹೇಳಿದೆ ಗೊಂದಲ ಮಾಡಿಕೊಂಡ್ರೆ ಗೊಂದಲ ಬಿಡಿಸಿದ್ರೆ ಅಲ್ಲಿ ಆರಾಮಾಗಿದೆ ಅದು. ಏನು ಅಂತ ಹೇಳಿದೆ, ಸರ್ವ ಮಂಗಲ ಮಾಂಗಲ್ಯ ಶಿವೇ ಅಂತ ಉಂಟು ನೋಡಿ, ಶಿವೇ ಏನ್ ಉಂಟಲ್ಲ, ಶಿವೇ ಅಂದ್ರೆ ಏನ್ ಗೊತ್ತಾ, ಅಲ್ಲ ಪಾರ್ವತಿ ಯಾರು ಹೇಳಿದ್ರು, ವ್ಯಾಕರಣದಲ್ಲಿ ಹೋಗಿ ನೋಡಿ, ಶಿವೇ ಅಂತ ಪ್ರಯೋಗ ಆಗೋದೇ ಇಲ್ಲ, ಶಿವನ ಹೆಂಡತಿ ಶಿವೆ ಅಂತ ಎಲ್ಲೂ ಇಲ್ಲ. ಮತ್ತೆ ಏನು, ಭವ ಅಂದ್ರೆ ರುದ್ರದೇವ್, ಭವೇ ಅಂತ ಭವಾನಿ ಅನ್ಬೇಕು, ಭವ ಭವಾನಿ, ಅಂಬ ಅಂಬಾನಿ ಅಂತ ಅನ್ಬೇಕು. ಹೆಂಡತಿ ಹೆಸರನ್ನು ಹೇಳ್ಬೇಕಾದ್ರೆ ಆನಿ ಅಂತ ಪ್ರಯೋಗ ಆಗುತ್ತೆ ಹೊರತು ವೇ ಅಂತ ಆಗಲ್ಲ, ಶಿವೇ ಆಗಲ್ಲ, ಶಿವಾನಿ ಅಂತ ಆಗ್ಬೇಕು ವ್ಯಾಕರಣದ ಪ್ರಕಾರ. ಹಾಗಾದ್ರೆ ಶಿವೇ ಸರ್ವಾರ್ಥ ಅಂದ್ರೆ ಅದು ಪಾರ್ವತಿ ಅಲ್ಲ ಅಂತ ಆಯ್ತು. ಏನು ಮಂಗಳ ಸ್ವರೂಪಳೆ ಅಂತ ಅರ್ಥ ಶಿವೆ ಅಂದ್ರೆ, ಅದೇನೋ ತಪ್ಪಿಸಿ ಬಿಟ್ರಿ, ಸರ್ವಾರ್ಥ ಸಾಧಿಕೆ ಅದು ಬಿಡಿ, ತ್ರ್ಯಂಬಕೆ ಮೂರು ಕಣ್ಣು, ಹೌದು ಮೂರು ಕಣ್ಣು ಅಂದ್ರೆ ರುದ್ರದೇವರು ಅಂತ ಅರ್ಥವ, ರುದ್ರದೇವರಿಗೆ ಮೂರು ಕಣ್ಣಿದೆ ಇಲ್ಲ ಅಂತ ಹೇಳುದಿಲ್ಲ. ಇನ್ನೊಂದು ಏನು ಗೊತ್ತಾ, ತಂತ್ರಸಾರ ಸಂಗ್ರಹದಲ್ಲಿ ಶ್ರೀಮದ್ ಆಚಾರ್ಯರು ನರಸಿಂಹದೇವರ ಧ್ಯಾನ ಶ್ಲೋಕವನ್ನು ಹೇಳುವಾಗ ತ್ರಿನೇತ್ರಮಂತ ಗುರುನಯನಂ ತ್ರಿನೇತ್ರಂ ಅಂತ ಬರೀತಾರೆ. ತ್ರಿನೇತ್ರಂ ಅಂದ್ರೆ ಯಾರು ಗೊತ್ತಾ, ನರಸಿಂಹದೇವರಿಗೆ ಮೂರು ಕಣ್ಣಂತ. ಆ ತ್ರಿನಯನ ಅಂದ್ರೆ ಅವನ ಹೆಂಡತಿ ಅಂತ ಅರ್ಥ, ಲಕ್ಷ್ಮಿ ಅಂತ ಅರ್ಥ. ಇದೆಲ್ಲ ಏನೋ ಹೇಳಿದ್ರೆ ಗೌರಿ ಅಂತ ಉಂಟಲ್ಲ, ಅದನ್ನ ಏನ್ ಮಾಡ್ತೀರಿ, ಗೌರಿ ಅಂದ್ರೆ ಪಾರ್ವತಿ ಅಲ್ವ, ಅಲ್ಲ ಯಾಕೆ ಗೊತ್ತಾ, ಗೌರಿ ಅಂದ್ರೆ ಏನ್ ಗೊತ್ತಾ, ಇಲ್ಲಿ ಗರುಡ ಪುರಾಣದಲ್ಲಿ ಒಂದು ಮಾತು ಬಂತು, ನಾನು ಆಗಲೇ ಹೇಳಿದೆ, ಗೌರೀನ್ ವಿವಾಹ ಏತ್ ಕನ್ಯಾ, ಗೌರಿಗೆ ಯಾರು ವಿವಾಹ ಮಾಡ್ತಾರೆ ಅವರು ಪುತ್ರಸ್ಯ ಪುತ್ರತ. ಅಂದ್ರೆ ಗೌರಿಗೆ ವಿವಾಹ ಮಾಡೋದು ಅಂತ, ಅದಕ್ಕೆ ಹೇಳ್ತಾರೆ 8 ವರ್ಷದ ಹುಡುಗಿಗೆ ಗೌರಿ ಅಂತ ಕರೀತಾರೆ, 8 ವರ್ಷದ ಹುಡುಗಿಗೆ ಗೌರಿ ಅಂತ ಕರೀತಾರೆ. ಆ ಗೌರಿ ಅಂದ್ರೆ ಒಂದೊಂದು ವಯಸ್ಸಿಗೆ ಕನ್ಯಾ, ಗೌರಿ, ಬಾಲ ಇವೆಲ್ಲ ಕರೀತಾರೆ. ಹಾಗೆ ಗೌರಿ ಅಂದ್ರೆ 8 ವರ್ಷ, ಗೌರಿನ್ ವಿವಾಹ ಇದ್ದಂದ್ರೆ 8 ವರ್ಷದ ಹುಡುಗಿಗೆ ಯಾರು ಮದುವೆ ಮಾಡ್ತಾರೆ ಅಂತ ಎದುರು ನೋಡ್ತಾರೆ ಹೊರತು, ಗೌರಿ ವಿವಾಹ ಅಂದ್ರೆ 8 ವರ್ಷ. ಅಲ್ಲಿ ಗೌರೀಮ್ ಅಂತ ಅನ್ನೋ ಶಬ್ದಕ್ಕೆ 8 ವರ್ಷದವಳು, ಯಾಕೆ ಗೊತ್ತಾ, ಅವಳು ಕನ್ಯಾಕುಮಾರಿ ಅಂತ, ಅವಳಿಗೆ ಹೆಸರೇ ಕನ್ಯಾಕುಮಾರಿ, ಯಾಕೆ ಗೊತ್ತಾ, ಮದುವೆನೇ ಆಗಲ್ಲ ಅಂತ. ಯಾಕೆ ಮದುವೆ ಆಗಲ್ಲ, ಪ್ರಶ್ನೆ ಬೇಕಲ್ಲ, ಅದು ನೋಡಿ ಕೃಷ್ಣನ ತಂಗಿಯಾಗಿ ಹುಟ್ಟಿದ್ದು, ಕೃಷ್ಣನ ತಂಗಿಯಾಗಿ ಹುಟ್ಟಿದ್ದು, ತಂಗಿಯಾಗಿ ಹುಟ್ಟಿದಾಗ ಮದುವೆ ಯಾರನ್ನ ಮಾಡ್ಕೋಬೇಕು, ಕೃಷ್ಣನೇ ಮದುವೆ, ತಂಗಿ ಅಣ್ಣನ ಯಾರಾದ್ರೂ ಮದುವೆ ಮಾಡ್ಕೊಂತ. ಈಗ ಅಣ್ಣನಾಗಿ ನನ್ನ ಅಣ್ಣನಾಗಿ ಹುಟ್ಟುಬಿಟ್ಟಿದ್ದಾನೆ, ನಾನು ಅವನ್ನ ಮದುವೆ ಮಾಡ್ಕೊಳ್ಳೋಂಗಿಲ್ಲ, ಅದಕ್ಕೆ ಬೇಡ ಬೇಡ, ಈ ಜನ್ಮ ಇಡೀ ಬ್ರಹ್ಮಚಾರಿಣಿಯಾಗೆ ಉಳಿತೀರಿ ಅಂತ ಅವಳು ಕನ್ಯೆಯಾಗೆ ಅವಳದ ಗೌರಿ ಅಂತ ಅರ್ಥ. ಆದ್ದರಿಂದ ಅಂತ ನಾರಾಯಣ ನಮೋಸ್ತುತೆ ಅಂತ ಅಲ್ಲಿ ಅರ್ಥ ಇದೆ. ಹಾಗೆ ಇಲ್ಲಿಯೂ ಕೂಡ ನಾನು ಏನ್ ಮಾಡ್ಬೇಕು, ಹೆಜ್ಜೆ ಮೇಲೆ ಹೆಜ್ಜೆ ಇಕ್ಕುತ್ತ ಅಂತ ಅನ್ಬೇಕಾ ಅಂತ ಕೇಳಿದ್ರು, ಹೌದು ಅಂದ್ರೆ ಯಾಕೆ ಅಂದ್ರೆ ಲಕ್ಷ್ಮಿಯನ್ನ ಒಬ್ಬಳ್ಳೆ ಉಪಾಸನೆ ಮಾಡಬಾರ್ದು ಅಂದ್ರೆ ಒಬ್ಬಳ್ಳೆ ಉಪಾಸನೆ ಮಾಡಬಾರ್ದು, ನಾರಾಯಣನ ಜೊತೆಗೆ ಕರಿಬೇಕು. ಲಕ್ಷ್ಮಿ ಯಾವಾಗ ನಮ್ಮ ಮನೆಗೆ ಬರ್ತಾಳೆ ಗೊತ್ತಾ, ನಾರಾಯಣನನ್ನ ಕರೆದಿದ್ರೆ ಲಕ್ಷ್ಮಿ ಬರ್ತಾಳೆ. ಹಾಗಾದ್ರೆ ಲಕ್ಷ್ಮಿಯನ್ನು ಕರಿಬೇಕಾದ್ರೆ ಮೊದಲು ಏನ್ ಮಾಡ್ಬೇಕು, ನಾರಾಯಣ ಕರಿಬೇಕು, ಬಾರೋ ಮನೆಗೆ ಗೋವಿಂದ ಅಂತ ಕರಿಬೇಕು. ಅವನು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡು ಬರ್ತಾನೆ, ಬಂದ ಮೇಲೆ ಲಕ್ಷ್ಮಿಯನ್ನು ಕರಿಬೇಕು. ಏನಂತ, ಹೆಜ್ಜೆಯ ಮೇಲೆ ಹೆಜ್ಜೆ ಇಲ್ಲ, ಅಮ್ಮ ನನ್ನ ಮನೆ ಕನ್ಫ್ಯೂಷನ್ ಆಗ್ಬೇಡ, ನಿನ್ನ ಗಂಡ ಹೆಜ್ಜೆ ಇಟ್ಕೊಂಡು ಬಂದಿದ್ದಾನಲ್ಲ, ಆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಬಂದ್ರೆ ಡೈರೆಕ್ಟ್ ನನ್ನ ಮನೆಗೆ ಬರ್ತದೆ, ಮನೆಗೆ ಹೋಗಲ್ಲ ಅಂತ ಹೆಜ್ಜೆಯ ಮೇಲೆ ಹೆಜ್ಜೆ ಇಕ್ಕುತ್ತ ಅಂತ 12ನೇ ಅಧ್ಯಾಯದ ಗೀತೆಯ ಸಾರವನ್ನ ಸಂಪೂರ್ಣ ಒಂದು ಶಬ್ದದೊಳಗೆ ಸೇರಿಸು. ಹೀಗೆ ಒಂದೊಂದನ್ನ ಯಾಕಿದ್ರು ಶಬ್ದಗಳನ್ನ ಅರ್ಥ ಮಾಡಿಕೊಳ್ಳದೆ
ಅಪಾರ್ಥ ಮಾಡಿಕೊಂಡರೆ ಏನು ಫಲ ಅಂತ ಕೇಳಿದ್ರೆ ರೌರವಂ ಯಾದಿ, ರೌರವ ಎಂಬ ನರಕಕ್ಕೆ ಹೋಗ್ತಾನೆ ಎಂದು. ಆದ್ದರಿಂದ ಈ ರೀತಿಯಾಗಿ ಗರುಡ ಪುರಾಣದಲ್ಲಿ ಹೇಳಿದಂತಹ ಅನೇಕ ತತ್ವಗಳನ್ನು ಬಿಡಿಸಿಕೊಂಡಾಗ ಒಳಗಿರುವ ಅರ್ಥ ಏನು ಎಂಬತಕ್ಕಂಥದ್ದು ನಮ್ಮೆಲ್ಲರಿಗೂ ಗೋಚರವಾಗುತ್ತೆ. ಹೀಗೆ ನರಕದ ವರ್ಣನೆಯನ್ನು ಪಂಚಮ ಸ್ಕಂದದಲ್ಲಿ ಹೇಳಿದ್ದಾರೆ. ಇನ್ನ ಆರನೆಯ ಸ್ಕಂದ, ಈ ನರಕದಿಂದ ಪಾರಾಗಲಿಕ್ಕೆ ಏನಾದರೂ ದಾರಿ ಉಂಟಾ ಅಂತ ಕೇಳಿದರೆ ಉಂಟು. ಏನು? ನಾರಾಯಣ ಅಂತ ಅಜಾಮಿಳನ ಕತೆ, ಹಾಗೆ ನಾರಾಯಣ ವರ್ಮ ಎಂಬತಕ್ಕಂಥದ್ದು, ಅದರ ಫಲಗಳೇನು? ನಾಡದ್ದು ಏಕಾದಶಿ ದಿವಸ ದದೀಚಿ ಕುಂಡಕ್ಕೆ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ದದೀಚಿ ಋಷಿಗಳು ನಾರಾಯಣ ವರ್ಮವನ್ನು ಜಪ ಮಾಡಿ ದೇಹ ಗಟ್ಟಿ ಮಾಡಿಕೊಂಡಂಥ ಜಾಗ, ಅಂತಹ ಜಾಗಕ್ಕೆ ನಾವೆಲ್ಲ ಹೋಗಿ ಅಲ್ಲೂ ಉಪನ್ಯಾಸ ಮಾಡುವರಿದ್ದೀವಿ. ಹಾಗಾದರೆ ಅಂತಹ ನಾರಾಯಣ ವರ್ಮದಲ್ಲಿ ಯಾವ ತತ್ವವನ್ನು ತಿಳಿಸಿದ್ದಾರೆ, ಅಜಾಮಿಳನ ಕಥೆಯೊಳಗೆ ಏನು ತತ್ವ ಇದೆ ಅನ್ನೋದನ್ನು ಮತ್ತೆ ನಾಳೆ ಸೇರಿದಾಗ ತಿಳ್ಕೊಳ್ಳೋಣ ಅಂತ ಹೇಳ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಫಲೇ ಸ್ವಕೇತಂ ಅಕ್ಷಯಂ ಕರ್ಮಣಃ. ಕಥೆಯೊಳಗೆ ಏನು ತತ್ವ ಇದೆ ಅನ್ನೋದನ್ನು ಮತ್ತೆ ನಾಳೆ ಸೇರಿದಾಗ ತಿಳ್ಕೊಳ್ಳೋಣ ಅಂತ ಹೇಳ್ತಾರೆ ಶ್ರೀಕೃಷ್ಣಾರ್ಪಣಮಸ್ತು.